ಕಣ್ಣೀರು ಸುಡುತ್ತಿಹುದೇಕು ಸರ ಸರನೇ ಹರಿಬುದೇಕು ತಲೆಯ ಕೂದಲು ಸವರುಬೋಲು ತನ್ನಯತೆಯನ್ನು ತರುತ್ತಿಹುದೇಕು ಅಲೆಯು ಹೇಳೋ ಸುದ್ದಿಯೇನು ಅರಳಿ ನಗುವ ತಾವರೆ ಕಣ್ಣು ತಿಳಿಸಿದಂತ ಮಾತು ಏನು ಸುಡುತ್ತಿಹುದೇಕು ಸರಸರನೇ ಹರಿಬುದೇಕು ತಣ್ಣೀರು ಸುಡುತ್ತಿಹುದೇಕು ಅರಿಸಿನವನ್ನು ಧರಿಸುವುದೇಕೋ ಅದನ್ನು ಕಂಡು ನನ್ನ ಹೃದಯ ಗರಿಯ ಕೆದರಿ ಕುಣಿಯುವುದೇಕೋ ಸುಡುತ್ತಿಹುದೇಕು ಸರಸರನೇ ಹರಿಬುದೇಕು ಕಣ್ಣೀರು ಸುಡುತ್ತಿಹುದೇಕು ದೇವ್ರ ಹತ್ರ ಬಹಳ ಭಕ್ತಿಯಿಂದ ಬೇಡ್ಕೋತಾ ಇದ್ದಲ್ಲ, ಏನ್ ಕೇಳ್ಕೊಂಡೆ? ಇಷ್ಟು ವರ್ಷವೂ ಕಷ್ಟಪಟ್ಟು ನನ್ನ ತಮ್ಮ ಬಾಲನ ಡಾಕ್ಟರ್ ಓದಿಸ್ತು, ಇದೇ ಕಡೆಯೇ ವರ್ಷ. ಈ ವರ್ಷವೂ ಕಷ್ಟವಿಲ್ಲದೆ ಪಾಸ್ ಮಾಡಿಸ್ಬಿಡಪ್ಪ ದೇವ್ರೆ ಅಂತ ಬೇಡ್ಕೋತಿದ್ದೆ. ಹಾಗೆ ಕೋರ್ಟ್ ನಲ್ಲಿ ನಡೀತಾ ಇರೋ ನನ್ನ ಕೇಸನ್ನು ಅಷ್ಟೇ ಸುಲಭವಾಗಿ ಗೆಲ್ಲಿಸ್ಬಿಡಪ್ಪ ಗಣಪತಿ ಅಂತ ನನ್ನ ಪರವಾಗೊಂದು ಮಾತು ಕೇಳ್ಕೋಬಾರ್ದಾಗಿತ್ತೆ. ನಿಮ್ ಕಡೆಗೆ ಇದ್ಬಿಟ್ರೆ 4 ಲಕ್ಷ ರೂಪಾಯಿ ಆಸ್ತಿ ನಂದಾಗುತ್ತೆ. ನಿನ್ ತಮ್ಮನ ಓದ್ ಮಾತ್ರ ಅಲ್ಲ, ಇಡೀ ನಿನ್ನ ಕುಟುಂಬದ ಹೊಣೆ ಪೂರಾ ನಾನು ಹೊತ್ಕೋಬಹುದಲ್ಲ. ಹಾಗೇನು? ಯಾಕೆ, ಹಣ ಬಂದ ಕೂಡಲೇ ನನ್ನ ಗುಣ ಬದಲಾವಣೆ ಆಗುತ್ತೆ ಅಂತ ನೀನ್ ತಿಳ್ಕೊತೀಯ? ಹೌದು, ಖಂಡಿತ ಬದಲಾಗುತ್ತೆ. ಏನು ಏನಂದೆ? ಈಗಿರೋದಕ್ಕಿಂತ 100 ಪಾಲು ಒಳ್ಳೆ ಗುಣ ಬರುತ್ತೆ ಅಂತ.
ಇದೆಲ್ಲ ಯಾಕೆ ತಗೊಂಡ್ ಬಂದೆ ಮ್ಯಾನ್? ಏನ್ ಹೀಗ್ ಕೇಳ್ತೀರಾ? ಎರಡನೇ ಮದ್ವೆ ಮಾಡ್ಕೊಂಬೇಕು ಅಂತಿದ್ದೀನಿ. ಇವೆಲ್ಲ ಹೆಣ್ಣುಗಳ ಅಲ್ವೇ? ಮತ್ತೆ ಯಾವ ಜೂ ಗಾರ್ಡನ್ ಇಂದ ಈ ಪ್ರಾಣಿಗಳು ಫೋಟೋ ಹಿಡ್ಕೊಂಬಂದೆ ಮ್ಯಾನ್? ಇವೆಲ್ಲ ಮಣ್ಣವ್ರೋಕ್ ಲಾಯಕು, ಎಲ್ಲ ಸುಂದರವಾಗೆ ಇವೆ ಅಲ್ಲ. ನಿನಗ ಸೀರೆ ಉಡಿಸ್ತಾಗಿದೆ. ಈ ವಯಸ್ಸಲ್ಲಿ ನಾನು ಎರಡನೇ ಮದುವೆ ಮಾಡ್ಕೋಬೇಕು ಅಂತ ಯಾಕೆ ಅನ್ಕೊಂಡೆ ಗೊತ್ತಾ ಮ್ಯಾನ್? ಮಕ್ಕಳು ಮರಿ ಹೇರ್ಬೇಕು ಅಂತಾನೋ, ಅಡಿಗೆ ಮನೇಲಿ ಜನ ಇಲ್ಲ ಅಂತಾನೋ ನಾನೀಗ ಮದುವೆ ಮಾಡ್ಕೋತಾ ಇಲ್ಲ ಮ್ಯಾನ್. ನಾನು ಎಂಟು ಮಕ್ಕಳನ್ನ ಹೆತ್ತು ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಹಾಗಾದ್ರೆ ಈ ಮದ್ವೆ ಯಾತಕ್ಕೋಸ್ಕರ ಆಗ್ತಿದೆ? ಕೇಳು ಮತ್ತೆ. ನಾನೀಗ ಕಟ್ಕೋಬೇಕು ಅಂತ ಹೆಣ್ಣಿದ್ಯಲ್ಲ, ಅದನ್ನ ಹಾಗೆ ಎತ್ಕೊಂಡು ಬರ್ಬೇಕು, ಮಂಚದ ಮೇಲೆ ಕೂರಿಸ್ಬೇಕು, ಅದ್ರ ಕೈ ಕಾಲು ಕಟ್ಕೋಬೇಕು, ಮಿಕ್ಕಿ 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 24 hours ಹಾಗೆ ನೋಡ್ತಾ ಇರ್ಬೇಕು. ಅಂದ್ಮೇಲೆ ಆ ಫಿಗರ್ ಹೇಗಿರ್ಬೇಕು ಹೇಳು. ಅದನ್ನ ನೀವೇ ಹೇಳಿ ತಿಳ್ಕೊಳ್ತೀನಿ. ಅದನ್ನೇ ತುಂಬಾ ಸಾಮರ್ಥ್ಯದಿಂದ ಕಂಡಿಡಿಬೇಕಾದವ್ ನೀನ್. ಯೋ, ಮುಖ ಇದೆಯಲ್ಲ ಪದ್ಮಿನಿದ್ದಾಗಿರ್ಬೇಕು, ಕತ್ತು ಮಾತ್ರ ಸರೋಜಾದೇವಿ, ಕತ್ತಿನಿಂದ ಹಿಡಿದು ಸೊಂಟದವರೆಗೆ ಕಲ್ಪನಾ, ಗಂಭೀರದಲ್ಲಿ ವಯಜಯಂತಿ, ಟೋಟಲ್ ಅಲ್ಲಿ ನೋಡಕ್ ಹೋದ್ರೆ ಜಯಂತಿ ಇದ್ದಾಗಿರ್ಬೇಕು. ಅಂತ ಹಿಡ್ಕೊಂಡ್ ಬಾ ಮತ್ತೆ. ಇಷ್ಟು ಲಕ್ಷಣವಾಗಿರೋ ಹುಡುಗಿ ನಿಮ್ಗೆ ಹೆಂಡತಿ ಆಗತ್ತೆ ನಿನಗ? ಲೋ ಅಪ್ಪ, ಎಲ್ಲಿದ್ದೀಯಾ? ಇಲ್ಲೇ ಇದೀನಲ್ಲ, ಮುಖ್ಯವಾದ ಬಿಸ್ನೆಸ್ ಮಾತಾಡ್ತಾ ಇರುವಾಗ ಈ ಪಿಳ್ಳೆ ಪಿಸ್ಗಾನೆಲ್ಲ ಗುಂಪು ಹಾಕೊಂಡು ನುಗ್ಗು ಬಂದ್ಬಿಟ್ಟ. ಏ ಮುದುಕಿ, ನಿನ್ಗೆ ಎಷ್ಟು ಸಾರಿ ಹೇಳಿದೀನಿ ಕೋತಿ ಮರಿಗಳನ್ನ ಕರ್ಕೊಂಡು ನೀನ್ ಇಲ್ಲಿಗೆ ಬರಬೇಡ ಅಂತ. ಹಾಗಲ್ಲ ಕಣಪ್ಪ, ಈ ಊರ್ನಲ್ಲಿ ಸರ್ಕೋಸ್ ಬಂದಿದೆಯಂತೆ ಸರ್ಕೋಸ್, ಅದನ್ನ ನೋಡ್ಬೇಕು ಅಂತ ನಿನ್ನ ಮಕ್ಕಳೆಲ್ಲ ನನ್ ಒಂದೇ ಸಮನೆ ಹುರಿದು ಮುಕ್ತಿದ್ದಾವೆ ಕಣ. ಸರ್ಕಸ್ ನೋಡ್ಬೇಕು ಅಂತ ಈ ಸೈನ್ಯ ನಿನ್ನ ಹತ್ರ ಅಪ್ಲಿಕೇಶನ್ ಹಾಕೊಂಡ್ವು, ಸರ್ಕಸ್ ನೋಡ್ಬೇಕು ಅಂತ ನಿನಗ ಆಸೆಯನ್ನು. ಸಾಕ್ಷ್ಮೇರೆ, ಕಾಲ ಎಲ್ಲ ಕಳೆದೋಗಿ ಕಣ್ಣು ಕಾಣದೇ ಇರೋ ಕಾಲದಲ್ಲಿ ಸರ್ಕಸ್ ನೋಡ್ಬೇಕು ಅಂತ ನನಗಾಸೆ ಏನೋ, ಅದೊಂದೇ ಬಾಕಿ. ಏನೋ ಹೆಸರೊಳ್ಳನ್ನ ನುಂಗ್ಕೊಂಡು ಮೂರ್ ಹೊತ್ತು ಮೂಲೆಲ್ಲೇ ಬಿದ್ದಿರ್ತಾವಲ್ಲ ಅಂತ ಯಾವತ್ತಾದ್ರೂ ಒಂದಿನ ಹೊರಗಡೆ ಕರ್ಕೊಂಡೋದ್ರೆ ಯಾಕೋ ಹೀಗ್ ಕುಕ್ಕೊಂತೀಯ? ಹೊರಗೋಗ್ಬೇಕು, ಬೀದಿ ಸುತ್ತಬೇಕು. ಯಾಕೆ ಮನೇನೆ ಬೀದಿ ಹಾಕಿ ಕಟ್ಸಿದ್ದೀನಲ್ಲ, ಇರೋ ಕಂಬಗಳನ್ನೆಲ್ಲ ಸುತ್ತ ಹಾಕೋತಾನೆ. ಏ ಮುದುಕಿ, ನಿನ್ನ ಸೈನ್ಯ ಕರ್ಕೊಂಡು ಹೊರಡು, ಹೊರಡು, ಗೆಟ್ ಔಟ್. ಅಪ್ಪ, ಸರ್ಕಸ್ ತುಂಬಾ ಚೆನ್ನಾಗಿದೆ ಅಂತ ಎಲ್ರೂ ಹೇಳ್ತಿದಾರಪ್ಪ. ಏನಮ್ಮ, ಓದೋ ಹುಡುಗಿ ನೀನೇ ಹೀಗೆ ಸರ್ಕಸ್ ಡ್ರಾಮಾ ಅಂತ ಕೂತ್ರೆ ಓದು ನಿನ್ ತಲೆಗೆ ಹತ್ತುತ್ತೇನಮ್ಮ. ನನಗೋಸ್ಕರ ಅಲ್ಲಪ್ಪ, ಈ ಮಕ್ಕಳೆಲ್ಲ ನೋಡ್ಬೇಕು ಅಂತ ಆಸೆ ಪಡ್ತಾರೆ. ಇವತ್ತಿಗಾಯ್ತು, ಇನ್ಮೇಲೆ ಈಗೆಲ್ಲ ನನ್ಗೆ ಆಗಾಗ ತೊಂದರೆ ಕೊಡ್ಬೇಡಿ, ಗೊತ್ತಾಯ್ತಾ? ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಸಾರ್, ಈಕೆ ನಿಮ್ ಹಿರಿ ಮಗಳ? ಎಸ್. ನಿಮ್ ಹಿರಿಯ ಮಗಳಿಗೆ ಬೇಕಾದ್ರೆ ಒಂದು ಫಸ್ಟ್ ಕ್ಲಾಸ್ ವರ ನೋಡ್ಬಿಡ್ತೀನಿ. ಯೋ, ಯಾವ ನಯ ನೀನು? ನಿನ್ನ ಬ್ರೋಕರ್ ಬುದ್ಧಿ ನನ್ನ ಹತ್ರನೇ ತೋರಿಸ್ತಾ ಇದೆಯಲ್ಲ, ನನಗೆ ಹೆಣ್ ನೋಡಯ್ಯ ಅಂತಂದ್ರೆ ನನ್ನ ಮಗಳ ಗಂಡು ನೋಡಕ್ ಹೊರಟು ಬಿಟ್ಟಲ್ಲ, ಹೋಗಯ್ಯ, ನನಗೋಸ್ಕರ ಸ್ವಲ್ಪ ಸುತ್ತು ಹೋಗಯ್ಯ. ಆಗ್ಲಿ ಸರ್. ನೋಡು, ಈ ನನ್ನ ಮದ್ವೆ ವಿಷಯ ನಮ್ಮ ಅಮ್ಮನಿಗಾಗ್ಲಿ ನನ್ನ ಹಿರಿಯ ಮಗನಿಗಾಗ್ಲಿ ಗೊತ್ತಾಗಬಾರ್ದು, ಆದ್ರಲ್ಲೂ ನನ್ನ ಹಿರಿಯ ಮಗನಿಗೆ ಗೊತ್ತಾಯ್ತೋ ಬ್ರೇಕ್ ಹಾಕಿಬಿಡ್ತಾನೆ. ಹೌದು, ನಾನು ಆಗಾಗ್ಗೆ ನಿಮ್ ಮನೆಗೆ ಬರ್ತೀನಿ, ನಿಮ್ ಹಿರಿಯ ಮಗನ್ನೇ ನೋಡ್ಲಿಲ್ವಲ್ಲ? ನನ್ನ ಹಿರಿಯ ಮಗನ್ನೇ ನೋಡಿಲ್ಲೇ, ಅವಶ್ಯಕವಾಗಿ ನೋಡ್ಕೋ. ನನ್ನ ಮುಖಕ್ಕೆ ಆಪೋಸಿಟ್ ಮುಖ, ನನ್ನ ಗುಣಕ್ಕೆ ಎದುರಟ್ಟದ ಗುಣ, ತಲಬಾಗ್ಲ ಬೊಂಬೆ ಅಂಗಡಿ ಇಟ್ಟಿದಾನಲ್ಲ ಅವನೇ ನನ್ನ ಹಿರಿಯ ಮಗ, ನೋಟ್ ಮಾಡಿ ಇಟ್ಕೋ. ಆಗ್ಲಿ ಸರ್. ನೀನು ಮ್ಯಾರೇಜ್ ಬ್ರೋಕರಲ್ಲ? ಹೌದು. ಏನು ಈ ಮನೆಗೆ ಹೆಚ್ಚಿಗೆ ಓಡಾಡ್ತಾ ಇದೆಯಲ್ಲ? ಗುಂಡಪ್ಪನವ್ರು ಬರ ಹೇಳಿದ್ರು, ಹಾಗೆ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಓಹೋ, ಗುಂಡಪ್ಪನವ್ರು ನಿನ್ನೊಬ್ರು ಹೇಳಿಬಿಟ್ರು? ಶಬ ಶಬ. ಅದು ನೀವು ಗುಂಡಪ್ಪನವ್ರ ಹಿರಿಯ ಮಗ ತಾನೆ? ಹೇಳ್ಕೊಳಕ್ ಸ್ವಲ್ಪ ನಾಚಿಕೆನೆ, ಆದ್ರೂ ಹಿರಿಯ ಮಗನೇ. ಅಲ್ರಿ, ಕೋಟ್ಯಾಧೀಶನ ಮಗನಾಗಿ ಯಾಕ್ರಿ ಹೀಗೆ ಕಷ್ಟ ಪಡ್ಬೇಕು? ಹಾಗೆ ಕೂತ್ಕೊಂಡು ತಿನ್ಬಾರ್ದು. ಬ್ರೋಕರ್, ನಿನ್ ಬ್ರೋಕರ್ ಕೆಲಸ ಏನಿದ್ರು ನಮ್ಮಪ್ಪರ ಹತ್ರ ಇಟ್ಕೋ, ನನ್ನ ಹತ್ರ ಬೇಡ. ನಾನು ನನ್ನ ಸ್ವಂತ ದುಡಿಮೆಯಿಂದ ಜೀವನ ಮಾಡ್ತಾ ಇರೋನು, ಇನ್ನೊಬ್ರು ಹಂಗನಲ್ಲಿ ಬಾಳ್ತಾ ಇಲ್ಲ. ಬಸವಣ್ಣವ್ರು ಏನ್ ಹೇಳಿದ್ದಾರೆ ಗೊತ್ತು? ಕಾಯಕವೇ ಕೈಲಾಸ ಅಂತ. ನಿನ್ನಂಥ ಅಲ್ಪನ ಹತ್ರ ಅಂತ ದೊಡ್ಡವ್ರ ವಿಷಯ ಬೇಡ. ಹೌದು, ನಾನು ನಿನ್ನನ್ನು ಬಹಳ ದಿವಸದಿಂದ ಈ ಮನೆಗೆ ಬಂದು ಹೋಗೋದನ್ನ ನೋಡ್ತಾ ಇದ್ದೀನಿ. ಏನಾದ್ರು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಿನ್ನನ್ನು ಯಮನ ಹತ್ರ ರವಾನೆ ಮಾಡೋದಕ್ಕೆ ನಾನು ಬ್ರೋಕರ್ ಆಗ್ಬೇಕಾಗತ್ತೆ. ಖುಷ್. ಬಾಬಾ ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ಕರೆಕ್ಟ್ ಆಗಿ ಹೇಳು, ಈಗ ನಿನಗೆ ಎಷ್ಟು ಹಣ ಬೇಕು? ಅದು
ಕಾಲೇಜ್ ಫೀಸ್ ಕಟ್ಟಬೇಕು, ಕೆಲವು ಬುಕ್ಗಳು ಕೊಂಡ್ಕೋಬೇಕು, ಹಾಗೆ ಡ್ರೆಸ್. ಸರಿ ಸರಿ, ಎಲ್ಲದಕ್ಕೂ ಸರಿ 750 ರೂಪಾಯಿ ಇದ್ರೆ ಸಾಕೇನೋ? ಕಾಲೇಜ್ ಫೀಸ್ 500 750 ರೂಪಾಯಿ. 1000 ಇದ್ರೆ ಸರಿ ತಗಿಸ್ಕೋಬೋದಲ್ಲ? ಸರಿ ತಗಿಸ್ಕೋಬೋದಕ್ಕ. ಅರ್ಜೆಂಟ್ ಆಗಿ 1000 ರೂಪಾಯಿ ಕೊಟ್ರೆ ಆದಷ್ಟು ಬೇಗ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ. ಅಯ್ಯೋ ಹುಚ್ಚಿ, ಹಣದ ವಿಷಯ ಕೇಳ್ತಾ ಇದೀಯಾ? ನಮ್ಮ ಮನೆ ಖರ್ಚು ನಿನಗೆ ಗೊತ್ತಿಲ್ವಾ? ಆ ಖರ್ಚು ಈ ಖರ್ಚು ಅಂತ ಸಿಕ್ಕಾಪಟ್ಟೆ ಹಣ ಖರ್ಚಾಗುತ್ತೆ. ಇದೆಲ್ಲ ಅಪ್ಪ ಬಂಗಾರ ಅಂತ ತಿಳ್ಕೊಂಡಿದ್ಯೇನು? ಎಲ್ಲ ಗಿಲೀಟ್ ನಡುವೆ ಈ ತಿಂಗಳು ನಿನಗೆ ಕೂಡ ಸಂಬಳ ಹೇಗ್ ಕೊಡೋದು ಅಂತ ಕಣ್ಕಣ್ಣು ಬಾಯಿ ಬಾಯಿ ಬಿಡ್ತಾ ಇದ್ದೀನಿ. ಅಲ್ಲಯ್ಯ, ನನ್ನ ಹತ್ರ ಸಾಲ ತಗೊಳಕ್ಕೆ ಕಾಲ್ಗೆ ಹಾಲೆಣ್ಣೆ ಹಚ್ಕೊಂಡು ನನ್ನ ಮನೆ ಬಾಗಿಲ್ಗೆ ಅಲದಿದ್ದೇ ಅಲದಿದ್ದು, ಅದನ್ನ ವಾಪಸ್ ಇಸ್ಕೊಳಕ್ಕೆ ಒಂದ್ ಕಡೆ ನನ್ನ ಕಾರಿನ ಟೈರ್ ಸದಿತ್ತು, ಒಂದ್ ಕಡೆ ನನ್ನ ಕಾಲಿನ ಚಪ್ಪಲಿ ಸದಿತಾ ಇದೆ. ಏನಯ್ಯ ಇವೆಲ್ಲ? ಗುಂಡಪ್ಪನವ್ರೆ, ತಪ್ಪಾಗಿ ಭಾವಿಸಬಾರ್ದು. ನಿಮ್ಮ ನೋಡ್ಬೇಕು ಅಂದ್ರೆ ಮನೆ ಕಡೆ 5 ಬಂದೆ. ನೀವು ಮನೆಯಾಗ ಇಲ್ಲ, ಹೊರಗಡೆ ಹೋಗಿದ್ದೀರಿ ಅಂತ ಅಮ್ಮ ಹೇಳಿದ್ರು. ಅಮ್ಮ ಹೇಳ್ದು, ಆಡಿನ ಮರಿ ಹೇಳಿದ್ರು. ನನ್ಗ ಆ ಒಗ್ಗರಣೆ ಮಾತಲ್ಲ, ನನ್ ಕೇಳೋಕ್ ಟೈಮ್ ಇಲ್ಲ ಕಣಯ್ಯ. ನನ್ಗೆ ಹಣ ಬೇಕು ಕಣಯ್ಯ, ಒಂದೇ ಗಂಟೆ ಆಗಲ್ಲ, ನೆಲ ಉರ್ ಬಿಟ್ಬಿಡಯ್ಯ. ಹಣ ತೆಗ್ದ ಅಲ್ಲಿ ಇಟ್ಬಿಡು ಅಂದ್ರೆ ಇಟ್ಬಿಡ್ಬೇಕು, ದುಸ್ರ ಮಾತಾಡ್ಕೂಡ್ದು. ನಮಸ್ಕಾರ. ನಮಸ್ಕಾರ ಅಮ್ಮ, ಏನ್ ಸಮಾಚಾರ? ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಆಗ ಈಗ ಹೋಗಿ ಸಾಯಂಕಾಲ ಬಾ ಅಮ್ಮ. ಏನಯ್ಯ, ಬಂದು ಮಗುನ ಸಾಯಂಕಾಲ ಬಾ ಅಂತ ಹೇಳ್ತಾ ಇದೆಯಲ್ಲ, ಅದ್ ಏನ್ ಕಷ್ಟನೋ, ಅದ್ ಏನು ತೊಂದರೆನೋ, ಆಕೆ ಬಂದ್ ನಿಂತಿದ್ದಾಳೆ, ಆಗಿಲ್ಲ ಅಂದ್ರೆ ನಿನ್ನ ಅಂಗಡಿ ಯಾರ್ಯ ಬರ್ತಾರೆ? ಅದೇನು ಅಂತ ಕೇಳಯ್ಯ. ಕುತ್ಕೋಬಮ್ಮ. ಗುಂಡಪ್ಪನವ್ರೆ, ನಮ್ಮ ನಿಮ್ಮ ವಿಷಯ ಮಾಡಯ್ಯ. ನನ್ನ ವಿಷಯ ಇನ್ನೇನಯ್ಯ, ನೀನ್ ನನಗ್ ಕೊಡ್ಬೇಕಾದ 40,000 ರೂಪಾಯಿ ನಾನು ಈಗ ಇಸ್ಕೊಂಡು ಹೋಗ್ಬಿಟ್ರೆ ನನಗ್ ದೊಡ್ಡ ಲಾಭ ಏನಯ್ಯ? ನಿನ್ನ ಹತ್ರ ಇದ್ರೆ ನನಗ್ ಬಡ್ಡಿ ಬರುತ್ತೆ ಕಣಯ್ಯ. ಅದೇನು ಅಂತ ಕೇಳಯ್ಯ. ಕೂತ್ಕೋಬಮ್ಮ. ಅಂದ್ರೆ ನೀವು? ಅಯ್ಯೋ, ಆ ಹುಡುಗಿ ಇಲ್ಲಿಂದ ಅಲ್ಲಾಡೋವರೆಗೂ ನಾನು ಈ ಜಾಗ ಬಿಟ್ಟು ಕತ್ತಲ್ಲ ಕಣಯ್ಯ. ಕೂತ್ಕೋಬಾ. ಕರೆಕ್ಟ್ ನನ್ನ ಇದೆಯಾ? ಹೇಟ್ ಜಯಂತಿನೆ. ಇಷ್ಟು ವರ್ಷವೂ ನಿಮ್ದೇ ಇದ್ರಿಂದಲೇ ತಮ್ಮ ಡಾಕ್ಟರ್ ಓದ್ತಿದ್ದಾನೆ, ಈಗ ಕಡೆ ವರ್ಷ ಓದಕ್ ಹೋಗ್ತಿದ್ದಾನೆ. ಅವನ ಡಾಕ್ಟರ್ ಮಾಡಿದ ಪುಣ್ಯನು ನೀವೇ ಕಟ್ಕೋಬೇಕು ಅಂತ ನಾನ್ ತಿಳ್ಕೊಂಡಿದ್ದೀನಿ. ಈಗ 1,000 ರೂಪಾಯಿ ಹಣ ಇದ್ರೆ ಸಾಕು, ಕೊಡಿ. ಏನಮ್ಮ, ಈ ವರ್ಷ ಓದ್ ಮುಗಿಸಿದ ಮೇಲೆ ನಿನ್ ತಮ್ಮ ಡಾಕ್ಟರ್ ಆಗ್ಬಿಡ್ತಾನೆ? ಹೌದು ಅಂದ್ರೆ ಏನು ಅಂದ್ರೆ? ಈಗ ನನ್ನ ಹತ್ರ ಹಣ ಇಲ್ವಲ್ಲಮ್ಮ. ಏನು ಇವತ್ತು ನೀವು ನೀವು ಹೀಗೆ ಹೇಳ್ತೀರಿ ಅಂತ ನಾನು ತಿಳ್ಕೊಂಡೇ ಇರ್ಲಿಲ್ಲ. ನಾನು ನಾನು ನಿಮ್ಮನ್ನು ತುಂಬಾ ನಂಬ್ಕೊಂಡಿದ್ದೆ. ಕಾಲೇಜ್ ತೆಗೆಯೋದಕ್ಕೆ ಇನ್ನು 4 ಇದೆಯಲ್ಲ ಅಮ್ಮ. ಒಂದು 10 ದಿನ ಮೊದಲೇ ಹೇಳ್ಬಾರ್ದಾಗಿತ್ತ? ನಾನು ಎಲ್ಲಾದ್ರೂ ಏನಾದ್ರೂ ಮಾಡಿ ಹಣ ಹುಡುಕಿ ಕೊಡ್ತಿದ್ನಲ್ಲಮ್ಮ. ಇದುವರೆಗೂ ನಾನ್ ಕೇಳಿ ನೀವಿಲ್ಲ ಅಂತ ಹೇಳಿದ್ದೆ ಇಲ್ವಲ್ಲ? ಕೇಳೋದಕ್ಕೆ ಮುಂಚೆನೆ ಈಗ ಮಾತ್ರ ತೆಗೆದು ಕೊಡ್ತಾ ಇದ್ರಿ. ಕೊಟ್ಟೆ ತಾನೆ, ಇತ್ತು ಕೊಟ್ಟೆ. ಈಗ ನನ್ನ ಹತ್ರ ಹಣ ಇಲ್ವಲ್ಲಮ್ಮ, ಏನ್ ಮಾಡ್ಲಿ? ಅದ್ ಸರಿ, ನೀವೇ ಇಲ್ಲ ಅಂದ್ಮೇಲೆ ಏನಂದ್ರೆ? ಹೀಗ್ ಮಾಡಿದ್ರೆ ಹೇಗೆ ಹೇಳಮ್ಮ? ಇದುವರೆಗೂ ನಮ್ಮ ಮನೇನ ಅಡಮಾನ ಇಟ್ಕೊಂಡ್ತಾನೆ ಹಣ ಕೊಡ್ತಾ ಇದ್ರಿ, ಈಗ ಕೈಕ್ಕೆ ತಗೊಂಡ್ಬಿಟ್ಟು 1,000 ರೂಪಾಯಿ ಕೊಡಿ ಸಾಕು. ಏನ್ ತಿಳ್ಕೊಂಡು ಮಾತಾಡ್ತಿದ್ಯಮ್ಮ ನೀನು? ಇಷ್ಟು ವರ್ಷವರೆಗೂ ನಿನ್ಗೆ ಹಣ ಕೊಡ್ತಾ ಬಂದಿದ್ದು, ನಿನ್ನ ಮನೆಗೆ ಕ್ರಯ ಕಟ್ಟಿ ಕೊಟ್ಟಿದ್ದು ಅಂತ ತಿಳ್ಕೊಂಡಿಯ? ಇಷ್ಟು ವರ್ಷವರೆಗೂ ನೀನು ಮದುವೆನ ಮಾಡ್ಕೊಳ್ಳದೆ 10 ಮನೆಯಲ್ಲಿ 10 ಪಾತ್ರ ತಿಕ್ಕಿ ನಿನ್ನ ತಾಯಿನ ತಮ್ಮನ್ನ ತಂಗಿನ ಕಾಪಾಡಿಕೊಂಡು ನಿನ್ನ ತಮ್ಮನ್ನ ಡಾಕ್ಟರ್ ವರೆಗೂ ಓದಿಸ್ಕೊಂಡು ಬಂದಿಯಲ್ಲ, ಆ ನಿನ್ನ ದೊಡ್ಡ ಗುಣಕ್ಕಾಗಿ ಹಣ ಕೊಡ್ತಾ ಬಂದ್ರಮ್ಮ. ಈಗ ನಿನಗೆ 1,000 ರೂಪಾಯಿ ನಮ್ಮ ಬೇಕು. ನಿನಗಾಗಿ 2,000 ರೂಪಾಯಿಗೆ ಗ್ಯಾರಂಟಿ ಸೈನ್ ಮಾಡ್ತೀನಿ. ಯಾರಾದ್ರೂ 1,000 ರೂಪಾಯಿ ಕೊಡ್ತಾರ ಕೇಳು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ, ನೀನು ಸ್ವಲ್ಪ ಯೋಚನೆ ಮಾಡಮ್ಮ. ಈಗ ಹಣಕ್ಕೆ ಅಷ್ಟಕ್ಕಷ್ಟು ಮುಗ್ಗಟ್ಟಾಗಿದೆಯಮ್ಮ. ಬಂದಿತ್ತೆ, ಆಗೆಲ್ಲ ನಡುಗೋದ್ಲೇ ಹೊರತು
ಭಯ ಪಟ್ಟಿದ್ದಿಲ್ಲ ಅಮ್ಮ. ಈ ಹೊತ್ತು ಈ ಮೂಗಿ ವಯಸ್ಸು ಬಂದಿದ್ದು ನನ್ನನ್ನ ಭಯ ಪಟ್ಟು ಬಿಡ್ತಲ್ಲ ಅಮ್ಮ. ಏನ್ ಹೇಳ್ತೀಯಮ್ಮ, ಹೆಣ್ಣ ಹುಟ್ಟಿದ ಮೇಲೆ ಎಂದಾದ್ರೂ ಒಂದ್ ದಿವಸ ವಯಸ್ಸಿಗೆ ಬಂದೇ ತಂತಿರ್ಬೇಕು. ಅದ್ ಸರಿ ಮಾ, ಅದ್ ಸರಿ. ಎಲ್ಲ ವರೋಪಚಾರನು ಮಾಡಿ ಏನು ಐಬಿಲ್ದೆ ಇರೋ ಹುಡುಗಿಗೆ ಮದುವೆ ಮಾಡೋದೇ ಮಹಾ ಕಷ್ಟವಾಗಿದೆ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಬಾಯೇ ಇಲ್ಲದೆ ಈ ಹುಳುಗೆ ಏನು ವರೋಪಚಾರ ಮಾಡಲಿ, ಯಾರ ಕಾಲಿಗೆ ಹೋಗಿ ಏನಮ್ಮ. ಅದ್ಮೇಲೆ ಇನ್ನು ಐದಿದೆಯಲ್ಲಮ್ಮ, ವರ್ಷಿಯಾಗ ವರ್ಷಕ್ಕೊಂದೊಂದು ಕೂತ್ಕೋತಾನೆ ಇರುತ್ತಲ್ಲ, ಇವಕ್ಕೆಲ್ಲ ನಾವು ಹೇಗೆ ಅಂಗಡಿ ಬೀದಿಗೆ ಹೋಗೋಣ? ಹೋಗೋಣ, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ನಡಿ ನಡಿ. ಲೋ ಬಾಲು, ನೋಡ ಹುಡುಗೋದು ನೋಡಿದ್ರೆ ಭಾರಿ ಮಳೆ ಬರೋ ಹಾಗಿದೆಯಲ್ಲ. ಹೌದಕ್ಕ, ಆಗ್ಲಿಂದ ಒಂದೇ ಸಮ ಕವಚ್ಕೊಂಡಿದೆ. ಪುಸ್ತಕಗಳು ಬಟ್ಟೆ ಬರೀ ಬೇರೆ ತಗೋಬೇಕು ಅಂತಿದ್ದಿ. ಒಂದ್ ವೇಳೆ ಮಳೆ ಬಂದು ಅನ್ಯಾಯವಾಗಿ ನೆಂದು. ಹೌದಕ್ಕ, ಬೆಳಗ್ಗೆ ತಗೊಂಡ್ರೇನೋ? ಹೌದು ಹೌದು, ಈಗಿರೋ ಕಷ್ಟದಲ್ಲಿ ಇದು ಬೇರೆ, ಬೆಳಗ್ಗೆನೆ ತಗೊಂಡ್ರಾಯ್ತು. ನೀವ್ ಒಳಗ್ ಬಾಕ. ಮೀನಾಕ್ಷಿ, ನೀನು ನನ್ನ ನಂಬೋದಕ್ಕೆ ಆಗ್ತಾ ಇಲ್ಲ. ಯಾಕೆ ನಿಂತ್ಕೊಂಡಿದ್ಯಾ? ಬಾ ಒಳಗಡೆ ಬಾ. ಯಾಕೆ ಹಾಗೆ ನೋಡ್ತಾ ಇದ್ದೀಯ? ಅಮ್ಮ ಮನೇಲಿಲ್ಲ, ತಂಗಿ ಮನೆಗೆ ಹೋಗಿದ್ದಾರೆ ಊರಿಗೆ. ಬಾ ಬಾ. ಅರೆ ರೇ ರೇ ರೇ, ಮಳೆ ಸಿಕ್ಕಾಬಿಟ್ಟು ನೆಂದು ಬಿಟ್ಟಿದೆಯಲ್ಲ, ತಗೋ ತಗೋ ಹೊರಸು, ಚೆನ್ನಾಗಿ ಸೀತಾಗಿ ತಾಗಿಬಿಡ್ತಾ ಮೇಲೆ. ಅಲ್ಲ, ಅರ್ಧರಾತ್ರಿ ಮಳೆ ಸಿಕ್ಕಾಬಟ್ಟೆ ಚಚ್ಚುತ್ತಾ ಇದೆ, ಒಬ್ಳೆ ಬಂದಿದೆಯಲ್ಲ, ಯಾರ್ಕನಲ್ಲಾದ್ರೂ ಒಂದು ಮಾತು ಹೇಳಿ ಕಳಿಸಿದ್ರೆ ನಾನೇ ಓಡ್ ಬರ್ತಾ ಇದ್ದೆ. ಏನಂತ ತಲೆ ಹೋಗೋ ವಿಷಯ? ಇವತ್ತು ಸಂಜೆ ಮಾತಾಡಬಹುದಾಗಿತ್ತು, ಇಲ್ಲ ನಾನು ಬೆಳಿಗ್ಗೆ ಮಾತಾಡ್ಕೋಬಹುದಾಗಿತ್ತು. ಇವತ್ತು ಸಾಯಂಕಾಲನೇ ಬರೋಣ ಅಂತ ಯೋಚನೆ ಮಾಡಿದೆ, ಆಮೇಲೆ ಬರ್ಲೋ ಬೇಡವೋ ಅಂತ ಇದುವರೆಗೂ ಒದ್ದಾಡಿದೆ. ಏನೇ ಆದ್ರೂ ಸರಿ, ಹೋಗಿ ಬರೋಣ ಅನ್ನೋ ನಿರ್ಧಾರಕ್ಕೆ ಈಗ ಬಂದೆ, ಹೊರಟು ಬಂದೆ. ಏನ್ ವಿಷಯ? ಯಾಕೆ ಮಾತಾಡಿದೆ ನಿಂತು ಬಿಟ್ಟೆ? ಹೇಳ್ ಮೀನಾಕ್ಷಿ, ನಮ್ ನಮ್ಮಲ್ಲಿ ಮುಚ್ಚುಮರೆ ಏನಿದೆ ಅದೇನಿದ್ರು ಸಂಕೋಚ ಪಡೆದೆ ಹೇಳು. ನನ್ ತಮ್ಮ ಕಡೇ ವರ್ಷ ಓದಕ್ ಹೋಗ್ತಾನೆ. ಗೊತ್ತು, ಹಣಕ್ಕೋಸ್ಕರ ತುಂಬಾ ನಂಬ್ಕೊಂಡಿದ್ ಜಾಗದಲ್ಲಿ ಇಲ್ಲ ಅಂತ ಕೈಯಲ್ಲಿ ಆಡಿಸ್ಬಿಟ್ರು. ಈಗ ನನ್ಗೊಂದ್ 1,000 ರೂಪಾಯಿ ಬೇಕು, ನಿಮ್ ಹತ್ರ ಇರುತ್ತಾ? ನನ್ ಜೀವ, ನನ್ ಜೀವ ತುಂಬಾ ಗಟ್ಟಿ ಮೀನಾಕ್ಷಿ. ಏನ್ ನೀವು ಮಾತಾಡ್ತಿರೋದು? ನೀನ್ ಹಣ ಅಂತ ಕೇಳಿದ ಕೂಡ್ಲೆ ನನಗ್ ಬಂದಿದ್ದ ಉದ್ವೇಗದಲ್ಲಿ ನಾನು ಸ್ವಲ್ಪ ಬಲಹೀನಾಗಿದ್ರು ಇಷ್ಟೊತ್ತು ಭೂಮಿ ಮೇಲೆ ಇರ್ತಾ ಇರ್ಲಿಲ್ಲ. ನಾನಿನ್ನು ಜೀವಂತವಾಗಿರ್ತೀನಲ್ಲ. ಹೌದು, ನಿಮ್ ಹತ್ರ ಕೇಳಿದ್ಯಾ ಯಾರಿಗಿಲ್ಲ ಅಂತ ಹೇಳೋದಕ್ಕೆ ಇಷ್ಟೊಂದು ಕೊರತಿದ್ದೀರಿ? ಅದೇ ತಾನೇ, ಯಾರು ಇದುವರೆಗೂ ಬಾಯಿ ಬಿಟ್ಟ ಹಣ ಅಂತ ಕೇಳಿಲ್ವೋ ಅಂತವ್ರೆ ಕೇಳ್ತಾ ಇರುವಾಗ ಕೊಡಕ್ಕಾಗದೆ ಇರುವಂತಹ ದುರಾದೃಷ್ಟ ಸ್ಥಿತಿನಲ್ಲಿ ಇದ್ದೀನಲ್ಲ ಅಂತ ನಾನು ತುಂಬಾ ಕೊರಗ್ತಾ ಇದ್ದೀನಿ.
ನೋಡಿ, ನಿಮ್ ಹತ್ರ ಹಣ ಇರೋಲ್ಲ ಅಂತ ನನಗೆ ಖಂಡಿತ ಗೊತ್ತು. ಗೊತ್ತಿದ್ರು ಕೇಳಿದೆ, ಯಾಕ್ ಗೊತ್ತೇ? ಒಂದ್ ವೇಳೆ ಈ ವರ್ಷ ಅವನು ಓದ್ಸೋಕ್ ಆಗದೆ ಹೋಗ್ಬಿಟ್ಟು ತಿಳ್ಕೊಳ್ಳಿ, ನಾಳೆ ನೀವೇ. ಏನ್ ಮೀನಾಕ್ಷಿ, ನನ್ನೊಂದ್ ಮಾತು ಕೇಳ್ಬಾರ್ದಾಗಿತ್ತ ಅಂತ ಆಕ್ಷೇಪಣೆ ಮಾಡಬಾರ್ದಲ್ವೇ? ನಮ್ಮಿಂದ ಆಗೋವರೆಗೂ ಎಲ್ಲಾ ಪ್ರಯತ್ನಾನು ಮಾಡಿ ನೋಡ್ಬಿಟ್ಟು ಅನ್ನೋ ಮನ ನಿಮ್ಮದಿಯಾದ್ರೂ ಬೇಕು ತಾನೆ? ಅದ್ರಿಂದ ಕೇಳಿದೆ. ಈಗ ನಾನ್ ಹೇಳ್ತಿರೋ ವರನಿಗೆ 50 ಲಕ್ಷ ರೂಪಾಯಿ ಆಸ್ತಿ ಸೇರುತ್ತೆ. ವರ ವಧುನ್ ಎಷ್ಟಕ್ ಎಷ್ಟು ಅಪೇಕ್ಷೆ ಪಡ್ತಾರೋ ಅಷ್ಟಕ್ ಅಷ್ಟೇ ಅನುಕೂಲಗಳನ್ನ ನೀವು ಅವರಿಂದ ಎದುರು ನೋಡಬಹುದು. ಅದು ಸರಿನೇ. ಇಷ್ಟೊಂದು ಅನುಕೂಲವಾದ ವರನಿಗೆ ಒಂದ್ ಅಚ್ಚುಕಟ್ಟಾದ ಕಡೆಯಿಂದ ವಧು ಸಿಕ್ಕದೆ ಹೋಯ್ತೇನು? ಅದೇ ತಾನೆ, ಚೆನ್ನಾಗಿ ಕೇಳಿದ್ರಿ. ಇದು ಅವರಿಗೆ ಎರಡನೇ ಸಂಬಂಧ. ಮೊದ್ಲಿನಂತೆ ಕಾಲವಾಗಿ ಒಂದು ವರ್ಷನೂ ಆಗ್ಲಿಲ್ಲ. ಎರಡನೇ ಸಂಬಂಧನೇ? ಹೌದು. ಅವ್ರಿಗೆ ಎಷ್ಟನೇ ಮಕ್ಕಳು? ಮಕ್ಕಳಿಗೇನು ಬರ ಸ್ವಾಮಿ, ಒಂದು 8 ಮಕ್ಕಳು. 8 ಮಕ್ಕಳೇ? ಹೌದು. ಅವ್ರಿಗೆ ಎಷ್ಟನೇ ವಯಸ್ಸು? 45 ಮೇಲೆ 50 ಒಳಗೆ. 50 ವರ್ಷವೇ? ಯೋಚನೆ ಮಾಡಬೇಕು. ಏನ್ರಿ ಯೋಚಿಸೋದು? ಅನುಕೂಲ ಅಂತ ಹೇಳಿ ಕುತ್ಕೊಂಡ್ರೆ ವಯಸ್ಸು ಸಿಗಲ್ಲ, ವಯಸ್ಸು ಅಂತ ಹೇಳಿ ಕುತ್ಕೊಂಡ್ರೆ ಅನುಕೂಲ ಸಿಗಲ್ಲ. ಸುಮ್ಮನೆ ಸಾಕು. ಕಾವೇರಿ ನದಿ ದಡದಲ್ಲಿ ಇದ್ರು ಒಣಗಿದ ಮರ ಒಣಗಿದ ಮರನೇ. ಆ ಒಣಗಿದ ಮರ ನಂಬ್ಕೊಂಡು ಹಸಿರು ಬಳ್ಳಿ ಸುತ್ತಬೇಕಾಗತ್ತೇನು? ಯಾಕಯ್ಯ ಮಾತಾಡದೆ ನಿಂತಿದ್ದಿ? ಬದಲು ಹೇಳಯ್ಯ. ನಾನ್ ಹೇಳಿದ ವರಾನ ನೇರವಾಗಿ ನೋಡಿದ್ರೆ ಒಣಗಿದ ಮರ ಅಂತ ತೋರಲ್ಲ. ಬಿಡ, ಯಾವ್ದಕ್ಕೂ ನೇರವಾಗಿ ಬರ ಹೇಳ್ತೀನಿ ನೋಡ್ಬಿಡಿ. ಅಸಲು ಈ ವಿಷಯನೇ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಬರ ಹೇಳ್ತೀನಿ, ಮಾತಾಡಿನ ಬರ ಹೇಳ್ತಾ ಇದ್ಯಾ? ಯೋ, ಮೊದಲು ಜಾಗ ಖಾಲಿ ಮಾಡಿ ಹೇಳಿದ. ಹೋಗ್ಯಾ ಹೊರಗೆ, ನಿಮ್ಮಿಷ್ಟ. ಸ್ವಲ್ಪ ನಿಲ್ಲಿ. ಯಾಕೆ ಇಷ್ಟೊತ್ತು ನೀವು ಮಾತಾಡ್ತಿದ್ರಲ್ಲ, ಅವ್ರನ್ನೊಂದ್ಸಾರಿ ನಾನು ಸಂಸೋಕ್ ಏರ್ಪಾಟ್ ಮಾಡಕ್ ಆಗುತ್ತಾ? ಅಯ್ಯೋ ಅಯ್ಯೋ, ಈ ಮಾತು ಅವ್ರ ಕಿವಿಗೆ ಬೀಳೋದೇ ತಡ. ತೋಳಿಗೆ ರೆಕ್ಕೆ ಕಟ್ಕೊಂಡು ಹಾರು ಬರ್ತಾರೆ. ಅವ್ರ ನೋಡೋಕ್ ನಾನು ಇಷ್ಟಪಡ್ತಿಲ್ಲ. ಮನಸ್ಸು ಬಿಚ್ಚಿ ಕೆಲವು ವಿಷಯಗಳನ್ನ ಮಾತಾಡೋಕೆ ಇಷ್ಟಪಡ್ತೀನಿ. ಇದನ್ನ ಹೇಳಿ ಅವ್ರನ್ನ ಕರ್ಕೊಂಡ್ಬನ್ನಿ. ಆಗ್ಲಮ್ಮ. ಇಲ್ಲಿಗೆ ಬಿಡಿ, ಪಾರ್ವತಿ ಗುಡಿ ಹತ್ರ ಸಂಜೆ 5 ಗಂಟೆಗೆ ಬರ ಹೇಳಿ. ಹೇಳ್ತೀನಮ್ಮ. ಸರಿ, ನೀವ್ ಇಲ್ಲಿ ಹೋಗಿ ಬನ್ನಿ. ಅಕ್ಕ, ಅಕ್ಕ ಬರ ಹೇಳಿದೆ. ಬರ ಹೇಳಿದ್ರೆ ಏನು? ಈ ವಿಷಯದಲ್ಲಿ ನಮಗ್ ಕೊಂಚ ಕೂಡ ಇಷ್ಟ ಇಲ್ಲ. ನನಗ್ ಮಾತ್ರ ಇಷ್ಟನಾ? ಮತ್ಯಾಕಕ್ಕ ಬರ ಹೇಳಿದೆ? ಬಂದ್ ಕೂಡಲೇ ಏನ್ ತಾಳಿ ನಾ ಕಟ್ಟೋಕ್ ಹೋಗ್ತಾರೆ. ಅವ್ರ ನೇರವಾಗಿ ನೋಡೋಣ, ಕೇಳ್ಬೇಕಾದನ್ನೆಲ್ಲ ಕೇಳೋಣ. ಎಲ್ಲ ಸರಿಯಾಗಿದ್ದು ಎಲ್ರಿಗೂ ಹಿಡಿಸಿದ್ರೆ ಮದುವೆ ಬಗ್ಗೆ ಯೋಚನೆ ಮಾಡೋಣ. ಈ ವಿಷಯದಲ್ಲಿ ಯೋಚನೆ ಮಾಡೋದಕ್ಕೆ ಏನಾದ್ರೂ ಇದೆ ಅನ್ನೋದೇ ನನಗ್ ತೋರ್ತಾ ಇಲ್ಲ. ಈ ತೀರ್ಮಾನಕ್ಕೆ ಬರೋದು ತುಂಬಾ ತುಂಬಾ ತಪ್ಪು. ಮೊದ್ಲು ನೀವು ಹೋಗಿ ಅವನ್ನ ಬರಹೇಳಿ. ಅವ್ರನ್ನ ಬರಹೇಳಿ. ಬರಯ್ಯ, ನಾನ್ ಹೇಳ್ತಿದ್ದೀನಿ, ಅವನ್ನ ಬರಹೇಳಿ. ಹೋಗ ಒಳಗೆ. ಅಕ್ಕ ಹೋಗಪ್ಪ ಒಳಗೆ. ಜೀವದಿಂದ ಇರೋವಾಗ್ಲೇ ಇದಕ್ಕೆ. ಯೋ ಬಾಲು, ಇದು ಬೀದಿ ಕಲೋ ಬೀದಿ. ಒಳಗ ಹೋಗಿ ಮಾತಾಡೋಣ. ನಾ ಸತ್ರು ಸರಿ ಇದಕ್ಕೆ. ಯೋ, ನೀನು ಒಳಗೆ ಹೋಗ್ತೀಯೋ ಇಲ್ಲ ನಾನು ಹೀಗೆ. ಮೀನಾಕ್ಷಿ, ಅವ್ರನ್ನ ಏನಮ್ಮ ಕೇಳ್ತೀಯ? ಅವಳನ್ನೇನಮ್ಮ ಕೇಳ್ತೀಯ? ಅವಳು ಏನ್ ಕೇಳ್ತಾಳೆ ಅಂತ ನಾ ಹೇಳ? ಹೇಳು. ನನ್ನ ತಮ್ಮನ್ನ ಓದ್ಸಿ ಅಂತ ಕೇಳಕ್ ಹೋಗ್ತೀಯ? ಈ ಸಂಸಾರನೆಲ್ಲ ಕಾಪಾಡಿ ಅಂತ ಕೇಳಕ್ ಹೋಗ್ತೀಯ? ಅಂದ್ರೆ ಇದಕ್ಕೋಸ್ಕರ ನಿನ್ನ ಜೀವನನ ನರಕದಲ್ಲಿ ತಳ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನು? ಇಲ್ಲಿ ಮಾತ್ರ ನಾನು ಯಾವ ಸುಖ ಅನುಭವಿಸ್ತಿದ್ದೀನಿ ಅಂತ ತಿಳ್ಕೊಂಡಿದ್ಯೋ ರಾಜ? ಅಮ್ಮ, ನೀನು ಹುಟ್ಟಿದ ಜಾಗದಲ್ಲಂತೂ ಸುಖ ಪಡ್ಲಿಲ್ಲ, ಹೋದ ಜಾಗದಲ್ಲಾದ್ರೂ ನೀನ್ ಚೆನ್ನಾಗಿರ್ಬೇಕು ಅಂತ ತಾನಮ್ಮ ನಾವ್ ಅಳ್ತಿದ್ದೀವಿ. ಆ ವಿಷಯದಲ್ಲಿ ಆ ಜಾಗಕ್ಕೇನಮ್ಮ ಕೊರತೆ? 50 ಲಕ್ಷಕ್ಕೆ ಹೆಚ್ಚು ಆಸ್ತಿ ಇದೆ. ಅಕ್ಕ, ಅಂದ್ರೆ ನೀನ್ ಆ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ನೋದನ್ನ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಅದು ಅವರಿಲ್ಲಿಗೆ ಬಂದು ಮಾತಾಡಿದ ಮೇಲೆ ನಾವೆಲ್ಲ ಕಲಿತು ಮಾತಾಡಿ ಮಾಡೋ ತೀರ್ಮಾನ. ಏನ್ ಮಾತಾಡಿದ್ರು ಸರಿ, ಈ ತೀರ್ಮಾನ ನೀನ್ ಒಪ್ಕೊಳಕ್ ನಾ ಖಂಡಿತ ಬಿಡಲ್ಲ. ಏನ್ ಕಾರಣ? ಅವ್ರ ವಯಸ್ಸೇನು? ನಿನ್ ವಯಸ್ಸೇನು ಹೇಳ್ತಮ್ಮ, ನಿನ್ ವಯಸ್ಸೇನು? ನಿನಗೆ ಸಕಾಲದಲ್ಲಿ ಮದುವೆ ಆಗಿದ್ದಿದ್ರೆ 4 ಮಕ್ಕಳ ತಂದೆ, ನಿನಗೆ ನಾನ್ ಅಕ್ಕ. ಹಾಗ ನೋಡಿದ್ರೆ ವಯಸ್ಸಿನಲ್ಲಿ ಈಗ ಬರೋ ಮಹಾನುಭಾವ ನನ್ ತಾತ. ಯಾಕೆ ನನ್ನ ಸಮ ವಯಸ್ಸಿನ ಗಂಡನ್ನ ನೀನೇ ಕರ್ಕೊಂಡ್ ಬಂದ್ಬಿಡು. ಕರ್ಕೊಂಡ್ ಬರ್ತೀನ ಇಲ್ಲ ನೋಡ್ತೀಯ? ಲೋ, ಯಾಕೋ ಪ್ರಪಂಚನ ಅರ್ಥ ಮಾಡ್ಕೊಳ್ದೆ ಹೀಗ್ ಕೂಕೋತೀಯ? ಕೂಕೋತಿಲ್ಲ ಅಕ್ಕ, ನೀನೇ ನೋಡ್ತಾ ಇರು, ಕರ್ಕೊಂಡ್ಬಂದ್ ನಿಲ್ಲಿಸ್ತೀನೋ ಇಲ್ವೋ. ನೀನ್ ನಿಲ್ಸೋ ಮೊದ್ಲು ಓದ್ತಾನಂತೆ, ಓದ್ತಾನೆ. 40 ವರ್ಷದ ವರ 25 ವರ್ಷದ ಹುಡುಗಿನ ಕಟ್ಕೊಳ್ಳೋಕೆ ಯೋಚನೆ ಮಾಡೋ ಈ ಕಾಲದಲ್ಲಿ ಇವನೇನಪ್ಪ ಅಂದ್ರೆ 28 ದಾಟಿರೋ ನನಗೆ ವರ ಹುಡ್ಕೋಕ್ ಹೊರಟಿದ್ದಾನೆ. ಇವರು ನನ್ನ ಸಮ ವಯಸ್ಸಿನ ವರನ ಕರ್ಕೊಂಡ್ ಬರ್ತಾರಂತೆ. ಅಕ್ಕ, ನಾನ್ ಚಂಚಲತೆಯಿಂದ ವೇದನೆ ಅಂದಕ್ ಮಾತಾಡ್ದೆ. ನೀನು ಸಾಮರ್ಥ್ಯದಿಂದ ಮಾತಾಡಿ ನನ್ ಬಾಯಿ ಮುಚ್ಚೋದಕ್ ನೋಡ್ದೆ. ನಾನೇನ್ ಮಾತನಾಡೋದಕ್ ತಯಾರಾಗಿಲ್ಲ. ಅಕ್ಕ, ನಿನ್ ಕಾಲಕ್ಕೆ ಬಿದ್ ಬೇಡ್ಕೋತೀನಿ, ಈ ಮದ್ವೆ ಮಾತ್ರ ಬೇಡ ಅಕ್ಕ. ಹೌದು,
ಈ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಕಡೆಯವರೆಗೂ ಕನ್ಯಾಗೆ ಇದ್ದು ಹೋಗ್ಬಿಡು. ಅದ್ ಸರಿ. ಏನಪ್ಪ ತಮ್ಮ ನೀನೇನ್ ಹೇಳ್ತಿ? ಅಮ್ಮ ಹೇಳೋದು ಎಷ್ಟೋ ಉತ್ತಮ. ಹಾಗ್ ಬಂದ್ಬಿಡ್ಬೇಕು ದಾರಿಗೆ, ಸುಮ್ಮನೆ ವಳ 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 ಅಂತ ಮಾತಾಡಿ ಏನ್ ಪ್ರಯೋಜನ? ನಾನೊಬ್ಳು ಈ ಮನೆ ಬಿಟ್ಟು ಹೊರಟೋದ್ರೆ ಅಡಿಗೆ ಒಲೆಯಲ್ಲಿ ಬೆಕ್ಕಿನ ಮರಿ ಮಲಗುತ್ತೆ. ನಿಮ್ಮೆಲ್ಲರ ಸೌಕರ್ಯಕ್ಕೋಸ್ಕರ ನಾನು ಕಾಲಾಪುರ ಹೀಗೆ ಜವಾನಿಯಾಗಿದ್ದು ಕೊನೆಯವರೆಗೂ ನಿಮ್ಗೋಸ್ಕರ ದುಡಿದು ಕಡೆಗೊಂದಿನ ಕಣ್ಣು ಮುಚ್ಕೋತೀನಿ ಅಷ್ಟೇ ತಾನೇ. ಮಾಡಿದ್ರೆ ಮುಗೀತು. ನಾ ಓದೋದ್ ನಿಲ್ಸಿ ಕೆಲ್ಸಕ್ ಸೇರ್ತೀನಿ ಕೆಲ್ಸಕ್ ಸೇರ್ತೀನಿ ಅಂತ ಗೋಗರ್ದಾಗ್ಲಿಲ್ಲ. ಓದೋ ಓದೋ ಅಂತ ನನ್ನ ಜೀವ ತೆಗೆದು ಓದೋದಕ್ ಬಿಟ್ಟು ಇವಾಗ ಯಾರ ಮೇಲೆ ಕಪ್ಪದ ಹೊರಿಸ್ತಿ? ಓದು ಅಂತ ಹೇಳಿದೆ ನನಗಾಗ. ಬೇರೆ ಯಾರಿಗಾಗಿ? ನಿನ್ ಬೆನ್ ಹಿಂದೆ ಹುಟ್ಟಿದಾಳಲ್ಲ ಆ ಮೂಕಿ, ಅವಳು ಸೇರ್ಸ ಆರು ಜನ ಹೆಣ್ಣು ಮಕ್ಕಳನ್ನ ಒಬ್ಬರ ಕೈಲಿ ಮಾನವಾಗಿ ಇರ್ಲಿ ಅನ್ನೋಕ್ಕೋಸ್ಕರ ನಿನ್ನನ್ನು ಓದು ಅಂತ ಹೇಳಿದೆ. ನಿನ್ನನ್ನ ಕಾಪಾಡಲ್ವೇನು? ಅದುವರೆಗೂ ದೇವ್ರು ನನಗೆ ಆಯಸ್ಸು ಕೊಟ್ಟಿದ್ರೆ ತಾನೆ. ನಿಲ್ಸು, ನೀನ್ ಡಾಕ್ಟರ್ ಓದ್ ಮುಗಿತಿದ್ ಹಾಗೆ ನಿನ್ ಕೈ ಹಣ ತಂದು ಕೊಟ್ಬಿಡ್ತಾರ? ಓದ್ ಮುಗಿಸ್ಬೇಕು, ಮೂರು ವರ್ಷ ಬಳಗ್ಬೇಕು, ನಿನಗೂ ಕೆಲ್ಸ ಕೂಡ್ ಬರ್ಬೇಕು, ಹೆಸರು ಕೀರ್ತಿನೂ ಬರಬೇಕು. ಇದೆಲ್ಲ ಆದ್ಮೇಲೆ ತಾನೇ ನಿನ್ ಕೈ ಹಣ ಬಂದ್ ಸೇರುತ್ತೆ. ಹಾಗೆ ಒಂದ್ ವೇಳೆ ನಿನ್ ಕೈ ಹಣ ಬಂದ್ ಸೇರಿದ್ಮೇಲೆ ನೀನ್ ನಮ್ಮನ್ನ ಕಾಪಾಡ್ತೀಯ ಅನ್ನೋದಕ್ಕೆ ಏನು ಅನಿಸ್ತೀಯ? ಅಕ್ಕ ಗೊತ್ತು ಕಣೋ, ಊರ್ನಲ್ಲಿ ಎಷ್ಟು ಜನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯನ್ನ ಕಾಪಾಡ್ತಿದ್ದಾರೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡೆ ಮಾತಾಡ್ತೀನಿ. ಅವ್ರವ್ರಿಗೆ ವಯಸ್ಸು, ಯೌವನ, ಹೆಂಡತಿ, ಮಕ್ಕಳು, ಐಶ್ವರ್ಯ, ಕೀರ್ತಿ ಬರೋವಾಗ ತಮ್ಮ ಒಡಹುಟ್ಟಿದವ್ರನ್ನ ಎಷ್ಟು ಜನ ಹಿಂತಿರುಗಿ ನೋಡ್ತಿದ್ದಾರೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಮಾತಾಡ್ತೀನಿ. ಅಕ್ಕ, ಆ ರೀತಿ ಅಣ್ಣ ತಮ್ಮಂದ್ರು ಬೇಕಾದಷ್ಟು ಜನ ಇರ್ಬೋದು, ಆದ್ರೆ ನಿನ್ ಹಾಗೆ ಎಷ್ಟು ಜನ ಅಕ್ಕ ತಂಗಿರು ತ್ಯಾಗಾನೆ ಪ್ರತಿರೂಪ ಹೊಂದಿರ್ತಾರೆ ಅನ್ನೋದು ನನಗ್ ಗೊತ್ತಿಲ್ಲ. ನೀನೇ ನನಗ್ ಗೊತ್ತು, ನಿನ್ನ ತ್ಯಾಗಾನೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ ಜೊತೆ ಹುಟ್ಟಿದ್ ನನಗೆ ಆ ತ್ಯಾಗ ಬುದ್ಧಿಲಿ ಕೊಂಚನಾದ್ರೂ ಇದೆ ಅನ್ನೋದನ್ನ ನೀನು ನಂಬಕೂಡ್ದ? ಬೇಷ್ ಬೇಷ್, ಪರವಾಗಿಲ್ವೇ, ನೀನು ತ್ಯಾಗ ಮಾಡೋಕ್ ತಯಾರಾಗ್ಬಿಟ್ಟೆ. ನಿಶ್ಚಯವಾಗ್ಲು ಸತ್ಯವಾಗ್ಲು ಸತ್ಯವಾಗ್ಲು ಹೇಳು, ನಾನ್ ಜೀವದಿಂದ ಇದ್ರು ಇಲ್ದೆ ಹೋದ್ರು ನಿನ್ ಹಿಂದೆ ಹುಟ್ಟಿದಾಳಲ್ಲ ಆ ಮೂಕಿ, ಅವಳನ್ನ ಸೇರ್ಸ ಆರ್ ಜನ ಹೆಣ್ಣು ಮಕ್ಕಳಿಗೂ ಮದ್ವೆ ಮಾಡಿ ಮುಗಿಸೋವರೆಗೂ ನೀನ್ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಸತ್ಯ ಮಾಡ್ಕೊಡು. ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಮಾತ್ರ ಸತ್ಯ ಮಾಡ್ಕೊಡೋದಕ್ ಸಾಧ್ಯ ಇಲ್ಲ ಅಕ್ಕ. ನನ್ನ ತಂಗೀರ್ ಮದುವೆ ಮಾಡಿ ಮುಗಿಸೋವರೆಗೂ ನನ್ನ ಮದುವೆ ಬಗ್ಗೆ ನೆನೆಸ್ಕೊಳ್ಳೋದು ಇಲ್ಲ ಅಂತ ಸತ್ಯ ಮಾಡ್ಕೊಡ್ತೀನಿ. ಈ ಆರು ಹೆಣ್ಣುಗಳನ್ನು ಒಳ್ಳೆ ಜಾಗ ನೋಡಿ ಮದುವೆ ಮಾಡ್ಕೊಡ್ಬೇಕು ಅನ್ನೋದಾದ್ರೆ ನೀನ್ ಡಾಕ್ಟರ್ ಓದ್ ಮುಗಿಸ್ಬೇಕು ಅಲ್ವಾ? ಹೌದಕ್ಕ. ನಿನ್ನ ಡಾಕ್ಟರ್ ಆಗಿ ಓದಿಸೋಕೆ ನಾನು ಈ ಮದುವೆ ಮಾಡ್ಕೊಂಡೇ ತೀರ್ಬೇಕು. ಅದಕ್ಕೆ ಬೇರೆ ಏನಾದ್ರೂ ಏರ್ಪಾಟ್ ಮಾಡಿದ್ರಾಯ್ತು, ನಾನು ಹೇಗಾದ್ರೂ ಓದ್ತೀನಕ್ಕ. ಸಾಧ್ಯವಿಲ್ಲ ಕಣೋ, ಸಾಧ್ಯವಿಲ್ಲ. ನಾನು ಓದ್ತೀನ ಅಲ್ವಾ, ನೀನೇ ನೋಡಕ್ಕ. ಬಾಲು, ಪ್ರಪಂಚ ತಿಳಿದೇ ಮಾತಾಡ್ಬೇಡ, ಅದೊಂದು ಸಾಧ್ಯವಿಲ್ಲ. ಏನಕ್ಕ ಮಾತಕ್ಕೆ ಮುಂಚೆ ಪ್ರಪಂಚ ಪ್ರಪಂಚ ಅಂತೀಯ ನೀನು? ಪ್ರಪಂಚದ ವಿಷಯ ಬಿಡು, ಮೊದ್ಲು ಈ ಮನೆ ಸಮಾಚಾರ ಗೊತ್ತೇನೋ ನಿನಗೆ? ಈ ಮನೆ ಸಾಲ ಸೋಲಗಳಿಂದ ಮುಳುಗೋಗ್ತೇ ಕಣೋ. ಯಾವತ್ ನಿನ್ನ ಡಾಕ್ಟರ್ ಓದ್ಸೋಕ್ ಸೇರ್ಸಿದ್ನೋ ಆವತ್ತೇ ಈ ಮನೆ ನಡೆದಿತ್ತೆ. ಇದುವರೆಗೂ ಆ ವಿಷಯ ನಿನಗೆ ಹೇಳಿದಿಲ್ಲ. ಈ ಮನೇಲಿ ಎಷ್ಟೋ ಕಷ್ಟ ನಷ್ಟಗಳೆಲ್ಲ ಬಂದಿತ್ತೆ, ಅದನ್ನೆಲ್ಲ ನಿನ್ ಕಿವಿಗೆ ಬೀಳೋ ಹಾಗೆ ಬಿಟ್ಟಿದ್ನೇನೋ ಇವತ್ತಾನೆ ಹೇಳ್ತಾ ಇದ್ದೀನಿ. ಯಾಕೆ ನನ್ ಸಾಮರ್ಥ್ಯ ಒಂದು ಫಲಿಸಲಿಲ್ಲ. ಯಾವ ನಿಮಿಷದಲ್ಲಿ ಸಾಲಗಾರ ಬಂದು ಹಸು ಕಂದಗಳ ಮನೆಯಿಂದ ಹೊರಗಾಗ್ಬಿಡ್ತಾರೋ ಅಂತ ನನಗೆ ಭಯವಾಗ್ತಾ ಇದೆ ಕಣೋ. ನನ್ನ ಶರೀರವೇ ನಡುಗು ಹೋಗ್ತಾ ಇದೆ ಕಣೋ, ನಡುಗು ಹೋಗ್ತಾ ಇದೆ. ನಮ್ಮನ್ನ ಕಂಡು ಪರ್ತಾಪ ಪಡೋರು ಇದ್ದಾರೆ, ಅವರ ಕೈಯಲ್ಲಿ ಹಣ ಇಲ್ಲವೇ, ನನಗಾಗಿ ಕಣ್ಣೀರು ಹಾಕೋರು ಇದ್ದಾರೆ, ಆದ್ರೆ ಅವರ ಕೈಯಲ್ಲಿ ಕಾಸಿಲ್ಲವೇ. ಯಾರ್ಯಾರು ನೋಡ್ಬೇಕು, ಎಲ್ಲೆಲ್ಲಿ ಕೇಳ್ಬೇಕು, ಯಾರ್ಯಾರು ಕಾಲಿಗೆ ಬೀಳ್ಬೇಕು ಅವೆಲ್ಲ ಮಾಡಿ ನೋಡ್ಬಿಟ್ಟೆ ಕಣೋ. ಇನ್ನು ಸಾಧ್ಯವೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ ಮೇಲೆ ನಾನು ಈ ತೀರ್ಮಾನಕ್ಕೆ ಬಂದೆ. ನನ್ನನ್ನು ಬಿಟ್ಟು ಬಿಡು ಬಾಲು, ನನ್ನನ್ನು ಬಿಟ್ಟು ಬಿಡಪ್ಪ, ನನ್ನನ್ನು ಬಿಟ್ಟು ಬಿಡು. ನಮಸ್ಕಾರ ಸರ್. ಬಾರಯ್ಯ ಬಾ, ನಿನ್ ಕೇಸ್ ಒಂದ್ ಕೋರ್ಟ್ ಅಲ್ಲಿ ನಡೆದಿದೆ ಅನ್ನೋದು ಜ್ಞಾಪಕ ಇದೆ ತಾನೆ? ಏನ್ ಸರ್ ಹೀಗ್ ಕೇಳ್ತಾ ಇದ್ರಿ? ಮತ್ತಿನ್ನೇನಯ್ಯ, ನೀನ್ ಈ ರೀತಿಯಾಗಿ ಅಸಡ್ಡೆ ಆಗಿರೋದು ನೋಡಿದ್ರೆ ನಿನಗ್ ಜ್ಞಾಪಕ ಇರೋ ಹಾಗೆ ಹೋರಲ್ಲ ಸರ್. ದಿನಕ್ಕೊಂದ್ಸಲ ನಿಮ್ಮ ನೋಡ್ತಾನೆ ಇದೀನಲ್ಲ. ಸುಮ್ನೆ ನೋಡ್ರಿ, ಏನಯ್ಯ ಪ್ರಯೋಜನ? ನಿನ್ ಕೇಸು ಬಹಳ ಪಾಸಿಟಿವ್ ಕೇಸು. ಆಪೋಸಿಟ್ ಪಾರ್ಟಿ ವೆರಿ ವೆರಿ ಸ್ಟ್ರಾಂಗ್ ಆಗಿದೆ ಕಣಯ್ಯ. ನನ್ ಬಾಕಿ ಕೆಲಸ ಎಲ್ಲ ಗೊತ್ತಿ, ನಿನ್ ಕೇಸ್ಗಾಗಿ ನಾನು ಪೂರ್ತಿ ಬ್ರೈನ್ ಯೂಸ್ ಮಾಡ್ಬೇಕು ಅಂದ್ರೆ ನೀನ್ ಫೀಸ್ ಕೊಡ್ತಾನೆ ಇರ್ಬೇಕು ತಾನೆ. ನೀನ್ ಫೀಸ್ ಕೊಟ್ಟಿಲ್ಲ ಅಂದ್ರೆ ನನ್ ಮೈಂಡ್ ಹೇಗಯ್ಯ ಪೀಸ್ಫುಲ್ ಆಗಿ ವರ್ಕ್ ಮಾಡುತ್ತೆ? ಹೋದ್ವಾರನೇ 500 ರೂಪಾಯಿ ಕೊಟ್ಟನಲ್ಲ ಸರ್ ನಿಮ್ಗೆ.
ಹೋದ ವಾರದ್ದು ಆ ಹಿಯರಿಂಗ್ ಆಯ್ತು, ಆದ್ರೆ ಹಿಂದುಳಿದ ವಾರದ್ದು ಆ ಟೈಪ್ ರೈಟಿಂಗ್ ಬಾಕಿ ಬೇರೆ ಇನ್ನೂ ಬಂದಿಲ್ಲ. ನನ್ನ ಬಾಕಿ ಅಂತೂ ಬರ್ಲಿಲ್ಲ, ಪರವಾಗಿಲ್ಲ ಬಿಡು, ನಾನು ಆಮೇಲೆ ಇಸ್ಕೋಬಹುದು. ಆ ಟೈಪ್ ಇಷ್ಟು ನನ್ನ ಪ್ರಾಣ ತೆಗಿತಾನೆ ಕಣೆಯ, ಅದೊಂದು 20 ರೂಪಾಯಿ ಟೈ ಅಂತ ಬಿಸಾಡ್ಬಾರ್ದ. ಸರ್ ಸರ್ 20 ರೂಪಾಯಿ ಆವತ್ತೇ ಕೊಟ್ಬಿಟ್ಟೆ. ಅದು ಬೇರೆ ಕಣೆಯ, ಮತ್ತೆ ಇನ್ನೊಂದ್ ಸಾರಿ 2 ಪಾಯಿಂಟ್ ಕಾಪಿ ಮಾಡ್ಲಿಕ್ಕೆ ಹೇಳುದು ಅದ್ರ ಬಾಕಿ. ಏನ್ ಸರ್ ಇದು, ಪಾಯಿಂಟ್ ಪಾಯಿಂಟ್ಗೂ ಪೈಸಾ ಕೊಡ್ತಾ ಇರ್ಬೇಕೆ? ಏನಪ್ಪ ನಿಂದು ಇಲ್ಲೇ ವಿಪರೀತವಾಗಿದೆ, ಇದೆಂತ ಟೈಮ್, ಇದೆಂತ ಟೈಮು ಅಂತೀನಿ. ಅವ್ರೆ ಕೇಸ್ ನಡೆದು ಮುಗಿಯುವಂತ ಟೈಮು ಕಣಯ್ಯ, ಇಂಥ ಟೈಮ್ನಲ್ಲಿ ಹಣನ ತಲೆಯಲ್ಲಿ ಇಟ್ಕೊಂಡು ಕೋರ್ಟ್ ಮಾತನಾಡ್ತಾ ಪಾಯಿಂಟ್ಗಳನ್ನೆಲ್ಲ ಬಿಟ್ಬಿಟ್ರೆ ಆಮೇಲೆ ನಿಮ್ ಕೇಸಿನ ಗತಿ ಏನು ಅಂತೀನಿ. ಸರ್ ಹಾಗಾದ್ರೂ ಮಾಡಿ ಇನ್ನೊಂದು 2-3 ದಿವಸ ತಂದು ಕೊಟ್ಬಿಡ್ತೀನಿ. ಇವಾಗ ಹೇಗೆ ನಡೀತಾ ಇದೆ ಸರ್ ಕೇಸು? ಅದೇ ಹೇಳಿದ್ನಲ್ಲಪ್ಪ, ಆಪೋಸಿಟ್ ಪಾರ್ಟಿ ವಿರಿ ವಿರಿ ಸ್ಟ್ರಾಂಗ್, ನಿಮ್ ಸೈಡಿನ ಪಾಯಿಂಟ್ಗಳೆಲ್ಲ ತುಂಬಾ ವೀಕ್ ಕಣಯ್ಯ. ನಾನು ಪಾಯಿಂಟ್ಗಳನ್ನೆಲ್ಲ ಎತ್ತಿ ಹಿಡಿದು ಚೆನ್ನಾಗಿ ವಾದಿಸ್ಬೇಕು ಕಣಯ್ಯ. ಅಂದ್ರೆ ನನ್ ವಾಗ್ಚಾತುರ್ಯದಿಂದಲೇ ನಿನ್ ಕೇಸ್ ದಯಸೋದು. ಸರ್ ಹಾಗೋ ನಿಮ್ಮನ್ನೇ ನನ್ ಭಾಗ ದೇವರು ಅಂತ ತಿಳ್ಕೊಂಡಿದ್ದೀನಿ, ಇದನ್ನ ನಿಮ್ ಸ್ವಂತ ಕೇಸು ಅಂತ ತಿಳ್ಕೋಬೇಕು. ಸ್ವಂತ ಕೇಸ್ಗೂ ಫೀಸ್ ಉಂಟು, ಹಣ ಜೊತಲ್ ಬಾ. ಸರಿ ಏನ್ ಸರ್, ಹಣ ಜೊತೆಲ್ ಬಂದ್ರೆ ನನ್ ಕೇಸ್ ಗೆಲ್ಲುತ್ತಾ? ಅದೇ ಹೇಳ್ತಲ್ಲಪ್ಪ, ನಿನ್ ಕೇಸು ತುಂಬಾ ತುಂಬಾ ವೀಕು ಅಂತ. ಸಾರ್ ಕೇಸ್ ಅವನ್ ಕಡೆ ನಾ ವೀಕು. ಯಾರಯ್ಯ ಹೇಳಿದ್ದು? ಈಗ ತಾನೆ ಹೇಳಿದ್ರಲ್ಲ ಸರ್ ನೀವು ಅವನ್ ಜೊತೆಲಿ. ಅದ ಅವನ ಹತ್ರ ಹಣ ವಸೂಲಿ ಮಾಡಕ್ ಹಾಗೆ ಹೇಳ್ದೆ. ಕೇಸು ಅವನ್ ಪಕ್ಕನೆ ಸ್ಟ್ರಾಂಗ್ ಕಣಯ್ಯ. ಹೌದಾ ಸರ್? ಖಂಡಿತವಾಗಿಯೂ ಅವನೇ ಗೆಲ್ತಾನೆ. ಮತ್ತೆ ಸರ್ ಹಾಗಂತ ಹೇಳಿದ್ರೆ? ಯಾಕ್ ಗೊತ್ತಾ, ಕೇಸು ಗೆದ್ಮೇಲೆ ನನ್ ಫೀಸ್ಗೆ ಅವನ್ ಮೇಲೆ ಕೇಸ್ ಮಾಡ್ತಾ ಕೂತ್ಕೊಳಕ್ ಆಗತ್ತೇನಯ್ಯ? ಈ ಪ್ರಪಂಚದಲ್ಲಿ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಳ್ಬೇಕು ಆಗಿಲ್ಲ, ಆದ್ರೆ ನೀನ್ ಮಾತ್ರ ನನ್ನ ಹೃದಯ ಅರ್ಥ ಮಾಡ್ಕೊಂಡ್ರೆ ನಂಗಷ್ಟೇ ಸಾಕು. ನಿನ್ನ ನಂಬಿದವನ್ನ ನೀನೆಂದು ಕೈ ಬಿಡೋಲ್ಲ ಅನ್ನೋ ಒಂದೇ ದೃಢ ನಿರ್ಧಾರದಿಂದ ಈ ಕುಟುಂಬದ ಭಾರನೆಲ್ಲ ನಿನ್ನ ಮೇಲೆ ಹಾಕಿ ನಿನ್ನನ್ನೇ ನಂಬಿಕೊಂಡು ಈ ಮದುವೆಗೆ ನಾನು ಒಪ್ಕೊಂಡೆ. ಈ ಕುಟುಂಬ ಮಾನದಿಂದ ಜೀವಿಸೋ ಹಾಗೆ ಮಾಡೋ ಭಾರವೆಲ್ಲ ನಿಂದೆ ಭಗವಂತ. ನಿಂದೆ ಹುಡುಗಿ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾಳೋ ಇಲ್ವೋ? ಅವಳು ಒಬ್ಬೇ ಇದೆ ನಿಮ್ಮನ್ನ ಇಲ್ಲಿ ಬರ ಹೇಳ್ತಾಳ. ಅದೇಳು ಮತ್ತೆ ಪರಿಚಯ ಮಾಡಿಸ್ಬಿಡ್ತೀನಿ ನೋಡಮ್ಮ ಮೀನಾಕ್ಷಿ. ನಾನು ಹೇಳ್ದೆ ಅಲ್ಲ ಅವರೇ ಇವ್ರು. ನೋಡಿದ್ದೀನಿ. ನನ್ನ ನೋಡಿದೀಯಾ? ನನ್ನ ಮೊದಲೇ ನೋಡಿದಾಳಂತಲ್ಲಯ್ಯ, ನಿನ್ನ ದಯ ನನಗಿನ್ ಯಾಕೆ ಕಾಯಬೇಕು? ನಾವಿಬ್ರೆ ಮಾತಾಡ್ಕೋತೀವಿ ಕಣೆ, ನೀನ್ ಹೋಗಯ್ಯ, ಅಲ್ಲಿ ಹೋಗಯ್ಯ, ಹೋಗಯ್ಯ. ಏನು ಏನು ವಿಷಯ? ಸನ್ನಿಧಾನಕ್ಕೆ ಹೋಗಿ ಮಾತಾಡೋಣ. ಸನ್ನಿಧಾನಕ್ಕೆ ಹೋಗಿ ಮಾತಾಡೋಣ. ಏನೋ ಮಾತಾಡ್ಬೇಕು ಅಂದಲ್ಲ, ಏನ್ ಮಾತಾಡ್ಬೇಕು, ಯಾವ ವಿಷಯ ಮಾತಾಡ್ಬೇಕು, ಎಲ್ಲಿ ಜಟ್ಪಟ್ ಅಂತ ಹೇಳು ಮತ್ತೆ. ಏನ್ ಟರ್ಮ್ಸ್? ನಾವು ಮಾತಾಡ್ಬೇಕಾದ್ದು ಒಂದು ಮುಖ್ಯವಾದ ವಿಷಯ. ಹೌದೌದು, ಅದಕ್ಕೆ ಒಂದು ಸಾಕ್ಷಿ ಬೇಕು ಅಂತ. ಸಾಕ್ಷಿಗೇನಂತೆ, ನನ್ನ ಫ್ರೆಂಡ್ಸ್ ಬೇಕಾದ ಜನ ಯಾರು, ಲ್ಯಾಂಡ್ ಲಾರ್ಡ್ಸ್, ಎಸ್ಟೇಟ್ ಓನರ್ಸ್, ದೊಡ್ಡ ದೊಡ್ಡ ಮರ್ಚೆಂಟ್ಸ್, ಇದ್ರಲ್ಲಿ ಯಾರು ಬೇಕು ಹೇಳು, ಹಾಗೆ ತಿಳ್ಕೊಂಡು ಬಂದು ಹಾಗೆ ಎಸಿತೀನಿ. ಅವ್ರಿಗೆಲ್ಲ ಸಾಕ್ಷಿ ಎಷ್ಟು ದಿನ ಸರಿಯಾಗಿ ಹೇಳ್ತಾರೆ ಅನ್ನೋದು ನನ್ನಿಂದ ನಂಬೋಕೆ ಆಗ್ತಿಲ್ಲ. ನಮಗೆ ಮನಸ್ಸಾಕ್ಷಿ ಅಂತ ಒಂದಿದೆ, ಆ ಮನಸ್ಸಾಕ್ಷಿಗೆ ಮರ್ಯಾದೆ ಕೊಡೋರು ಎಷ್ಟು ಜನ ಇದ್ದಾರೆ ಅನ್ನೋದು ನನ್ನಿಂದ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ನನ್ನಂಥವ್ರು ಒಬ್ರೋ ಇಬ್ರೋ ಇರ್ತಾರೆ. ಎಲ್ಲದಕ್ಕೂ ಮುಖ್ಯವಾಗಿ ದೈವಸಾಕ್ಷಿಯಾಗಿ ಮಾತಾಡಿದ್ವು ಅಂದ್ರೆ ಎಲ್ಲ ಹೊಣೆನೂ ಅವ್ರ ಮೇಲೆ ಹಾಕ್ಬಿಟ್ಟು ನಾವು ನೆಮ್ಮದಿಯಾಗಿರ್ಬೋದಲ್ವೇ? ನೀನೇನೋ ದೇವ್ರು ಇಲ್ಲಿದ್ದಾನೆ ಅಂತೀಯ, ನಾನು ನಿನಗಿಂತ ಪರಮ ಭಕ್ತ. ದೇವ್ರು ಬಟ್ಟೆಲ್ಲೂ ಇದ್ದಾನೆ, ಕಸದಲ್ಲೂ ಇದ್ದಾನೆ, ರಸ್ತೆಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ ನಮ್ಮಪ್ಪ. ಈಗ ಅದೆಲ್ಲ ಯಾಕೆ? ದೇವ್ರು ಬಟ್ಟೆಲ್ಲೂ ಇದ್ದಾನೆ, ಕಸದಲ್ಲೂ ಇದ್ದಾನೆ, ರಸ್ತೆಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ ನಮ್ಮಪ್ಪ. ಈಗ ಅದೆಲ್ಲ ಯಾಕೆ? ನಿನ್ನಿಷ್ಟಿದಾಗೆ ಸಾಕ್ಷಾತ್ ಪಾರ್ವತಿ ದೇವಿ ಎದುರಿಗೆ ಮಾತಾಡೋಣ. ಏನ್ ಮಾತಾಡು ಅಂತ್ಯ? ಯಾವ ಸಮಾಚಾರ ಹೇಳೋ? ನನ್ ತಮ್ಮನ್ನ ಡಾಕ್ಟ್ರಿ ಓದಿಸ್ಬೇಕು. MBBS ತಾನೇ ಓದಿಸ್ತೀನಿ. ಹಾಗೂ ಒಂದ್ ವೇಳೆ ಅವನು ಫೇಲ್ ಆದ ಅಂತ ಇಟ್ಕೋ, ಹಾಗೂ ಹೀಗೂ ಅಡ್ಜಸ್ಟ್ ಮಾಡಿ ನಾನು ಪಾಸ್ ಮಾಡಿಸ್ತೀನಿ. ಅದೆಲ್ಲ ಏನು ಬೇಡ ಅಂದ್ರೆ, ಅವನು ತುಂಬಾ ಬುದ್ಧಿವಂತ,
ನೀವು ಹಣ ಸಹಾಯ ಮಾತ್ರ ಮಾಡಿದ್ರೆ ಸಾಕು, ಅವನೇ ಓದು ಪಾಸ್ ಮಾಡ್ಬಿಡ್ತಾನೆ. ಓದಿಸ್ತೀನಿ, ನೆಕ್ಸ್ಟ್ ಅವನು ಓದು ಮುಗಿಸಿ ಸಂಪಾದನೆ ತಲೆ ಹಾಕೋವರೆಗೂ ನನ್ನ ಕುಟುಂಬ ನೀವು ಕಾಪಾಡಬೇಕು. ನೋಡೋ ನೋಡೋ ನೋಡೋ, ಈ ಮಾತಿಗೆ ಮತ್ತೆ ನನ್ನ ಮನಸ್ಸು ಕಲಗಚ್ಚಾಗು. ಅಲ್ಲ ನನ್ನ ನಿಮ್ಮ ಅಂತ ಯಾಕೆ ಬಿಡಿ ಬಿಡಿ ಮಾಡ್ತೀಯ? ಅಲ್ಲ ಎರಡು ಕೂಡ್ಬೇಡ, ನಮ್ಮ ಅಂತ ಹೇಳೋ. ಅದು ನಮ್ಮ ಕುಟುಂಬನ ಕಾಪಾಡ್ಬೇಕು. ನಮ್ಮ ಸಂಸಾರನ ಆ ಪಾರ್ವತಿ ದೇವಿ ಸಾಕ್ಷಿಯಾಗಿ, ನನ್ನ ಸಾಕ್ಷಿಯಾಗಿ, ನಿಮ್ಮ ಸಾಕ್ಷಿಯಾಗಿ ಕಾಪಾಡ್ತೀನಿ. ಆಮೇಲೆ ನಾನು ಆ ದೇವಿ ಸಾಕ್ಷಿಯಾಗಿ ಮನಸ್ಫೂರ್ತಿಯಾಗಿ ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ. ಅಂದ್ರೆ ನನ್ನ ಭಾಮೈದನ ಕಾಲೇಜ್ ಓಪನ್ ಆಗೋಕೆ ಇನ್ನು 3 ದಿನ ಇದೆ ಅಲ್ವೇ? ನೋಡ್ದಿಯೋ ನಿನ್ನ ಸಂಸಾರದ ವಿಷಯದಲ್ಲಿ ನನ್ಗೆ ಎಷ್ಟೊಂದು ಅಕ್ರೆ ಇದೆ ಅಂತ ಅನ್ನೋದು. ಇಷ್ಟೊಂದು ಯಾಕೆ? 1,000 ಸಾಕು. ಇಷ್ಟು ಅಷ್ಟು ಇಷ್ಟು ಅಂತ ಯಾಕೆ ಸುಮ್ಮನೆ ಹೇಳ್ತಾ ಇರ್ತೀಯ? ನೋಡು ನನ್ನ ಗಾಡ್ರೆಜ್ ಬೀದ್ ಕೈನೇ ನಿನ್ನ ಹತ್ರ ಕೊಟ್ಟು ಬಿಡ್ತೀನಿ, ನಿನ್ನ ಇಷ್ಟ ಬಂದಾಗ ಮಾಡ್ಕೋ. ನೋಡು ಇನ್ನೊಂದು ಮುಖ್ಯವಾದ ವಿಷಯ, ಈ ನಮ್ಮ ಮದುವೆ ಆಗೋವರೆಗೂ ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗ್ಬಾರ್ದು. ಯಾಕೆ? ನಮ್ಮ ಅಮ್ಮ ಇದಾಳಲ್ಲ, ಆ ಮುದಿಗೂಬೆ ಅವಳು ಬೇರೆ ಯಾವುದೋ ಒಂದು ಹೆಣ್ಣನ್ನ ನೋಡ್ಬಿಟ್ಟು ಮದುವೆ ಮಾಡ್ಕೋ ಮಾಡ್ಕೋ ಅಂತ ಪ್ರಾಣ ತೆಗಿತಾ ಇದ್ದಾಳೆ. ಅದಕ್ಕೇನೆ ಅವ್ರು ಯಾರು ನನಗೆ ಇಷ್ಟವಿಲ್ಲ, ನಿನ್ನ ಒಬ್ಬಳನ್ನ ಮಾತ್ರ ನಾನು ಮನಃಪೂರ್ವಕವಾಗಿ ಮೆಚ್ಕೊಂಡಿದ್ದೀನಿ. ನೋಡು ಮತ್ತೆ ನೋಡು, ನನ್ನ ಮಗ ಇದಾನಲ್ಲ ಅವನ ಕೋತಿ, ಅವನಿಗೂ ಈ ವಿಷಯ ಗೊತ್ತಾಗಬಾರ್ದು, ಗೊತ್ತಾಯ್ತು ಅಷ್ಟೇ ಅವ್ರ ತಗೊಂಡು ಬಂದು ಬಿಡ್ತಾನೆ, ಅದಕ್ಕೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ಅಂದಾಗೆ ಮುಂದಿನ ಭಾನುವಾರ ಬೆಳಿಗ್ಗೆ ಇಲ್ಲೇ ಮದುವೆ. ಅಮ್ಮ ನಮ್ಮಮ್ಮ ಪಾರ್ವತಿ, ಇಷ್ಟು ದಿನ ನಾನು ನಿನ್ ನಂಬಿರ್ಲಿಲ್ಲ, ಇಂಥ ಬ್ಯೂಟಿನ ಇವತ್ತು ನನಗೆ ಸ್ಯಾಂಕ್ಷನ್ ಮಾಡಿದ್ಮೇಲೆ. ಅಮ್ಮ ನೀನಿದೀಯ ಇದೀಯ? ಇರು ಇರು. ಮೀನಾಕ್ಷಿ, ನೀನು ಮಾಡಿದ ನಿರ್ಧಾರ 100 ಪಾಲು ಸರಿಯಾದ ನಿರ್ಧಾರ. ಹೃದಯ ಇರೋ ಪ್ರತಿಯೊಬ್ಬನು ತುಂಬು ಮನಸ್ಸಿನಿಂದ ಸ್ವಾಗತಿಸುವಂತಹ ನಿರ್ಧಾರ. ಬಡವನಿಗೆ ತನ್ನ ಬಡತನ ಮಾತ್ರ ಸ್ವಂತವೇ ಹೊರತು ತನ್ನ ಹೃದಯ ಕೂಡ ಸ್ವಂತ ಅಲ್ಲ ಅನ್ನುವಂಥದ್ದನ್ನ ಜಗತ್ತಿಗೆ ಎತ್ತಿ ತೋರಿಸುವಂತಹ ನಿರ್ಧಾರ. ಅಕಸ್ಮಾತ್ ದೇವಸ್ಥಾನ ಬಂದ ನನಗೆ ನಿಮ್ಮಿಬ್ಬರು ಮಾತುಗಳನ್ನು ಕೇಳಿಸ್ಕೊಳ್ಳುವಂತಹ ಸಂದರ್ಭ ಸಿಕ್ತು. ಇದರ ಬಗ್ಗೆ ನೀವೇನ್ ಹೇಳ್ತೀರಿ? ನೀ ನನ್ನ ಮೇಲೆ ಇಟ್ಟಿರೋ ಪ್ರೀತಿಗಿಂತ ನಿನ್ನ ಕುಟುಂಬದ ಮೇಲೆ ನೀನಿಟ್ಟಿರೋ ವಾತ್ಸಲ್ಯ ಎಂಥದ್ದು ಅನ್ನೋದನ್ನ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಸತ್ಯವಾಗಿ ಹೇಳ್ತಿದ್ದೀನಿ ಮೀನಾಕ್ಷಿ, ನೀನು ನಾನು ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ನೆನ್ನೆ ಬಂದುಬಿಟ್ಟೆ. ನೀನು ನನಗೆ ಸಿಕ್ಕಲಿಲ್ವಲ್ಲ ಅಂತ ಹೀಗೆಲ್ಲ ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಿಳ್ಕೊಬೇಡ. ನಿನ್ನನ್ನು ಮದುವೆ ಮಾಡಿಕೊಂಡು ನಿನ್ನ ತಮ್ಮನ್ನ ಓದಿಸಿ ನಿನ್ನ ಕುಟುಂಬ ನೋಡ್ಕೊಳ್ಳೋದಕ್ಕೆ ಯಾವ ಸ್ವತ್ತನ್ನ ನಾನು ಎದುರು ನೋಡ್ತಾ ಇದ್ನೋ, ಇವತ್ತು ಆ ಸ್ವತ್ತು ನನ್ನ ಕೈಗೆ ಸಿಕ್ಕೋದು ಅಷ್ಟು ಸುಲಭ ಅಲ್ಲ ಅನ್ನೋ ಸ್ಥಿತಿಯಲ್ಲಿ ಕೇಸು ವಿಪರೀತವಾಗಿ ಹೋಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನೀನು ನಾನು ಮದುವೆ ಮಾಡಿಕೊಂಡ್ರೆ ಕಲ್ಲನ್ನು ಕಟ್ಕೊಂಡು ಸಮುದ್ರದಲ್ಲಿ ಇಡಿದ ಹಾಗೆ ಭಯಂಕರವಾಗಿ ಮುಗಿಯುತ್ತೆ. ಮೀನಾಕ್ಷಿ, ನಿನ್ನ ಒಬ್ಬಳ ತ್ಯಾಗ ನಿನ್ನ ತಮ್ಮನ ಬಾಳನ್ ಮಾತ್ರ ಅಲ್ಲ, ನಿನ್ನ ಜೊತೆಲಿ ಹುಟ್ಟಿದ 6 ಹೆಣ್ಮಕ್ಕಳ ಬಾಳನ್ನ ಉತ್ತಮವಾದ ಸ್ಥಾನದಲ್ಲಿ ಇರಿಸುತ್ತೆ. ನಿನ್ನ ತ್ಯಾಗ ಸಂಪೂರ್ಣವಾಗಿ ಫಲಿಸಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಬರ್ತೀನಿ ಮೀನಾಕ್ಷಿ. ಒಂದು ಮಾತು. ಏನು? ನಾನು ತ್ಯಾಗ ಮಾಡಿರೋದಾಗಿ ನೀವೆಲ್ಲರೂ ಹೇಳ್ತಿದ್ದೀರಿ, ನನ್ನ ತ್ಯಾಗನ ಪೂರ್ತಿ ಮಾಡುವ ಕಾರ್ಯದಲ್ಲಿ ನಿಮ್ಮ ಮದುವೆಯನ್ನು ಅಡಗಿದೆ ಅಂತ ನನ್ನ ನಂಬಿಕೆ. ನನಗೆ ಅರ್ಥ ಆಗ್ಲಿಲ್ಲ. ನೀವು ಆದಷ್ಟು ಬೇಗ ಒಂದು ಮದುವೆ ಮಾಡಿಕೊಂಡು ನಿಮ್ಮ ಹೆಂಡತಿ ಜೊತೆ ನಮ್ಮನೆಗೆ ಬರಬೇಕು. ಪ್ರಯತ್ನಿಸ್ತೀನಿ ಮೀನಾಕ್ಷಿ, ಪ್ರಯತ್ನ ಮಾಡ್ತೀನಿ.
ಯೋ ನಾನು ಬರೋದ್ರೊಳಗೆ ಮನ್ಗೋಗಿ ಊದ್ಬೇಕು. ಏನ್ ಅಂತ ನಿಂತಿದ್ದೀರಿ, ಹೋಗಿ ಊದು. ಒಂದೊಂದು ಕೋತಿಗಳಾಗಿ ಬಿಟ್ಟಿದ್ದೀರಲ್ಲೋ ಈ ಮನೇಲಿ, ಒಂದು ಘಳಿಗೆ ಪುರ್ಸತ್ತಿಲ್ವಲ್ಲ ನನಗೆ. ಏನ ಮಾಡ್ಲಿ ಕಿಷ್ಕಿಂದ ಕಾಂಡ. ಅಜ್ಜಿ ನಿನ್ ಜೀವ ಇನ್ನೂ ಇದೆಯಾ? ಅಯ್ಯೋ ಈ ಹುಡುಗನ್ ಸ್ವಲ್ಪ ಹೆದರ್ಸ. ನನ್ನ ಕೈಲಿ ಹೆದರ್ಸಕ್ಕಾಗಲ್ಲಪ್ಪ, ಇವರು ನನ್ನೇ ಹೆದರ್ಸಿ ಬಿಡ್ತಾರೆ. ಇಲ್ಲಿ ನೋಡ್ದ ನನ್ನ ಬ್ರದರ್ಸ್ ಸಿಸ್ಟರ್ಸ್ನ ಒಂದೊಂದು ಒಂದೊಂದು ನಮ್ಮ ಅಪ್ಪನ ಅಪರಾವತಾರಗಳೇ. ನೀನೇ ಸುಧಾರಿಸು. ನೀನಿನ್ನೇನು, ನೀನು ನಿಮ್ಮ ಅಪ್ಪನ ಅಪರಾವತಾರನೇ. ಅವನು 24 ಗಂಟೆ ಬೀದಿ ಸುತ್ತಿರ್ತಾನೆ, ನೀನಂತೂ ನೋಡ್ಕೊಳಲ್ಲ. ಈ ಹುಡುಗನ್ ಯಾರೋ ನೋಡ್ಕೊಳ್ಳೋರು ನನ್ನ ಸಹಾಯಿಸ್ಬಿಟ್ಟು. ಯೋಚಿಸ್ಬೇಡಿ ಅಜ್ಜಿ, ಈ ಮನೆ ಸೊಸೆ ಅಂತ ಹೇಳ್ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಸೊಸೆ? ಹೌದು, ನಿಮ್ ಮಗನ ಹೆಂಡತಿ ನಿಮ್ ಸೊಸೆ ತಾನೆ? ಏನಯ್ಯ ಬ್ರೋಕರ್ ಸೊಸೆಗೆ ಸೇಂತ ಜೋರಾಗಿ ಹೇಳ್ತಾ ಇದೆಯಲ್ಲ, ಏನ್ ಸಮಾಚಾರ? ಇವತ್ತು ಬೆಳಿಗ್ಗೆ ನಿಮ್ ಅಪ್ಪನಿಗೆ ದೇವಸ್ಥಾನದಲ್ಲಿ 2ನೇ ಮದುವೆ. ಓಹೋ ವಿಭೂತಿ, ಮೈ ತುಂಬಾ ಶ್ರೀಗಂಧ. ನೀನು ಮದುವೆಗೆ ಹೋಗಿದ್ಯೋ? ಬೇಕಾದವ್ರ ಮದ್ವೆಗೆ ಹೋಗದೆ ಇರ್ಲಿಕ್ಕೆ ಆಗತ್ತೇ ಮರಿ? ಹೆಣ್ಣು ನೀನೇ ಸೆಲೆಕ್ಟ್ ಮಾಡಿದೆ ಅಂತ ಕಾಣಿಸುತ್ತೆ. ನನ್ ಕೆಲ್ಸನೆ ಅತ್ತಾನೆ. ಲವ್ ಹುಡುಗಾಟ ಆಡ್ತಾ ಇದೀಯಾ? ಹೆಣ್ಣು ನೋಡಿ ಗುಟ್ಟಾಗಿ ಮದುವೆನು ಮಾಡಿ ಇಲ್ಲಿ ರಾಯಭಾರಿ ಆಗಿ ಬಂದಿದ್ಯಾ? ಅಕ್ಕ ನೀನ್ ನಮ್ಮ ಅಪ್ಪನಿಂದ ಸುತ್ತವಾಗ್ರೆ ತಿಳ್ಕೊಂಡೆ ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕಾಕ್ಬಿಡ್ತೀಯ ಅಂತ. ಲೋ ನಮ್ಮಪ್ಪ 8 ಮಕ್ಳು ಅಪ್ಪ ಕಣು, ಅವ್ರಿಗೆ ಎರಡನೇ ಮದುವೆನ? ನಿಮ್ಮಂತ ಅಯೋಗ್ಯನ ಸಂಸಾರ ಮೇಲೆ ಕಾಲ ಇರ್ಬಾರ್ದು. ಇಲ್ಲಿ ನಿಮ್ಮಪ್ಪ ಎಂತ ಕೆಲಸ ಮಾಡ್ಬಿಟ್ಟು? ನನ್ನ ಹತ್ರ ಹೇಳ್ರೆ, ನಮ್ಮಪ್ಪ ಈ ಮನೆಯೊಳಗೆ ಯಾವ ಒಳ್ಳೆ ಕೆಲಸ ಮಾಡಿದಾನೆ? ಅಯ್ಯೋ ನನ್ ತಂಕ ಯಾರ ಹತ್ರ ಹೇಳ? ನನ್ನ ಹತ್ರ ಹೇಳೋದೇನು ಪ್ರಯೋಜನ ಇಲ್ಲ. ನಮ್ಮಪ್ಪ ಬೆಳಿಗ್ಗೆ ಮದುವೆ ಮಾಡ್ಕೊಂಡಲ್ಲ, ಆ ದೇವಸ್ಥಾನಕ್ಕೆ ಹೋಗಿ ನೀನು ಸಾಯಂಕಾಲದವರೆಗೂ ಅಳು, ಆ ದೇವ್ರು ಮುಸ್ಕೊಂಡಿದ್ರೆ ರಾತ್ರಿ ನಿದ್ರೆ ಬರದೇ ಇರ್ಲಿ. ಬರ್ತಾವ್ ನೋಡು, ಬರ್ತಾವ್ ನೋಡು. ಓಹೋ ಮಹಾರಾಜರು ಬರ್ತಾ ಇದಾರೆ. ಅವನಿಲ್ ನಿಲ್ತಾನೆ, ನಾನ್ ನಿಲ್ಲಿಸ್ತೀನಿ ನೋಡು. ಮದ್ವೆ ಗಂಡು? ಹೌದಾ, ನಾನ್ ಮದ್ವೆ ಗಂಡೆ. ಬಾಯಿ ಮುಚ್ಚು, ನಾಚಿಕೆ ಆಗೋದಿಲ್ಲ ನಿನಗೆ. ಮದ್ವೆ ವಯಸ್ಸು ಬಂದ ಮಗಳನ್ನ ಮಗನ್ನ ಇಟ್ಕೊಂಡು ಇಂಥ ಕೆಲಸ ಮಾಡಿದ್ಯಲ್ಲ. ಅವನಿಗಂದ್ರೆ ಏನ್ ಅಜ್ಜಿ ಪ್ರಯೋಜನ? ಅಜ್ಜಿ ಇವನಿಗೆ ಮಕ್ಕಳೆಷ್ಟು? ನಿನ್ನೂ ಸೇರಿಸಿ 8. ನನ್ನೂ ಸೇರಿಸಿ 8. ಮಕ್ಕಳು 8, ತಗೊಳ ಬಡ್ಡಿನೂ 8. ಅದಕ್ಕೆ ಇಷ್ಟು ಸೊಕ್ಕು? ಹೋಗ್ತೀನಿ, ಹೋಗುವಾಗ ತಿಳ್ಕೊಂಡು ಹೋಗ್ಬೇಡ. ನೀನೇನು ಅದನ್ನ ತಿಳ್ಕೊಳ್ಳೋದು? ಅಯ್ಯೋ ಬೇಕಾದಷ್ಟೇ, ಸ್ವಲ್ಪ ತಾಳ. ಸರಾಜ ಬಾಬಾ, ಒಂದು ಮುಖ್ಯವಾದ ವಿಷಯ ಇದೆ ಅಪ್ಪ. ಈಗ ನೀನು ಮದುವೆ ಮಾಡ್ಕೊಂಡು ಬಂದಿದೆಯಲ್ಲ, ಆ ಹುಡುಗಿ ವಯಸ್ಸು ನಮ್ಮ ಸರೋಜಿನ ವಯಸ್ಸು ಇರಬಹುದಾ? ನೀನ್ ಯಾವನು ಅದನ್ನ ಕೇಳೋಕೆ? ನಿನ್ನ ಮಗ ನಾನಲ್ಲಿ ನಿನ್ ಯಾವನ ಕೇಳ್ತಾನೆ? ಅಕ್ಕ ತಂಗಿ ಅಂತ ಅನ್ಬೇಕಾದ ಹುಡುಗಿನ ಚಿಕ್ಕ ಮಾಲ ಹಾಗೂ ಮಾಡಿಬಿಟ್ಟು ಇನ್ಮೇಲೆ ನೀ ಮನೇಲಿ ಇರಬಾರ್ದಪ್ಪ. ಎತ್ತಿದೆಯಲ್ಲ ಮಗನ್ನ ಮುದ್ದಾಡು. ಏ ಸರೋಜ, ನಾಳೆ ಬೆಳಿಗ್ಗೆ ನಿಮ್ ಚಿಕ್ಕಮ್ಮ ಬರ್ತಾಳೆ, ಆರ್ತಿಗೆ ಇರ್ತಾಳ, ಸಿದ್ಧ ಮಾಡಿಟ್ಕೋ. ಆರ್ತಿ ಸಿದ್ಧ ಮಾಡ್ತೀನೋ? ನಿನ್ ಮುಖಕ್ಕೆ ಮಂಗಳ ಆರ್ತಿ ಸಿದ್ಧ ಮಾಡ್ತೀನಿ. ನಿನ್ ಹೀಗೆ ಕುಕ್ಕೋತಾ ಇರು. ಅಜ್ಜಿ ಅಜ್ಜಿ. ಏನಪ್ಪ ಇದೆಲ್ಲ? ಏನು ಇವ್ರು ಯಾಕೆ ಬಂದಿದ್ದಾರೆ? ನಿಮ್ಮ ಅಪ್ಪ ಕಟ್ಕೊಂಡಿದ್ದಾನಲ್ಲ ನಿಮ್ ಚಿಕ್ಕಮ್ಮ, ಆ ಮಹಾರಾಣಿ ಬರ್ತಾಳಂತೆ, ಅವಳಿಗೆ ಆರ್ತಿ ಬೆಳಗ್ಗೆ ಬೇಕಂತೆ ಆರ್ತಿ, ಅದಕ್ ಬಂದಿದ್ದಾರೆ. ಈಗ ಬರೋ ಸಿಡ್ಕಿ ಏನ್ ಮಾಡ್ತಾಳೋ? ಅಯ್ಯೋ ಈ ತಾಯಿಲ್ಲದ ಮಕ್ಕಳನ್ನ ಚಿನ್ನ ತಟ್ಟೆಯಲ್ಲಿ ಇಟ್ಕೊಂಡು ಬೆಳೆಸಿದ್ನಲ್ಲ ನಾನು. ಚಿಕ್ಕಮ್ಮ ಏನ್ ಮಾಡ್ತಾಳೆ? ಚಿಕ್ಕಮ್ಮ ಅಂದ್ರೆ ಸಾಮಾನ್ಯ ಅಲ್ಲ ಕಣು, ಆಗಿರ್ತಾಳೆ. ಒಳಗೆಲ್ಲ ಹುಲಿ ಹಾಗೆ ಕೊಳ್ಳಿ ತಗೊಂಡ್ ಬರೆ ಹಾಕ್ತಾಳೆ, ಗಿಂಡತಾಳೆ. ನನ್ನ ಹತ್ರ ಬಾಲ ಆಡಿಸ್ದಂಗೆ ಅವಳ ಹತ್ರ ಆಡಿಸ್ ನೋಡಿ, ನಿಮ್ ಬಾಲ ಎಲ್ಲ ಕತ್ತರಿಸ್ಬಿಡ್ತಾಳೆ. ಲೇ ಸರೋಜ ಬಾ, ಇವತ್ತೇ ನಿನಗೂ ಎಲ್ಲ ಹೇಳ್ಬಿಡ್ತೀನಿ. ಅಯ್ಯೋ ಅಮ್ಮ ಸರೋಜ ಬಾ ಇಲ್ಲಿ. ಚಿಕ್ಕಮ್ಮಗ್ ಬರೋಳು, ತಳಕು ಬೆಳಕು ಮಾಡಿ ಗಂಡನ ಕೈಯೊಳಗೆ ಹಾಕೊಂಡ್ಬಿಡ್ತಾಳೆ. ಆಮೇಲೆ ನಿಮ್ ಅಪ್ಪ ಇದ್ದಾನಲ್ಲ ಚಂಡಾಲ, ಆ ಹೆಂಡತಿ ಮಾತು ಕೇಳ್ಕೊಂಡು ನಿಮ್ಮನ್ನ ಹೊಡೆದು ಬಡದು ಬಾಚಿ ಬುಟ್ಟಿಲಿ ಹಾಕೊಂಡು ತಗೊಂಡೋ ಕಸಕ. ಅಯ್ಯೋ ಬಂದ್ಬಿಟ್ಲಲ್ಲ ನಿಮ್ ಚಿಕ್ಕಮ್ಮ, ಬಂದ್ಬಿಟ್ಲಲ್ಲ. ನಾನೇನ್ ಮಾಡ್ಲಿ? ಏನೋ ಈ ಮನೆಗೆ ಸೊಸೆಯಾಗಿ ಬಂದೆ, ಚೆನ್ನಾಗಿರು.
ಏನ್ ನೋಡ್ತಾ ಇದ್ದೀವಿ? ಅವರಿಗೆ 8 ಮಕ್ಕಳಿದ್ದಾರೆ ಅಂತ ಹೇಳಿದ್ರಲ್ಲ, ಇಲ್ಲಿ ಒಬ್ರು ಕಾಣ್ತಾ ಇಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ಹೆಂಗಸರ ಕೈಯಿಂದ ನಾನೇನು ತಗೊಳಲ್ಲ ಅಂತ ಗೊತ್ತಿಲ್ಲ. ಇಷ್ಟು ದಿವಸ ಆಯ್ತಲ್ಲ ನಿನ್ ಕೈಯಿಂದ ಏನಾರು ಕುಡಿದಿದ್ದೀನ ತಿಂದಿದ್ದೀನ. ನನ್ನ ಮನೇಲೂ ಅಷ್ಟೇ, ನಂದೇ ಸೆಲ್ಫ್ ಕುಕಿಂಗ್. ಆಯ್ತಲ್ಲ, ಏನು ಬೇಕು? ಒಂದ್ ಪ್ಲೇಟ್ ಕೆಂಡಾ ಬೇಕು. ಕೆಂಡಾ? ಹೌದು, ಹೊಸ್ಕಾರ ತಗೊಂಡಿದ್ದೀನಿ, ಸಾಂಬ್ರಾಣಿ ಹಾಕ್ಬೇಕು. ಅಲ್ಲಯ್ಯ, ನೀನು ಲಕ್ಷಾಧೀಶ್ವರನ ಮಗ, ಟಲ್ಲಿನ್ ಜುಟ್ಟು ಹಾಕೊಂಡು ಜಮ್ಮಂತ ಇರೋದು ಬಿಟ್ಟು ಇದೇನಯ್ಯ ಕಾಕಿ ಬಟ್ಟೆ ಹಾಕೊಂಡು ಘೋರ್ಕನಾಗೆ? ನಾಲ್ಗೆ ಬಹಳ ಉದ್ದ ಆಗೋಯ್ತು, ಟೀ ಮಾಡಕ್ಕೆ ಬರಲ್ಲ, ಆಗಲೇ ಖಾಕಿ ಬಟ್ಟೆವರೆಗೂ ಹೊರಟೋದಿಲ್ಲ. ಗೌರಮ್ಮ, ಈ ಖಾಕಿ ಮಹತ್ವ ನಿನಗೇನು ಗೊತ್ತು? ಇವತ್ತಿನ ದಿವಸ ನಮ್ಮ ದೇಶ ಕಾಪಾಡ್ತಿರೋದೇ ಖಾಕಿ. ಗೂರ್ಖನ ವಿಷಯನೇ ತಗೋ, ಅವನೊಬ್ಬ ನಮ್ಮ ಮನೆ ಕಾಯ್ತಾ ಇರೋದ್ರಿಂದ 10 ಲಕ್ಷ ರೂಪಾಯಿ ಇಟ್ಕೊಂಡು 10 ಜನ ಅಲಕ್ಷವಾಗಿ ಮಲಗಬಹುದು. ಅವನ್ ಹಾಕೋದು ಖಾಕಿನೇ. ಪೊಲೀಸ್ನು ನಿದ್ರೆ ಬಿಟ್ಟು ಊಟ ಬಿಟ್ಟು ರಾತ್ರಿ ಎಲ್ಲ ಊರ್ ಬೀಟ್ ಮಾಡ್ತಾ ಇರೋದ್ರಿಂದ ನಮ್ ನಮ್ಮ ಹೆಣ್ಣು ಮಕ್ಕಳು ನೆಮ್ಮದಿ ಆಗಿರಬಹುದು. ಅವನ ಹಾಕೋದು ಖಾಕಿನೇ. ತಂದೆ ತಾಯಿ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲಾರನ್ನು ಬಿಟ್ಟು ಈ ದೇಶಕ್ಕೋಸ್ಕರವಾಗಿ ಪ್ರಾಣನೇ ಪಣವಾಗಿಟ್ಟು ಬಾರ್ಡರ್ಲ್ಲಿ ಕಾಯ್ತಾ ಇದನಲ್ಲ ಮಿಲಿಟ್ರಿ, ಅವ್ನ ಹಾಕೋದು ಖಾಕಿನೇ. ಮನೆ ಕಾಯ್ತಿರೋದು ಖಾಕಿ, ಊರ್ ಕಾಯ್ತಿರೋದು ಖಾಕಿ, ದೇಶ ಕಾಯ್ತಿರೋದು ಖಾಕಿ, ಎಲ್ಲಾ ಖಾಕಿ. ಇಂಥ ಉತ್ತಮವಾದ ಖಾಕಿನ ನಾನು ಹಾಕೊಂಡು ಕಿಂಚಿತ್ ದೇಶ ಸೇವೆ ಮಾಡೋಣ ಅಂತ ಹೊರಟಿದ್ದೀನಿ. ಅದೆಷ್ಟು ಮಟ್ಟಿಗೆ ಸಾಧ್ಯವೋ ಭಗವಂತನಿಗೆ ಗೊತ್ತು. ಆದ್ರೆ ನನ್ನ ಹಾಗೆ ಎಲ್ಲರೂ ಖಾಕಿ ಆಗ್ಬಿಟ್ರೆ ನಮ್ಮ ದೇಶದಲ್ಲಿ ಬಂಗಾರದ ಹೊಳೆನೇ ಹರಿಸ್ ಬಿಡ್ಬಹುದು. ಗೌರಮ್ಮ, ಕರ್ತವ್ಯ ಮುಖ್ಯ. ಬಸವಣ್ಣವ್ರು ಏನ್ ಹೇಳಿದಾರ ಗೊತ್ತೋ? ಕಾಯಕವೇ ಕೈಲಾಸ ಅಂತ. ಕೊಡೋಕೆಂಡ Thank you.
ನಾಯಕವೇ ಕೈಲಾಸ ಕೇಳಿರನ್ನ, ಹೊಯ್ ದುಡ್ಡೆ ದೊಡ್ಡಪ್ಪನಲ್ಲ ತಿಳಿಯದನ್ನ. ಕಾಯಕವೇ ಕೈಲಾಸ ಕೇಳಿರನ್ನ, ಹೊಯ್ ದುಡ್ಡೆ ದೊಡ್ಡಪ್ಪನಲ್ಲ ತಿಳಿಯದನ್ನ. ಈಗಂತ ಕೇಳಿದರು ಬಸವಣ್ಣ, ನಮ್ಮ ಬಸವಣ್ಣ ಅವರಂತೆ ಬಾಳಿದರೆ ಸುಖವಣ್ಣ, ಬಲು ಸುಖವಣ್ಣ. ಕಾಯಕವೇ ಕೈಲಾಸ ಕೇಳಿದನ್ನ, ಹೊಯ್ ದುಡ್ಡೆ ದೊಡ್ಡಪ್ಪನಲ್ಲ ತಿಳಿಯದನ್ನ. ಹೆಸರು ಲಕ್ಷ್ಮೀಪತಯ್ಯ, ನಾನೆ ಇಟ್ಟುಕೊಂಡೆ ಹೆಸರು ವಿಶ್ವೇಶ್ವರಯ್ಯ. ಅವರಂತೆ ಆಗುವೆನು ಕೈಯ ನಂಬಿ ಬಾಳುವೆನು, ಅವರಂತೆ ಆಗುವೆನು ಕೈಯ ನಂಬಿ ಬಾಳುವೆನು. ಅಪ್ಪನ ಆಸ್ತಿ ಬಿಟ್ಟು ದುಡಿದೇನೆ ಜೀವಿಸುವೆ. ಹೌದಮ್ಮ ಕೇಳಮ್ಮ ಗೌರಮ್ಮ, ಕಾಯಕವೇ ಕೈಲಾಸ ಕೇಳಿದನ್ನ, ಹೊಯ್ ದುಡ್ಡೆ ದೊಡ್ಡಪ್ಪನಲ್ಲ ತಿಳಿಯದನ್ನ. ಬಡವರ ಅಳಿಸಿದ್ದು ಚಕ್ರ ಬಡ್ಡಿ ಕಳಿಸಿದ್ದು, ಅಂತ ಆಸ್ತಿ ನಾನು ಕಣ್ಣಲ್ಲೇ ನೋಡಲ್ಲ. ಹೌದಮ್ಮ ಕೇಳಮ್ಮ ಗೌರಮ್ಮ, ಕಾಯಕವೇ ಕೈಲಾಸ ಕೇಳಿದನ್ನ, ಹೊಯ್ದುಡ್ಡೇ ದೊಡ್ಡಪ್ಪನಲ್ಲ ತಿಳಿಯದನ್ನ. ಈಗಂತ ಹೇಳಿದರು ಬಸವಣ್ಣ, ನಮ್ಮ ಬಸವಣ್ಣ ಅವರಂತೆ ಬಾಳಿದರೆ ಸುಖವಣ್ಣ, ಬಲು ಸುಖವಣ್ಣ. ಚಿಕ್ಕಮ್ಮ ನಮಗೆ ಹೊಡಿತೀಯಾ? ನಾನ್ ಹೊಡಿತೀನ? ನಾನ್ ಯಾಕೆ ನಿಮ್ಮನ್ನ ಹೊಡಿಬೇಕು? ಚೇಚೆ, ನಾನು ಹಾಗೆಲ್ಲ ಮಾಡೋಲ್ಲ ಕಂದ. ಚಿಕ್ಕಮ್ಮ ಕೊಳ್ಳಿ ಬರೆ ಹಾಕ್ತೀಯಾ? ಚೇಚೆ, ಅಜ್ಜಿ ಬರೆ ಹಾಕೋಕ್ ಬಂದಾಗ್ಲೇ ನಾನು ಬೇಡ ಅಂತ ಹೇಳಿಲ್ಲ. ಹೇಗ ಚಿಕ್ಕಮ್ಮ? ಏನ್ ಮರಿ, ಏನು ಸೈಕಲ್? ಅದೇ ಬೇಕು ಅಜ್ಜಿ. ಇಲ್ಲ
ಮೇಲೆ ಇಟ್ಟು ಬಿಟ್ಟಿದ್ದಾಳೆ. ನೀನು ತೆಗೆ ಕೊಡ್ತೀಯ ಚಿಕ್ಕಮ್ಮ? ಓ ತೆಗೆ ಕೊಡ್ತೀನಿ. ಒಬ್ರಿಗೊಬ್ರು ಜಗಳ ಕಾಯ್ದೆ ಆಟ ಆಡ್ಕೋಬೇಕು. ಚಿಕ್ಕಮ್ಮ ತುಂಬಾ ಅಳೋಳ್ಕೊಂಡು ಅಜ್ಜಿನ ತುಂಬಾ ಕೆಟ್ಟ ಬನ್ನಿ ಬನ್ನಿ ಅಜ್ಜಿನ ಚಳ್ಳ ಅವ್ರಿಗೆ ಬನ್ನಿ ಬನ್ನಿ ಬನ್ನಿ. ಚಿಕ್ಕಮ್ಮ ಬಂದ್ರೆ ಬರೆ ಹಾಕ್ತಾಳೆ ಜಿಗಿಡ್ತಾಳೆ ಅಂತ ಹೇಳ್ಬಿಟ್ನಮ್ಮ. ಅಯ್ಯೋ ನೀನ್ ಬಂದ ಮೇಲೆ ನಿನ್ ಜೊತೆಯಲ್ಲಿ ಪಳಗಿ ನಿನ್ನ ಗುಣ ತಿಳ್ಕೊಂಡ್ಬಿಟ್ವು. ಚಿಕ್ಕಮ್ಮನೇ ಒಳ್ಳೆಯವಳು, ಅಜ್ಜಿನೇ ಭೂತ, ಅಜ್ಜಿನೇ ಬರೆ ಹಾಕ್ತಾಳೆ, ಅಜ್ಜಿನೇ ಜಿಗಿಡ್ತಾಳೆ ಅಂತ ಈ ಪಾಳ್ಳೆಗಾರ ಇದ್ದಾನಲ್ಲ, ಏನ್ ಹೇಳ್ದ ಗೊತ್ತಾ? ಅಜ್ಜಿ ಹಾಳಾಗ್ಲಿ, ಚಿಕ್ಕಮ್ಮ ಚೆನ್ನಾಗಿರ್ಲಿ ಅಂತ ಹೇಳಿ ಎಲ್ಲಾರು ಒಂದೊಂದು ಹಾಕು ಅಂತ ಹೇಳಿ ನನ್ ಬೆನ್ನು ಮೂಳೆ ಮುರಿಸಿಬಿಟ್ಟ. ಏನೇ ನೀನು ನಗ್ಗೆ ನಿನ್ ಮಕ್ಕಳ ಚೇಷ್ಟೆ, ಅವು ನಗು ನಗು ನನ್ ಪ್ರಾಣ ಹೋಗ್ತಾ ಇದೆ. ನೋಡವ್ವ ಯಾವ್ದೇ ಗನ್ನ ಹೋಗ್ಲಿ, ಈ ತಾಯಿಲ್ದಿರೋ ಮಕ್ಕಳಿಗೆ ತಾಯಿಗಿಂತೂ ಹೆಚ್ಚಾಗಿ ಬಂದು ಸೇರ್ಕೊಂಡೆ ನನ್ ತಾಯಿ. ಅಯ್ಯೋ ಎಲ್ಲ ನಿನ್ ಕಡೆನೇ ಸೇರ್ಕೊಂಡ್ಬಿಟ್ಟು. ಅಪ್ಪ ಮಾಡ್ತಿರ ಅನ್ನ ನೋಡ್ಲಾರ್ದೆ ಮನೆ ಬಿಟ್ಟು ಹೊರಗಡೆ ಬಂದೆ. ಇನ್ನು ಚಿಕ್ಕಮ್ಮ ಕೊಡೋ ಕಾಟ ಅನುಭವಿಸ್ಕೊಂತೀಯ? ಚಿಕ್ಕಮ್ಮ ಕಾಟ ಕೊಡ್ತಾಳ? ಇನ್ನೇನು ತಿಳ್ಕೊಂಡಿದ್ಯಾ? ಚಿಕ್ಕಮ್ಮ ಅಂದ್ರೆ ಮಲತಾಯಿ, ಮಲತಾಯಿ ಧೋರಣೆ ನಿನಗೆ ಗೊತ್ತೇ ಇದೆಯಲ್ಲ. ಅದೇ ನೀನ್ ತಿಳ್ತಿರೋದು, ಮನೆಗೆ ಬಂದು ಒಂದ್ಸಾರಿ ಚಿಕ್ಕಮ್ಮನ ನೋಡಣ್ಣ. ಅಂತ ಮಹಾ ತಾಯಿ ಪಡೆಯೋದಕ್ಕೆ ನಾವು ಎಷ್ಟೋ ಪುಣ್ಯ ಮಾಡಿರ್ಬೇಕು. ಹೌದಾ? ಹೌದಾ ಸರೋಜಾ, ಈಗ ನನ್ನ ಮನಸ್ಸಿನ ನೆಮ್ಮದಿ ಆಗೋಯ್ತು, ನನ್ನ ಯೋಚನೆ ಎಲ್ಲ ಪರಿಹಾರವಾಗೋಯ್ತು. ಬಾಬಾ ಕಾಲೇಜು ಕಾಲೇಜಿಗೆ ಬಿಟ್ಟು. ಚಿಕ್ಕಮ್ಮ ಏನಮ್ಮ? ಗಣಪತಿ ಕುಟಿಲಿ ರಾಮಾಯಣ ಹರಿಕತೆ ನಡೀತಾ ಇದೆ, ಅಜ್ಜಿ ನನ್ನನ್ನು ಕರಿತಾ ಇದೆ. ಹೋಗ್ ಬರ್ಲ ಚಿಕ್ಕಮ್ಮ ದೇವಸ್ಥಾನಕ್ಕೆ? ಅಯ್ಯೋ ಕಾರ್ ಕೂಡ ನಿನ್ನೇನು ರಿಪೇರಿ ಕೊಟ್ಟಿದ್ಯಲ್ಲಮ್ಮ, ಹೇಗ್ ಹೋಗ್ತೀರಿ? ಪರವಾಗಿಲ್ಲ ಚಿಕ್ಕಮ್ಮ, ಪಕ್ಕದಲ್ಲಿ ತಾನಿದೆ, ನಾವು ನಡ್ಕೊಂಡೇ ಹೋಗ್ ಬರ್ತೀವಿ. ಸರಿ ನಿಮ್ಮಿಷ್ಟ. ಹಂದಿ ಮರಿಗಳಾಗಿ ಮೈ ಮೇಲೆ ಹಾಕೊಂಡಿದ್ದೇನೆ, ಬಾರೆ ಮಗು ಬೆಳಗಾಗೋವರೆಗೂ ಬಡ್ಕೋತಾನೆ ಇರ್ತದೆ, ಅಲ್ಲಿವರೆಗೂ ನಾ ಸಾಯ್ಬೇಕಾ? ಅಯ್ಯೋ ಏನಂದ್ರೆ ಇದು? ಹೋಗಿ ಎದ್ದೋಗಿ ಆಚೆಗೆ. ಸರಿ ಸರಿ.
ಕೊಂಚೇರಿ ವೆರಿ ಗುಡ್. ಅಯ್ಯೋ ಇದ್ ಯಾಕೆ ದೀಪ ಆರಿಸಿ? ಇದು ಬೇಕಾ? ದೀಪ ಇಲ್ಲ ಅಂದ್ರೆ ನನಗೆ ಭಯವಾಗ್ತದೆ. ಏನಂದ್ರೆ ನೀವು ಚಿಕ್ಕ ಮಗು ಹಾಗೆ. ಇಲ್ಲ ಇಲ್ಲ ಸರಿ ಬಾಬತ್ತೆ. ಮೀನಾಕ್ಷಿ. ಏನಂದ್ರೆ ಮೀನಾಕ್ಷಿ? ಮಗು ಎದ್ರು ಹಾಡಿದೆಯಲ್ಲ. ಎದ್ರು ಹೇಳಿ ನೀನು ಸುಮ್ಮನೆ ಬಿತ್ತು. ಇಲ್ಲಿ ನಾನೊಬ್ಬ ಇಲ್ಲ ಅಂತ ಇಲ್ಲ ನಿನ್ ಗೊತ್ತಾಗಲ್ವಾ? ಎಲ್ಲ ಅವಳ ಹಣೆ ಬರಹ, ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗೆ, ಚಿನ್ನದಂತ ಹುಡುಗಿನ ಆ ರಾಕ್ಷಸನ ಕೈ ಕೊಟ್ಟು ಲೀಲೆ ನೋಡ್ತಿದ್ಯ ಭಗವಂತ. ಮೀನಾಕ್ಷಿ, ಮಗು ನಾ ಮುಕ್ತಿ ಕೈ ಕೊಟ್ಬಿಟ್ಟು ನಮ್ಮಿಂದ ಬಾ. ಡ್ರೈವರ್, ಟೂರಿಸ್ಟ್ ಟ್ಯಾಕ್ಸಿ ತಾನೆ ಇದು, ಬರ್ತೀಯಾ? ಹತ್ತು ಕಾರು. ಬಾನ್ ಬಾನ್. ಇಳಿ ಕೆಳಗೆ. ಯಾವ ಜಾಗ? ಹೋಟೆಲ್ ಉಲ್ಲಾಸ್. ಮನೇಲಿ ಊಟ ಮಾಡಿದ್ವಲ್ಲ, ಹೋಟ್ಲ ಅದಕ್ಕೆ? ಊಟದ ಹೋಟ್ಲ ಅಲ್ಲ ಕಣೆ, ಇದು ಜಾಲಿ ಆಗಿರುವಂತ ಹೋಟ್ಲು ಕಣೆ. ರಾತ್ರಿ ಎಲ್ಲ ಸಂತೋಷವಾಗಿದ್ದು ಬೆಳಗ್ಗೆದ್ ಮನೆಗೆ ಹೋಗುವಂತ ಹೋಟ್ಲು ಕಣೆ. ಬೆಪ್ಪೆ ಅಲ್ಲಿ ಮನೇಲಿ ಬಿಟ್ಟು ಮಕ್ಕಳನ್ನ ಬಿಟ್ಟು. ಲೇ ಲೇ ಲೇ, ಆ ಹಂದಿ ಮರಿಗಳಿಂದ ನನಗೆ ಸ್ವಲ್ಪನೂ ಶಾಂತಿ ಇಲ್ವಲ್ಲಿ. ಇರೋ 24 ಗಂಟೆಯಲ್ಲಿ 2 ನಿಮಿಷ ಸಂತೋಷವಾಗಿರೋಣ ಅಂದ್ರೆ ಅದಕ್ಕೆ ಅವಕಾಶ ಇಲ್ವಲ್ಲಿ. ಒಂದ್ ಹಾಲು ಅಂತ ಹೊಡ್ಕೊಳ್ಳುತ್ತೆ, ಇನ್ನೊಂದು ಅಪ್ಪಕ್ಕಿಂತ ಅರಿಸ್ಕೊಳ್ಳುತ್ತೆ, ಅದೆಲ್ಲ ನನ್ಗೆ ಎಡಿಸಲ್ಲ. ಎಡಿಸಲ್ಲ, ಸುಮ್ನೆ ಕೆಳಗಡೆ ಇಳಿ ಮತ್ತೆ. ಆ ಮಕ್ಕಳ ಮುದ್ದಾಟ ನೋಡ್ತಿರ್ತೀವಲ್ಲ, ಅದೇ ಆನಂದ. ಅವ್ರು ಮಾಡೋ ಗಲಾಟೆಯಲ್ಲಿ ಒಂದೆರಡು ಮಾತಾಡ್ತೀವಲ್ಲ, ಅದೇ ಸಂಸಾರ. ನೋಡು, ಸಂಸಾರದ ಹರಕತೆ ಮಾಡಬೇಡ ಅಂತ 1000 ಸಲ ಹೇಳಿದ್ದೀನಿ, ನೀನ್ ಕೇಳ್ತಾ ಇಲ್ಲ. ಇನ್ನ ಮೇಲೆ ಕಟ್ ಮಾಡು, ಕೆಳಗಡೆ ಇಳಿ. ನನ್ ಭಯ ಆಗ್ತೆ. ಯಾಕೆ ಭಯ? ಕಟ್ಕೊಂಡು ಗಂಡ ಪಕ್ಕದಲ್ಲಿ ನಿಲ್ವೇನೆ, ಯಾಕೆ ಭಯ? ಅದಕ್ಕೆ ಭಯ, ಇಂಥ ಜಾಗದಲ್ಲಿ ಯಾರಾದ್ರೂ ನನ್ನ ನೋಡಿದ್ರೆ ಹೆಂಡತಿ ಅಂತ ತಿಳ್ಕೊತಾರ? ನಾನು ಇಳಿಯಲ್ಲ. ಸುಮ್ಮನೆ ಕೆಳಗಡೆ ಇಳಿ. ಚಿಕ್ಕಮ್ಮ, ಯಾಕಮ್ಮ ಹಾಗೆ ನೋಡ್ತಾ ಇದೀಯ? ನಾನ್ ನಿನ್ ಮಗನಮ್ಮ, ನಿನ್ ಪಕ್ಕದಲ್ಲಿ ಕೂತಿದಾನಲ್ಲ, ಇವನೇ ನಮ್ಮಪ್ಪ. ಯಾರೇನ್ ತಿಳ್ಕೊಳ್ಳೋದು, ನನಗೆ ಅನುಮಾನ ತಂದ್ಬಿಟ್ಟಿತ್ತು. ನಮ್ಮಪ್ಪ ಯಾರನ್ನು ನೀತಿಗೆಟ್ಟೋಳನ್ ಕರ್ಕೊಂಡು ಬಂದಿದ್ದಾನೆ. ನೀನು ನಿನ್ನ ಕಾರೋ ಇದು, ಅವಳು ನನ್ ಜೊತೆಯಲ್ಲಿ ಬಂದ್ರೆ ಅದಕ್ಕೆ ನೀನು ಅನುಮಾನ ಪಡ್ತೀಯ? ಅಮ್ಮ ಅಮ್ಮ ಅಳ್ತಾ ಇದೀಯ? ಅಮ್ಮ ಅಮ್ಮ ಅಳ್ಬೇಡ, ಅಮ್ಮ ಅಳ್ಬೇಡ. ಹುಡುಗ ಬತ್ತಿ ಹೊಳಕ್ ನಾನೇನೋ ಅಂದ್ಬಿಟ್ನಮ್ಮ, ಅಳ್ಬೇಡ ಅಳ್ಬೇಡ. ಅಮ್ಮ, ನಿನ್ ನೋಡೋದಕ್ಕಿಂತ ಮುಂಚೆ ನಮ್ ಚಿಕ್ಕಮ್ಮ ಹೇಗಿರ್ತಾಳು ಏನು ಅಂತ ಮನಸ್ಸಿಗೊಂಥರ ಭಯ ಆಯ್ತು. ಅದೆಲ್ಲ ಹೋಗ್ಬಿಡ್ತಮ್ಮ, ಅದನ್ನೆಲ್ಲ ಮರೆಸ್ಬಿಟ್ಟೆ. ನೀನು ಚಿಕ್ಕಮ್ಮ ಅಲ್ಲ, ಸಾಕ್ಷಾತ್ ನಮ್ಮ ನಮ್ಮ ಅಮ್ಮನಮ್ಮ. ಮನೆ ಬಿಟ್ಟೋಡೋದ್ ನಾಯಿ, ನೀನು ಬಂದ್ಬಿಟ್ಟ ಮಧ್ಯ ಪಂಚಾಯ್ತಿಗೆ. ಹೌದು, ನಾನ್ ಮನೆ ಬಿಟ್ಟು ಹೋಗಿದ್ ನಿಜ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಇಲ್ಲಿ ನಡೀತಿರೋ ವಿಷಯ ನನ್ನ ಮನೆತನಕ್ಕೆ ಸೇರಿದ್ದು, ಅದನ್ನ ಮಾತ್ರ ಬಿಟ್ಕೊಳಕ್ ಸಾಧ್ಯ ಇಲ್ಲ. ಅಪ್ಪ, ಈಗ ನೀನು ಕೂತಿರೋದು ನನ್ನ ಕಾರು ಹುಷಾರ್. ಬಾಯಿ ಮುಚ್ಚೋಬೇಡ, ಮರ್ಯಾದೆ ಹೋಗುತ್ತೆ, ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ. ನಮ್ಮ ಮರ್ಯಾದೆ ಏನಿದ್ರು ಈ ಕಾರ್ನ ಒಳಗಡೆನೆ ಇರಬೇಕು.
ಹಾಗೂ ಏನಾದರೂ ಮರ್ಯಾದೆ ಬಿಟ್ಟು ಕೂಗಿದೆಯೋ ಅವ್ರನಿಂದ ಆಚೆ ತಳ್ಳಿಬಿಟ್ಟು ಫಸ್ಟ್ ಗೇರ್ನಲ್ಲಿ ನಿನ್ನ ಹತ್ತಿಸ್ಬಿಟ್ಟೆ. ಹುಷಾ, ಚಿಕ್ಕಮ್ಮನ ಮಕ್ಕ ನೋಡಿ ನೀನು ಬಿಟ್ಟಿದ್ದೀನಿ, ಗೌರವ ಕೂತ್ಕೊ. ಚಿಕ್ಕಮ್ಮ ಒಳಗಡೆ ಹೋಗು. ಅಪ್ಪ, ನಮ್ಮಮ್ಮ ಸಾಯಲಿಲ್ಲಪ್ಪ, ಚಿಕ್ಕಮ್ಮನ ರೂಪದಲ್ಲಿ ಬಂದು ಬಿಟ್ಟಿದ್ದಾರೆ. ಆದ್ರೆ ನೀನು ಮಾತ್ರ ನಮ್ಮ ಚಿಕ್ಕಮ್ಮನ ಹೋಗಿನ ಹಾಗೆ ನೋಡ್ಕೊ. ಒಟ್ಟಿನಲ್ಲಿ ನನ್ನ ನೆಮ್ಮದಿನ ಹಾಳು ಮಾಡ್ದೋ ಇಲ್ಲೋ. ಈಗ ಹೋಗ್ತೀನಿ, ಆದ್ರೆ ಆಗಾಗ ಬರ್ತಾ ಇರ್ತೇನೆ. ಮನೆ ಒಳಗೆ ಕೈ ಮಗು ಗಲಾಟೆ, ಹೊರಗಡೆ ಈ ಕಿರುಬನನ ಮಗನ ಗಲಾಟೆ, ಎಲ್ಲಿ ನಾನು ಹಾಯಾಗಿರ್ಲಿ? ಕರೆಕ್ಟ್ ಮೀನಾಕ್ಷಿ, ನಾಳೆ ಬೆಳಗಿನ ಜಾವ 5 ಗಂಟೆಗೆ ಸರಿಯಾಗಿ ರೆಡಿ ಆಗಿರ್ಬೇಕು, ಊಟಿಗೆ ಹೋಗ್ಬೇಕು. ಐದು ಗಂಟೆಗೆ ಸರಿಯಾಗಿ ಹೊರಟು ಲಂಚ್ ಟೈಮ್ ಸರಿಯಾಗಿ ಊಟಿಲಿ ಇರ್ಬೇಕು ಅಂತಿದ್ದೆ. 10 ಗಂಟೆ ಆಗೋಯ್ತು, ಹೊರಡೋದ್ ಯಾವಾಗ, ಸೇರೋದ್ ಯಾವಾಗ? ಅಯ್ಯೋ, ಮೈಸೂರು ಬೌಂಡ್ರಿ ಬಂಡೀಪುರ್ ಜಂಗಲ್ ನಲ್ಲಿ ಆನೆಗಳು ಕಾಟ ಬೇರೆ, ಆನೆ ಅಂತಂದ್ರೆ ನನಗೆ ಭಯ, ಡಬ್ಬಲ್ ಭಯ. ಲೇ ಮೀನಾಕ್ಷಿ, ಮೀನಾಕ್ಷಿ ಸ್ವಲ್ಪ ಅಲ್ಲದೆ ಟೈಮ್ ಅಂತ ನಿನ್ಗೆ ಬೆಲೆನೇ ಇಲ್ಲದೇನೆ. ಅದು ಶೆಟ್ಟಿ ಶೃಂಗಾರ ಆಗೋಕೆ ಪಟ್ಟಣ ಹಾಳಾಗೋಗುತ್ತೆ ಅಂತ. ಬಾರೇ ಬಾರಿ, ಹೆಂಗಸರು ಮನೆ ಬಿಟ್ಟು ಹೊರಡ್ಬೇಕು ಅಂದ್ರೆ ಅಷ್ಟು ಸುಲಭನ? ಡ್ರೆಸ್ ಎಲ್ಲ ಮಾಡ್ಕೊಬಿಡ್ವಾ ಒಂದು ನಿಮಿಷ. ದೇವರು ಕೊಟ್ಟರು ನ್ಯಾಚುರಲ್ ಬ್ಯೂಟಿನೇ ಇದೆಯಲ್ಲ ಇವಳಿಗೆ, ಆರ್ಟಿಫಿಷಿಯಲ್ ಯಾಕೆ? ಯಾರು ಗಲಾಟೆ ಮಾಡ್ರೆ ಕಾನಂಗ್ ಹೋಗಿ. ಏನೇ ಇದು, ಏನೇ ಇದು, ಗೂಡ್ಸ್ ಗಾಡಿ ಮುಂದೆ ಬಿಟ್ಕೊಂಡು ಹಿಂದೆ ಗಾಡೋದಂಗ್ ಹೋಗ್ತಾ ಇದೆಯಲ್ಲ. ಲೇ, ನಾನ್ ನಿನ್ಗೇನೇ ಹೇಳ್ದೆ ಊಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಏನರ್ಥ? ನಿಮ್ಮ ಅರ್ಥ ಎಲ್ಲ ನಮಗ್ ಗೊತ್ತಿಲ್ಲ, ನಾವು ರೆಡಿ ಹೊರಡಿ. ಈ ಕೋತಿ ಮರಿಗಳ ಕಾಟ ತಡಿಲಾರ್ದೆ ತಾನೆ ನಾವಿಬ್ರೆ ಊಟಿಗೆ ಹೋಗ್ಬೇಕು ಅಂತ ನಾನು ಹೇಳಿದ್ದು. ನಾವಿಬ್ರು ಯಾಕೆ ಕುದುರೆ ಹಾಕಿ ಅನ್ತಾ ಇದೀಯಾ? ಅದಕ್ಕಲ್ಲ, ಈ ವಯಸ್ಸಿನಲ್ಲಿ ನಾವಿಬ್ರು ಒಂಟಿಯಾಗಿ. ಹಾಗಾದ್ರೆ ನನ್ನ ಮುದುಕ ಅಂತ ತೀರ್ಮಾನ ಮಾಡ್ಬಿಟ್ಯಾ? ಮಕ್ಕಳ ಜೊತೆಲಿ ಹೋಗಿ ಅವ್ರ ಆಡೋ ಆಟ ಪಾಠ ನೋಡಿ ಸಂತೋಷ ಪಡೋದ್ ಬಿಟ್ಟು. ಅದೆಲ್ಲ ನನಗೆ ಗೊತ್ತಿಲ್ಲ, ಈಗ ನನ್ನ ಜೊತೆಗೆ ನೀನು ಒಬ್ಳೆ ಬರ್ತೀವಿ ಅದನ್ನ ಹೇಳು. ನೋಡಿ, ಅವ್ರ ಹತ್ರ ಹೇಳಿ ತಪ್ಪು ನಂದಾಗಿ ಇರ್ಬೋದು, ಇದೊಂದ್ಸಲ ಮಾತ್ರ ಅವನು ಕರ್ಕೊಂಡು ಹೋಗೋಣ. ನೋಡಿದ್ರ ಮಕ್ಳು ಎಷ್ಟು ಸಂತೋಷವಾಗಿ ಕಾನಲ್ಲಿ ಕೂತಿದ್ದಾರೆ. ಹೊಟ್ಟೆ ಉರಿಸ್ತಾ ಇದೆಯಲ್ಲೇ, ಲೇ ನೀನು ಕಟ್ಕೊಂಡೆ ನೋಡು. ನನ್ಗೆ ಎಲ್ಲಿದೆಯೇ ಊಟಿ ನಂದಿ ಇಲ್ಲಿನ ಸುಖ, ನನ್ಗಿರೋದು ಒಂದೇ ಒಂದು ಕಡೆ ಸುಡುಗಾಡು. ಹೋಗ್ತೀನಿ ಕಡೆ, ಅಲ್ಲಿಗೆ ಹೋಗ್ತೀನಿ, ಹೋಗ್ತೀನಿ. ಚಿಕ್ಕಮ್ಮ, ನಮ್ಮಪ್ಪನ ವಿಷಯ ನಿನ್ಗೆ ಗೊತ್ತಿಲ್ಲ, ನಮ್ಮಮ್ಮ ಸತ್ತಿದ್ದೇ ಅವ್ರ ಹುಚ್ಚ ನಡತೆಯಿಂದ. ಇಂಥ ವಿಷಯದಲ್ಲಿ ಅವ್ರು ಅಂದ್ಕೊಂಡಿರೋದು ನಡಲಿಲ್ಲ ಅಂದ್ರೆ ಕೈಗೆ ಸಿಕ್ಕಿದ್ನೆಲ್ಲ ಚೂರ್ ಚೂರ್ ಮಾಡಿ ಮಕ್ಕಳನ್ನ ಕೊಂದೇ ಬಿಡ್ತಾರೆ. ಈ ಮಕ್ಕಳು ಹೇಳಿ ತಿನ್ನೋದು ನಿನಗೆ ಇಷ್ಟನಾ? ಅಯ್ಯೋ ಇಲ್ಲಮ್ಮ, ಮತ್ತೆ ಮಕ್ಕಳು ನಾವ್ ಹಾಕೋತೀವಿ. ನೀನ್ ಬರೋಕ್ ಮುಂಚೆ ನಾನು ಅಜ್ಜಿ ನೋಡ್ಕೊಳ್ಳಿಲ್ಲ, ನಿನ್ ಬ್ಯಾಗ್ ಹೊರಡು ಚಿಕ್ಕಮ್ಮ. ಹೊರಡ್ತೀನಿಮ್ಮ. ನೋಡು ಸರೋಜ, ಶೇಖರ್ಗನಲ್ಲ ನನ್ ಸರಿಗಿನ ತುದಿ ಅವನ್ ಕೈಗೆ ಸುತ್ತಕೊಂಡೆ ಮಲಗೋ ಅಭ್ಯಾಸ ಅವನಿಗೆ. ಇದೇನಾದ್ರೂ ಸುತ್ತಬಿಡು. ಆಮೇಲೆ ಚಂದ್ರು ಅವನು ಒಂದು ಹೊತ್ತಲ್ಲಿ ಎದ್ದು ಹಸು ಅಂತಾನೆ, ಇಷ್ಟು ಹಾಲು ಕೊಟ್ಬಿಡು ಮಲಗ್ಬಿಡ್ತಾನೆ. ನಾನು ಹೋಗ್ಬಲ್ಲ? ನೋಡು ಸರೋಜ, ನೀನು ಹೋಗು ಅಂತ ಹೇಳಿದ್ದಕ್ಕೆ ನಾನು ಹೋಗ್ತಾ ಇದ್ದೀನಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಒಂದು ಟೆಲಿಗ್ರಾಮೋ ಟ್ರಂಕಾನೋ ಮಾಡಿಬಿಡು, ನಿಂತ ಕಾಲ ಮೇಲೆ ಓಡ್ ಬಂದ್ಬಿಡ್ತೀನಿ. ಬರ್ತೀನಿಮ್ಮ. ಸರೋಜ, ನಾನೇನ್ ಹೇಳಿದೆ ಅಂತ ನಿಮ್ಗೆ ಇಷ್ಟೊಂದು ಕೋಪ? ಮತ್ತೆ ಊಟಿಗೆ ಬಾ ಅಂತಂದ್ರೆ ಏನ್ ತಕರಾರು ಮಾಡ್ತಾ ಇದೀಯ ನೋಡು? ನಾನು ತಕರಾರು ನಿಮ್ ಹತ್ರ ಆ ಕೋತಿ
ಕರ್ಕೊಂಡ್ ಬರ್ತೀನಿ ಅಂತೀಯ? ನಮ್ ಮಕ್ಕಳಲ್ವೇ? ಹೌದು, ನಮ್ ಮಕ್ಕಳು. ಅವ್ರ ಮಾತ್ರ ಸಂತೋಷವಾಗಿರೋದ್ ಬೇಡವೇ? ಆ ಮತ್ತ ಅವ್ರು ಸಂತೋಷವಾಗಿರ್ಬೇಕು ಅಂತಾನೆ ನಾನು ಇಷ್ಟು ದೊಡ್ಡ ಬಂಗ್ಲೆ ಕಟ್ಸಿದೀನಿ, ಅಟ್ಟೆ ಹತ್ರ ಕಾಂಪೌಂಡ್ ಹಾಕ್ಸಿದೀನಿ, ಆ ಮುಚ್ಚಿನ ಕಾಲು ಇಡ್ಸಿದೀನಿ, ಏನೇ ಬಾರ ನನ್ ಜೋಡಿ ಆಗಿಂತಂದ್ರೆ ಮೂರತ್ತು ಉಪ್ಪಿನಕಾಯಿ ಜಾಡಿ ಒಳಗೆ ಕೈ ಹಾಕೊಂಡ್ ಕೂತಿದ್ಯಲ್ಲೇ ಅಲ್ವೇ ಲೇ? ನಮ್ದೇನ್ ಉಪ್ಪು ಖಾರ ತಿಂತೀವ ಅಲ್ವೇನೆ ಲೇ? ನಾದೇನ್ ಸಂತೋಷವಾಗಿ ಇರಬಾರ್ದೇನೆ? ಮತ್ ಯಾಕ ಮತ್ ತಕರಾರು ಮಾಡ್ತಾ ಇದ್ಯಾ ಊಟಕ್ಕೆ ಬರೋಕೆ? ಲೇ, ಎಲ್ಲಿಗೆ ಬಾಂತೀನಿ, ಯಾಕೆ ಬಾಂತೀನಿ, ಯಾತಕ್ಕೋಸ್ಕರ ಬಾಂತಾ ಇದ್ದೀನಿ ಲೇ? ನೀನ್ ಅಲ್ಲಿ ಬಂದ್ ನೋಡಿದ್ರಲ್ವೇನೆ ನಿನಗ್ ಗೊತ್ತಾಗೋದು? ನೋಡ್ತಿದ್ದೀರಿ, ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಲ್ವೇ? ಲೇ, ಏನೇ ಇದು, ಒಳ್ಳೆ ಚಳಿ ಜ್ವರ ಬಂದವರು ತುಟ್ಟಿ ಓದ್ಕೊಂಡು ಬಂದಾಗ ಓದ್ಕೊಂಡು ಬಂದಿದ್ಯಲ್ಲಿ. ಏನೇ ಇದು, ತಲೆ ಮೇಲೆ ಹೂವಿನ ಗಡಂಗು, ಇದೇನೇ ಇದು, ತನಕ ಕಾಕೋ ಮೂಗ್ದಾಣ? ಎಲ್ಲಿತ್ತೆ ಈ ಆನೆ ಕಾಲಿ ಕಟ್ಟೋ ಚೈನು? ಮೈ ಗಾಡ್, ಎಲ್ಲಿಂದ ತಂದೆ ಯಳಂದೂರು ಪೊಲೀಸ್ ಬೆಲ್ಟ್ ನಾ? ಲೇ, ನಿನ್ನ ಯಾವ ತಾಣದಲ್ಲಿ ನೋಡ್ಬೇಕಾಗಿ ಬಂದಿರೋದು ನನ್ನ ಕರ್ಮ ಕಣೇ, ಕರ್ಮ. ಲೇ, ನಾವೀಗ ಹೋಗೋ ಜಾಗ ಎಂಥ ಜಾಗ? ನಮ್ಮನ್ನ ಇನ್ವೈಟ್ ಮಾಡೋನ್ ಏನ್ ಸಾಮಾನ್ಯವಾದ ಮನುಷ್ಯನೇ? ಲೇ, ಇಂಗ್ಲೆಂಡ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಸೈನ್ಸ್ ಡಿಗ್ರಿ ತಗೊಂಡ್ರು, ಆಲ್ ಓವರ್ ದಿ ವರ್ಲ್ಡ್ ಟೂರ್ ಮಾಡ್ರು, ಲೇಟೆಸ್ಟ್ ಅಮೆರಿಕನ್ ರಿಸಲ್ಟ್, ಅವನ ಹತ್ರ ಹೋಗಿ ನಿಂತ್ಕೊಳ್ಳೋ ಅವತಾರವೇನೇ ಇದು ಲೇ? ಡ್ರೆಸ್ ಏನೇ ಇದು ಲೇ? ಅಯ್ಯೋ, ಒಳ್ಳೆ ಹುಲ್ಲು ಮಾರೋಗಳಾಗಿದೆಯಲ್ಲೇ, ತಕ್ಷಣ ಯಾವನಾದ್ರೂ ಬೈಲಾಸದ ನೋಡ್ತು ಅಂತಂದ್ರೆ ನಿನ್ನ ಕುಣಿಯೋಗ ಬುಕ್ ಮಾಡ್ತಾನಲ್ಲೇ, ಆಗಿದೆಯಲ್ಲೇ, ಆಗಿದೆಯಲ್ಲೇ. ಯಾಕೆ ಈ ಡ್ರೆಸ್ ಚೆನ್ನಾಗಿಲ್ವಾ? ಡ್ರೆಸ್ ಏನೇ ಇದು ಲೇ? ನಾನು ಈಗ ಡ್ರೆಸ್ ಮಾಡ್ಕೊಳಕ್ ಹೇಳ್ತೇನೆ ಲೇ. ನೀವ್ ಹೇಳಿ ಹೇಳಿ ಡ್ರೆಸ್ ಮಾಡ್ಕೊಳ್ಳೋಕೆ ನಂಗ್ ಗೊತ್ತಿಲ್ಲ. ನಿನಗ್ ಗೊತ್ತಿಲ್ಲ ಅಂತ ನನಗ್ ಗೊತ್ತು ಕಣೆ. ಲೇ, ನೀನ್ ಈ ಜನದಲ್ಲಿ ತಿದ್ಕೊಡಲ್ಲ ಕಣೆ, ತಿದ್ಕೊಡಲ್ಲ. ಮಕ್ಕಳು ಮರಿ, ಅಡಿಗೆ ಮನೆ, ದನದ ಕೊಟ್ಟಿಗೆ ಅಂತ ಮೂರತ್ತು ತಲೆಗೆ ಹಾಕೊಂಡ್ ಕೂತ್ರೆ ನಿನ್ಗೆಲ್ಲೇ ಗೊತ್ತಾಗುತ್ತೆ ಲೇ? ಅದಕ್ಕೆ ಕಣೆ ನಾ ಬಡ್ಕೊಳ್ಳೋದು, ಒಂದ್ ಇಂಗ್ಲಿಷ್ ಪಿಕ್ಚರ್ ನೋಡೆ, ಒಂದ್ ಇಂಗ್ಲಿಷ್ ಪಿಕ್ಚರ್ ನೋಡೆ ಅಂತ ನೀನ್ ಎಲ್ಲೇ ನೋಡ್ತೀಯ ಲೇ? ಇಂಗ್ಲಿಷ್ ನಲ್ಲಿ ಎಂತೆಂತ ಪಿಕ್ಚರ್ಗಳು ಬರ್ತವೆ ಗೊತ್ತಿದೇನೆ? ಒಂದೊಂದು ಜಂ ಕಣೆ, ಜಂ ಠಕ್ಕಿಯೋ ಬೈ ನೈಟ್, ಹೆಸರಾದ್ರೂ ಗೊತ್ತಿದೇನೆ? ಆ ಕುಂಬಳಕಾಯಿ ಉಳಿ ತಿನ್ನೋಗು, ವುಮನ್ ಬೈ ನೈಟ್, ಓರಿಯಂಟ್ ಬೈ ನೈಟ್, ಆ ನೈಟ್, ಈ ನೈಟ್ ಅಂತ ನೋಡಿ ಬರೀ ರಾತ್ರಿ ಬಿಸಿಗಳನ್ನೇ ಇಟ್ಕೊಂಡು ಎಂತೆಂತ ಪಿಕ್ಚರ್ಗಳು ತೆಗಿತಾರೆ ಲೇ? ಒಂದು ಕಣೆ, ಒಂದೇ ಒಂದು ಕಣೆ ನೋಡೆ, ಒಂದೇ ಒಂದು ಇಂಗ್ಲಿಷ್ ಪಿಕ್ಚರ್ ನ ನೀನ್ ಏಕ್ದಮ್ ಮಾಡ್ರನ್ ಗರ್ಲಾಗ ಬದಲಾಯಿಸ್ತೀಯ ಕಣೆ? ಅಯ್ಯೋ ಅಯ್ಯೋ ಅಯ್ಯೋ, ಮಾನಿಗೆ ತೋಳೆ, ನನ್ನ ಎದುರು ಸೀರೆ ಉಟ್ಕೊಂಡು ನಿಂತಿದೆಯಲ್ಲೇ, ಎಲ್ಲೇ ನಾನ್ ತಂದ್ಕೊಟ್ಟು ಗೌನು ಲೇ? ಅಲ್ವೇ ನಾನ್ ತಂದ್ಕೊಟ್ಟು ಫಾರಿನ್ ಪೌಡರ್ ನ ಕಸ್ತು ಪುಟ್ಟಿಗೆ ಹಾಕ್ಬಿಟ್ಟು ಸಾರ್ಗೆ ಹಾಕೋ ಅರಿಶಿನ ಪುಡಿ ನಮ್ಮ ಮೊಕ ತುಂಬಾ ಮೆತ್ಕೊಂಡಿದೆಯಲ್ಲೇ, ಏನೇ ಇದು, ಯಾವ್ಯಾವ ಸಾಮಾನ್ ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿಲ್ವಲ್ಲೇ? ನಾನ್ ತಂದ್ಕೊಟ್ಟು ಸಾಮಾನ್ ಎಲ್ಲ ಏನ್ ಮಾಡ್ತೀಯ ಏನೇ ಲೇ? ಹೇರ್ ಡ್ರೆಸ್ ಮಾಡ್ಕೋ ಮಾಡ್ಕೋ ಅಂತ ಅಷ್ಟು ಸಾರಿ ಹೇಳ್ದಲ್ಲ, ಮಾಡ್ಕೊಂಡಿದ್ದೀನಿ. ಗಾಡಿ ಚಕ್ರಕ್ಕೆ ಹಚ್ಚೋ ಕೀಲಿ ಎಣ್ಣೆ ಹಾಗೆ ಮಣಗಟ್ಲೆ ಹರಳೆಣ್ಣೆ ಮೆತ್ಕೊಂಡಿದ್ಯಲ್ಲ ತಲೆಗೆಲೆ, ಕತ್ತರಿಸು 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 ಬಾಬು ಅಂತಂತಂದೆ, ಕತ್ತರಿಸಿದ್ದೀನಿ ಲೇ. ಒಂದಲ್ಲ ಒಂದ್ ದಿವಸ ನಾನೇ ಕತ್ತರಿ ಹಾಕ್ಬಿಡ್ತೀನಿ ಕಣೆ, ನೋಡ್ತಾ ಇರು. ಈಗಿನ ಕಾಲದ ಫ್ಯಾಷನ್ ಹೇಗಿರ್ಬೇಕು ಹೇರ್ ಡ್ರೆಸ್ ಗೊತ್ತಿದ್ಯೇನೆ? ಹಾಗೆ ನಾರದ್ರು ತುರುಪ್ ಕಟ್ಟದಾಗಿ ಕಟ್ಟಿಬಿಟ್ಟು ಅಲ್ಲಿಂದ ಒಂದು ಕುದುರೆ ಬಾಲ ಇಳಿ ಬಿಟ್ಟಾಗಿ ಬಿಡಬೇಕು ಕಣೆ, ಅದು ಕಣೆ ಫ್ಯಾಷನ್ ಅಂತಂದ್ರೆ ಏನೇ ಲೇ? ಎಲ್ಲೇ ಕ್ಯೂಟೆಕ್ಸು, ಎಲ್ಲೇ ಕ್ಯೂಟೆಕ್ಸು, ಅಟ್ಲೀಸ್ಟ್ ಒಂದು ಕ್ಯಾಲ್ಟೆಕ್ಸ್ ಅದು ಹಾಕೋಬಾರ್ದೇನೆ ಲೇ? ಯಾವಾಗ್ರೆ ನೀನ್ ಇಂಪ್ರೂವ್ ಆಗೋದು? ನಿನ್ ಡ್ರೆಸ್ ಕೂಡ ನಾನೇ ಹಾಕ್ಬೇಕೇನೆ? ಅದೆಲ್ಲ ಏನು ಬೇಡಿ, ನಂಗೆ ಹಿಡ್ಸೋದೇ ಇಲ್ಲ, ಬನ್ನಿ ಹೀಗೆ ಹೋಗ. ಅಯ್ಯೋ, ಅಲ್ಲಿ ನೋಡ್ದವರೆಲ್ಲ ಪೂರ್ತ ಉಗಿತಾರೆ ಕಣೆ. ನಡಿಯೇ ನಡಿ, ನಾನೇ ಡ್ರೆಸ್ ಮಾಡ್ತೀನಿ ನಡಿ. ಏನ್ ಒಂಟೆ ಕತ್ತ ಆಡ್ತಾಗ ಆಡ್ತಾ ಇದ್ಯಾ? ನಡಿಯೇ ನಡಿ. ಯಾಕೆ ಬಿದ್ದೆ? ನಾ ಬೀಳು ಅಂತ ಹೇಳ್ದೇನೆ, ನಡಿಯಲ್ತ ಅಮ್ಮನ ಹೇಳ್ದು. ನಾನ ಬಿದ್ದೆ, ಬೀಳ್ಬೇಕು ಅಂತ ನಂಗೆ ಏನ್ ಆಸೆನ? ಒಂದೊಂದು ಒಂದೊಂದು ಮೊಳ ಇದೆ. ಒಂದು ಮೊಳನೆ ಮತ್ತೆ
ನಾವು ಎಷ್ಟು ದೊಡ್ಡವರಾದ್ರು ಅಂತ ಅನ್ನೋದನ್ನ ಚಪ್ಪಲಿ ತೋರಿಸಿದಾನೆ ಕಡೆ ಅವನು. ಏನಂದ್ರೆ ಇದು ಖಂಡಿತ ಬೇಕಾ? ನೋಡಿ ಕೈನಲ್ಲಿ ಹಿಡ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲ, ತಲೆ ಮೇಲಿಡು, ಬರ್ತ್ನಾಗಿರುತ್ತೆ. ಏ ನೋಡ್ದವ್ರು ನಗ್ತಾರೆ ಕಣೆ, ಒಂದು ಪರ್ಲಾಂಗ್ ದೂರ ನಡೆಯ ಎಲ್ಲ ಸರ್ ಹೋಗುತ್ತೆ. ಬಾರೆ ಬಾ 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 ಬಾ. ಏನಂದ್ರೆ ಅಲ್ಲಿಗೆ ಬರೋ ಹೆಣ್ಣುಗಳೆಲ್ಲ ಹೀಗೆ ಇರ್ತಾರ? ಹೌದು. ಈಗ ಗೊತ್ತಾಯ್ತು ನನಗೆ ನನ್ನ ಯಾಕೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ ಅಂತ. ನಾನ್ ಬರಲ್ಲ, ನೀವು ಹೋಗ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ ನಾವು? ಅಯ್ಯೋ ಎಲ್ಲ ಅಸಹ್ಯ ಅಸಹ್ಯ ಅಸಹ್ಯ. ನೀನು ಇದು ಅಸಹ್ಯನೇನೆ ಇದು? ಎಳೆ ಬಾಳೆ ಕಂಬಾಯ್ತಾಗಿ ಎಷ್ಟು ಲಕ್ಷಣವಾಗಿದೆಯಲ್ಲೇ, ಈಗ ಬರ್ಬೇಕು. ಅಯ್ಯಯ್ಯೋ ಕೆರೀತಾ ಇದೆ ತಲೆ ಎಲ್ಲ. ಕೆರಿ ಮುಟ್ಬೇಡ, ತಲೆ ಕೂದಲು ಕೆಟ್ಟೋಗುತ್ತೆ, ಅದೆಲ್ಲ ಪಿನ್ನು ಏರ್ ಪಿನ್ನು. ಏನು ಜಾಗ ತಿಳಿದು ಚುಚ್ಚಿಬಿಟ್ಟಿದ್ದೀರಾ? ಒಂದೇ ಸಮ ಉರಿತಾ ಇದೆ. ಅದೇ ಹಾಗೆ ಕಣೆ ಚುಚ್ಚೋದು, ಹಾಗೆ ಕಣೆ ಕೆರತವಾಗೋದು, ಹೋಗ್ತಾ ಹೋಗ್ತಾ ಸರೋಗುತ್ತೆ. ಹೇಳ ಮೇಲೆ ಯಾವ ತರದಲ್ಲಿ ನಾನ್ ಬರಲ್ಲ. ಬರ್ಲೇಬೇಕು. ನಾನ್ ಬರ್ಬೇಕು ಅಂದ್ರೆ ಏನಾದ್ರು ಒಳ್ಳೆ ಬಿಟ್ಟ ಹೊತ್ಕೊಂಡೆ ಬರೋದು. ಓ ಒಳ್ಳೆ ಪದ್ಧತಿ ಆಯ್ತಲ್ಲಪ್ಪ, ಲೇ ಟ್ರಸ್ಟ್ ಡಿಗ್ನಿಟಿವ್ನೇ ಹಾಳು ಮಾಡ್ತಾ ಇದೆಯಲ್ಲೇ. ಬಡ್ದು ಬಿಡ್ತೀನಿ ನೋಡ ಆಮೇಲೆ. ಏನಂದ್ರೆ ಇದು ಬಟ್ಟೆನಾ? ಅಲ್ವಾ, ಒಳ್ಳೆ ಜರಡಿ ಇದಾಗಿದೆಯಲ್ಲ. ಇದನ್ನ ಹಾಕೊಂಡ್ರು ಒಂದೇ, ಹಾಕೊಳ್ದೆ ಇದ್ರು ಒಂದೇ. ನೋಡಿ ಒಂದು ಒಳ್ಳೆ ಬಟ್ಟೆ ಕೊಡಿ. ಮೈ ಮುಚ್ಚೋ ಬಟ್ಟೆ ಕೇಳ್ತಾ ಇದೀಯಾ? ಅದು ನಮ್ಮ ದೇಶದಲ್ಲೇ ಇಲ್ಲ ಕಣೆ. ಈಗ ಎಲ್ರು ಇದನ್ನೇ ಕಣೆ ಉಪಯೋಗಿಸೋದು, ಈಗಿನ ಫ್ಯಾಷನ್ ಇದು ಕಣೆ. ನೋಡು ನಾವೀಗ ಹೋಗೋ ಕಡೆ ದೊಡ್ಡ ದೊಡ್ಡ ಮನುಷ್ಯರು ಕೂತಿರ್ತಾರೆ, ಹಾಯ್ ಸೊಸೈಟಿ. ನಾವಲ್ಲಿಗೆ ಹೋದ ತಕ್ಷಣ ನೀನು ಹಲೋ ಅಂತ ಅವ್ರ ಕಡೆ ನುಗ್ಗಬೇಕು. ಅಯ್ಯೋ ಲಕ್ ಅಂತ ಅವ್ರ ಕೈ ಹಿಡ್ಕೋಬೇಕು. ಅಯ್ಯಯ್ಯೋ ಇನ್ನೊಬ್ಬ ಗಂಡ್ಸ್ ಕೈ ನಾನ್ ಮುಟ್ಟದೆ, ನನ್ ಕೈಲಿ ಆಗಲ್ಲಪ್ಪ. ನೀನು ಮುಟ್ಲಿಲ್ಲ ಅಂತಂದ್ರೆ ಅವ್ರು ಕ್ಯಾಕರಿಸಿ ನನ್ನ ಮುಖದ ಮೇಲೆ ಉಗುಳ್ತಾರೆ ಗೊತ್ತಾ. ನೋಡು ನನ್ನ ನೋಡ್ಬೇಡ, ನನ್ನ ನೆನೆಸ್ಕೋಬೇಡ, ನಾನ್ ನಿನ್ ಜೊತೆಲಿ ಇದ್ದೀನಿ ಅನ್ನೋದನ್ನೇ ಮರ್ತು ಬಿಡು. ಲಕ್ ಅಂತ ಹೋಗಿ ಹಲೋ ಅಂತ ಅವ್ರ ಕೈ ಹಿಡಿ. ಹೇಗೆ ಹಿಡಿತೀಯಾ? ಅಯ್ಯೋ ಏನಿದ ಹಾಲ್ ಮಾರೋರಾಗ ಆಡ್ತಾ ಇದೀಯಾ? ಲೇ ಚುರುಕಾಗಿ ಹೇಳಯ್ಯ ಹಲೋ. Thank you.
ಚೆನ್ನಾಗಿ ಆಡ್ತಾ ಇದ್ದಾಳೆ. ನೀನು ಇದೆಯಾ ಕಂಟ್ರಿ? ಕಂಟ್ರಿ ಹೌದು, ಕಂಟ್ರಿನೇ ಒಪ್ಕೊಂಡೆ. ಒಪ್ಕೊಂಡ್ರೆ ಏನೇ ಪ್ರಯೋಜನ? ನೀನೇನಾದ್ರೂ ಅವಳಾಗ ಆಡ್ತೀನಿ, ಅವಳಿಗಿಂತ ಚೆನ್ನಾಗಿ ಆಡೋಗುತ್ತೆ. ಆಡು ಮತ್ತೆ ಕಮಾನ್. ಇಲ್ಲ ಏ ಇಲ್ಲಾದ್ರೆ ಅವಳಿಗೂ ನನಗೂ ಏನ್ ವ್ಯತ್ಯಾಸ? ಅದಕ್ಕೆ ಅಂತ ಸರಿಯಾದ ಜಾಗ ಇದೆ. ಮತ್ತಿನ್ನೆಲ್ಲ ಆಡ್ತೀಯ? ಹಾ ಕೇಳಿ, ಗೃಹಿಣಿ ಆದವಳು ಗಂಡನ ಮುಂದೆ ಯಾರು ಇಲ್ದೇ ಇರುವಾಗ ರೂಮ್ ನಲ್ಲಿ ಬಾಗ್ಲೆಲ್ಲ ಹಾಕೊಂಡು ನೀನು ಆಡ್ತೀಯ. ಕಮ್ ಆನ್ ಮೈ ಡಾರ್ಲಿಂಗ್. ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾನೆ ವಾಲ್ಮೀಕಿ ಮಹರ್ಷಿ. ಈ ಕಡೆಯಿಂದ ರಾಮ ಬಂದ, ಈ ಕಡೆಯಿಂದ ಸೀತೆ ಬಂದ್ಲು, ಇಬ್ಬರು ಕಣ್ಣುಗಳು ಒಂದಾದವು. ಹಾಗೆ ನೋಡ್ತಾ ನೋಡ್ತಾ ಇಬ್ರು ಮೈ ಮರೆತು ಬಿಟ್ರು. ಆಹಾ, ಎಂಥ ಸನ್ನಿವೇಶ ಹಾಳು ಮಾಡಿಬಿಟ್ಟೆ, ಸುಮ್ಮನೆ ಬಿದ್ದುಕೋ. ಮಾವ ಊಟಕ್ಕೆ ಅಂತ ಒಳಗೆ ಹೋಗಿದ್ದಾರೆ, ಹೋಗಿ ಬಡ್ಸಜ್ಜಿ. ನೀನೇ ಹೋಗಿ ಬಡ್ಸೆ. ಅಯ್ಯಯ್ಯೋ, ನನಗ್ ನಾಚಿಕೆ ಆಗುತ್ತಪ್ಪ. ಹಾ, ಅವ್ನ್ ನೋಡಿ ನಿನಗ್ ನಾಚಿಕೆ ಆಗುತ್ತಾ? ಅವನು ಎಷ್ಟು ಒಳ್ಳೆ ಹುಡುಗಾನೆ, ಅವನ್ ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಒಂದಿನ ಆದ್ರೂ ಅವನ್ ತಲೆ ಎತ್ಕೊಂಡು ನಡೆದಿದ್ದು ನಾನ್ ನೋಡೇ ಇಲ್ಲ. ಹೋಗೆ ಬಡ್ಸೋಗು. ಏನೇ ಸರೋಜಾ,
ನಿನ್ಗೆ ಸ್ವಲ್ಪ ಇರು ಬಂದೆ. ಏನಪ್ಪಾ ಬೇಗ ಬಾಯಿಲಿ ನೋಡ್ದ ಏನು ಅಂತ ಗೊತ್ತಾಯ್ತಾ? ಇದಕ್ಕಾದ್ರೆ ಚಿಕ್ಕಮ್ಮನ ಜ್ಞಾಪಕ ಬಂದ್ಬಿಟ್ಟಿದೆ. ಯಾರು ಹೇಳ್ದು ಅಳು ನಿಲ್ಸ ಆಗಿಲ್ಲ. ನನ್ನಿಂದ ಪಡೆಯೋಕ್ ಆಗೋದಿಲ್ಲ. ಮೊದಲು ನಿಮ್ಮ ಅಕ್ಕನಿಗೆ ತಂತಿ ಕೊಟ್ಟು ಬೇಗ ಬರ ಹೇಳು. ಅಯ್ಯೋ ಹೋಗಪ್ಪ. ಮತ್ತೆ ಈ ಮಗು ತುಂಬಾ ಅಳ್ತಾ ಇದೆ, ತಕ್ಷಣ ಬರ್ಬೇಕು ಅಂತ ನಾನ್ ಕೊಟ್ಟಾಗ ಟೆಲಿಗ್ರಾಮ್ ಕೊಡಿ. ಸರಿ ಏನೇ ಇದ್ಕಿದ್ದ ಹಾಗೆ ಸಾಮಾನ್ ಪ್ಯಾಕ್ ಮಾಡ್ತಾ ಇದೀಯಾ? ಮಗು ಒಂದೇ ಸಮ ಅಳ್ತಿದೆ, ತಕ್ಷಣ ಹೊರಟು ಬನ್ನಿ ಅಂತ ಸರೋಜ ಟೆಲಿಗ್ರಾಮ್ ಕೊಟ್ಟಿದ್ದಾಳೆ. ಏನ್ ಮಗುಗೋಸ್ಕರ ಹೋಗ್ಬೇಕು ಅಂತೀಯ? ಟೆಲಿಗ್ರಾಮ್ ಕೊಟ್ಟಿರೋದು ಸರೋಜ. ಯಾರೇ ಕೊಟ್ಟಿರ್ಲಿ, ಸರೋಜ ಹೇಳಿದ್ರಿಂದಾನೆ ನಾನ್ ನಿಮ್ ಜೊತೆ ಹೊರಟು ಬಂದಿದ್ದು. ನೋಡಿ ಅವಳ ವಿಷಯ ಅಂದ್ರೆ ಟೆಲಿಗ್ರಾಮ್ ಕೊಡೋದೇ ಇಲ್ಲ. ಅಯ್ಯೋ ವಿಷಯನೇ ಇರ್ಲಿ ಸತ್ತೇ. ಅಯ್ಯೋ ಏನ್ ಮಾತಾಡ್ತಾ ಇದ್ದೀರಿ? ನೀನೇನ್ ಹೋಗ್ ಜೀವ ಕೊಡ್ತೀಯನೆ? ಅದ್ ನಮ್ಮಿಂದ ಸಾಧ್ಯನಾ? ನಾವು ಹೋಗೋದ್ರೊಳಗಾಗಿ ಏನಾದ್ರೂ ಆಗ್ಬಿಡ್ತೇನೋ ಅಂತ ತಾನೇ ನಾನು ಭಯ ಪಡ್ತಾ ಇದ್ದೀನಿ. ಊಟಿಗೆ ಬಂದವ್ರು ಇಷ್ಟು ಬೇಗ ವಾಪಸ್ ಆಗಲ್ಲ ಕಣೆ. ಇಲ್ ನೋಡಿ, ಊಟಿ ಈ ಜಾಗ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ನಾವು ನೆನ್ಸ್ಕೊಂಡಾಗ ಇಲ್ಲಿ ಬಂದ್ಬಿಡೋಣ. ನಾನು ಬರೋಲ್ಲ ಕಣೆ. ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ಇಲ್ಲಿ ಒಂದ್ ನಿಮಿಷ ಇರೋದಿಲ್ಲ. ಓಹೋ, ಇಲ್ಲಿ ತನಕ ಬಂದ್ಬಿಟ್ಟ ನೀನು? ಹಾಗಾದ್ರೂ ಒಂದು ಕಂಡೀಷನ್. ಏನು ಬೇಕು ಹೇಳಿ. ಸಾಮಾನೆಲ್ಲ ಇಲ್ಲೇ ಇರ್ಲಿ. ಇಲ್ಲೇ ಇರ್ಲಿ. ಬರೋ ಅವಸರದಲ್ಲಿ ರೂಮ್ ಸಿಗುತ್ತೋ ಇಲ್ವೋ ಹೋಗೋಣ. ಹೋಗೋಣ ನೋಡೋಣ. ನೋಡೋಣ ಮಗು ಏನು ಆಗಿಲ್ಲ ಅಂದ್ರೆ. ಏನು ಆಗಿಲ್ಲ ಅಂದ್ರೆ ತಕ್ಷಣ ವಾಪಸ್ ಬರೋಣ. ಮುಂದಿನ ನಿಮಿಷವೇ ಬೇಕೊಡಿ. ಅದೇ ಮುಖ್ಯ. ಯಾಕೆಂದ್ರೆ ಸೀಸನ್ ಮುಗಿದೋಗುತ್ತೆ ನೋಡು. ಅದಕ್ಕೆ ಮಾಡಿದ್ಯೋ ಅದೇನು? ಇಪ್ಪತ್ನಾಲ್ಕು ಗಂಟೆ ಚಿಕ್ಕಮ್ಮ ಚಿಕ್ಕಮ್ಮ ನನ್ನ ಮಾತೇ ಕೇಳಲ್ವೋ? ಈ ಗೆರಿಲ್ಲ ಮರಿಗಳು ಈ ಜಾಂಬು ಅಂತೆಗೂ ಏನೇನು ಈ ಜೂ ಗಾರ್ಡನ್ಗೆ? ಸರೋಜ, ಇಂಥ ಸಮಯದಲ್ಲಿ ನಿಮ್ಮಪ್ಪ ನೋಡ್ರೆ ನಮ್ ಗತಿ ಹೇಗಿರುತ್ತೆ? ಹೀಗಿರ್ತೋ 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 ಹೀಗಿರ್ತಾಳೆ. ದಾವಣಗೆರೆ ಕಂಪ್ಲೀಟ್ ಅಂತ ತಿಳ್ಕೊಂಡು ಇದೆಯನ್ನು ತರಬೇಸಿ ನನ್ನ ಮಗನೇ. ಮಹಡಿ ಮೇಲಿಂದ ಬರ್ತಾ ಇದ್ದೇನೆ. ಮಹಡಿ ಮನೆ ಸಂಸಾರದಲ್ಲೇ ಬರೆದವರು. ಬಾರಿ ಬಾರೇ ಏನೇ ನೀವಿಬ್ರು ಸೇರಿ ಮಸ್ಲಪ್ ಮಾಡ್ಕೊಂಡು ನನ್ನ ಆಸ್ತಿಲ್ಲ ಪ್ರಾಯಸ ಕೊಡ್ತಾ ಇದ್ದೀರೇನೆ? ಏನಾಯ್ತಾ ಏನಾಯ್ತೇನೆ? ಇಲ್ಲಿ ಇದ್ದಿದಾರಲ್ಲ ಅನ್ನ ಆಸ್ತಿಯಿಂದ ಮನೆ ಕನ್ನ ಹಾಕೋ ಈ ಪರ್ಮ ಪ್ಲಾಟ್ಫಾರ್ಮ್ ಮೇಲೆ ಮಲಗಿರ್ಬೇಕಾದ ಈ ಪರದೇಶಿ ನಾಯಿ ನನ್ನ ಬಂಗ್ಲೇಲಿ ತನ್ನ ಸೋಫಾದ ಮೇಲೆ ನನ್ನ ಮಗಳನ್ನ ತಪ್ಪಿಕೊಂಡು ಕೆನ್ನೆ ಮೇಲೆ ಕೆನ್ನೆ ಇಟ್ಟು ಹೊಟ್ಟೆ ಉರಿಯುತ್ತಲ್ಲೆ ಹೊಟ್ಟೆ ಉರಿಯುತ್ತಲ್ಲೆ. ಇನ್ನೊಂದು ಕ್ಷಣ ಈ ನನ್ನ ಬಂಗ್ಲೇಲಿ ಹಲ್ಕ ನನ್ನ ಮಗನ ತಲೆ ಕಂಡ್ರೆ ಹಣ ಉರುಳೋಗುತ್ತೆ. ಹಣ ಉರುಳೋಗುತ್ತೆ. ಯಾಪಕ್ಕೆ ಯಾಪಕ್ಕೆ ಅಂದೆ ಓದು
ಅವನಿಗಾಗಲ್ಲ ಅಂದ್ರೆ ನನ್ನೊಂದು ಹುಟ್ಟಿದ ಆರು ಬಡ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಅವನಿಗಿತ್ತ ಅವನಿಗಿದ್ಯಾ ಆ ತಪ್ಪು ಮಾಡೋದನ್ನ ಮಾತಾಡ ನನ್ನ ತಪ್ಪಂತೆ ಮಾತಾಡೋದಿಕ್ಕೆ ಮಾಡೋದು ಎಂತ ದೊಡ್ಡ ತಪ್ಪು ಅವನ್ ಮಾಡಿದ್ದು ತಪ್ಪು ತಪ್ಪು ಅಂತ ಸಾವಿರ ಸಾರ ಕೊಳ್ಳೋದಿಕ್ಕೆ ನಾನ್ ತಯಾರಾಗಿದ್ದೀನಿ ಅವನ್ ಮಾಡಿದ ತಪ್ಪುಗೆ ನೀವು ಹೊಡೆದು ಏಟು ತುಂಬಾ ಸಾಧಾರಣ ಅವನ್ ಎಳ್ಕೊಂಬಂದು ಮುಂದೆ ನಿಲ್ಲಿಸ್ತೀನಿ ಅವನ ಕೈಯೋ ಕಾಲೋ ಮುರಿದು ಬಿಡಿ ಆದ್ರೆ ಅವನು ಓದನ್ನು ಮಾತ್ರ ಮುರಿಬೇಡಿ ಅಂತ ತಾನೇ ನಿಮ್ಮನ್ನ ತೆರೆಗೊಂಡು ಬೇಡ್ಕೊತಾ ಇದ್ದೀನಿ ನೀ ಸುಮ್ಮನೆ ನನ್ನ ಹತ್ರ ಗೊಣ 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 ಅಂತ ಮಾತಾಡ್ತಾ ನಿಂತ್ಕೋಬೇಡ ನನ್ನ ಸ್ವಭಾವ ನಿನಗೆ ಗೊತ್ತೋ ಇಲ್ಲೋ ಹೇಳಿದ್ದನ್ನ ಹೇಳದ ಮಾತ್ರ ನಾನು ಬದಲಾಯಿಸೋನೆ ಅಲ್ಲ ಹೇಳಿದ ಮಾತನ್ನ ಬದಲಾಯಿಸೋಲ್ಲ ಅನ್ನೋ ನಂಬಿಕೆಯಿಂದಲೇ ನಾನು ಇಂದು ಮಾತಾಡ್ತಾ ಇದ್ದೀನಿ ಸಾಧಾರಣವಾದ ಜಾಗದಲ್ಲಿ ಹೇಳಿಲ್ಲ ದೇವಿ ಸನ್ನಿಧಾನದಲ್ಲಿ ಇಟ್ಕೊಂಡು ಅವನ್ನ ಓದಿಸ್ತೀನಿ ಅಂತ ಹೇಳಿದ್ರೆ ಹೇಳದ ಹಾಗೆ ಓದಿಸ್ತೆ ಹೇಳದ ಹಾಗೆ ನಿನ್ನ ಕುಟುಂಬನ ಕಾಪಾಡ್ದೆ ನೀನ್ ಹೇಳದ ಹಾಗೆ ನನ್ನ ಹತ್ರ ನಡ್ಕೊಂಡ್ಯಾ ನಾನ್ ಹೇಳದ ಹಾಗೆ ಏನ್ ನಡ್ಕೊಳ್ಳಿಲ್ಲ ನನ್ನ ಹತ್ರ ಹೇಗೆ ನಡ್ಕೋಬೇಕು ಅಂತ ನಿನಗೆ ಗೊತ್ತಿಲ್ಲ ಒಂದ್ ಕುಟುಂಬದಲ್ಲಿ ಗಂಡನ ಹತ್ರ ಹೆಂಡತಿ ಹೇಗ್ ನಡ್ಕೋಬೇಕು ಹಾಗ ನಡ್ಕೋತಿದ್ದೀನಿ ಅಂತ ನಾನ್ ತಿಳ್ಕೊಂಡೆ ನಡ್ಕೋತಾಳೆ ನಡ್ಕೋತಾಳೆ ನೆನಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ ಇವಳೇನೋ ಮಾತೊಟ್ಟ ಕ್ಲಿಯೋ ಪಾತ್ರ ಇದ್ದಾಗು ನಾನ್ ಇವಳು ಪೂಜಾ ಹಿಡಿಯೋ ಡವಾಲಿ ಇದ್ದಾಗು ಈ ಮನೆ ತನ್ನ ಮಾಡ್ಬಿಟ್ಟಲೆ ಅಯ್ಯೋ ನಾನ್ ನಿನಗೆ ತಾಳಿ ಕಟ್ಟಿದ್ದೀನೋ ನೀನ್ ನನಗೆ ತಾಳಿ ಕಟ್ಟಿದ್ಯೋ ನನಗೊಂದು ಅರ್ಥ ಆಗ್ತಾ ಇಲ್ಲ ಹೋಗ್ ನಾನೇನ್ ನಡ್ಕೊಳ್ಳಿಲ್ಲ ನಾನೇನ್ ತಪ್ಪು ಮಾಡಿದೆ ಅಂತ ಬಿಡ್ಸಿ ಹೇಳ್ತು ಅಂದ್ರೆ ಎಲ್ಲ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಏನೇ ನೀನ್ ನನ್ನ ಹೆಂಡತಿ ತಾನೆ ಒಂದು ದಿನವಾದ್ರು ಏನು ಅಂದ್ರೆ ಗಂಟೆ 9 ಮಂಜಿನಲ್ಲೇ ನಿಂತಿದ್ದಿರಲ್ಲ ಒಳಗೆ ಬನ್ನಿ ಹಾಲು ಕುಡೀರಿ ಹಣ್ಣು ತಿನ್ನಿ ಅಂತ ಒಂದು ಮಾತು ಒಂದು ದಿನ ಬಾದ್ರು ಅಂತಿದ್ಯನಸ್ಕೊಂಡ್ರೆ ಒಂದೇ ಸಾರಿ ಕುಕ್ಕಿ ಇದಕ್ಕೆ ಸಾಯಿಸಿಲ್ಲ ಅನ್ಸುತ್ತಲ್ಲ ಏನೋ ಇವಳು ದೊಡ್ಡ ನಂಜನ್ ಗುಂಡು ಸೇರಿನ ಹಾಗೆ ಮೀನಾಕ್ಷಿ ಮೀನಾಕ್ಷಿ ಅಂತ ಹೇಳಿ ಯಾರ್ಕೊಂಡು 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 ಬಂದು ಕೂರಿಸ್ಕೋಬೇಕು ಇವಳು ಮಗು ಮಗು ಅಂತ ಹೇಳಿ ರಿವರ್ಸ್ ಅಂತ ಓಡ್ಬೇಕು ಇದ ಕಾರಣ ನನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯೇನೆ ಏನ್ ಕಾರಣ ನನ್ನ ಮೇಲೆ ನಿನ್ಗೆ ಮನಸ್ಸಿಲ್ಲ ಏನೇ ಸೌಂಡ್ ಮಾಡ್ತಾ ಇದೀಯಾ ನನ್ನ ಮೇಲೆ ಆತ ಇಟ್ಕೊಂಡು ನನ್ನ ಕೈ ತಾಳಿ ಕಟ್ಟಿಸ್ಕೊಂಡ ನಾನಲ್ಲ ಕಣೆ ನಿನ್ ಗಂಡ ನನ್ನ ಹತ್ರ ಇರೋ ಹಣ ಕಣೆ ನಿನ್ ಗಂಡ ನಾನೊಬ್ಬ ದೊಡ್ಡ ಕ್ಯಾಪಿಟಲಿಸ್ಟ್ ನನ್ನ ಹತ್ರ ಇರೋ ಹಣಕ್ಕೋಸ್ಕರ ನಿನ್ನ ಮದುವೆ ಮಾಡ್ಕೊಂಡೆ ಕಣೆ ಲೇ ನಿನ್ನ ಟಚ್ ಮಾಡೋಕ್ಕೂ ಇಷ್ಟ ಇಲ್ಲ ಮಗು ಪ್ರೀತಿ ತೋರ್ಸ್ತೀಯಾ ಮಗು ಪ್ರೀತಿ ತೋರಿಸ್ಕೊಂಡು ನಾನು ಆಟ ಆಡಿಸ್ತಾ ಇದೇನೆ ನೀನು ನಿಜವಾಗಿಯೂ ಮಗು ಮೇಲೆ ಆಸೆನಾ ನಿಜವಾಗಿಯೂ ನಿನಗೆ ಮಗು ಮೇಲೆ ಆಸೆ ಏನೇ ಇದೆಲ್ಲ ನನ್ ನೋಡಿ ನೀವ ಹೇಳ್ತಿರೋದು ಇಕ್ಕ ಅಪ್ಪ ಇವತ್ತು ಮುಟ್ಟಿದ್ಲು ಯಾಕೆ ತಮ್ಮನ್ ಓದಿಸ್ಬೇಕಲ್ಲ ಅದಕ್ಕೆ ದಿವಸ ಕಾಣಲಿಲ್ವಲ್ಲ ಏ ನಿಜವಾಗಿ ನಿನಗ್ ಮಗು ಮೇಲೆ ಪ್ರೀತಿನಾ ಎಷ್ಟು ಮಕ್ಕಳನ್ನ ಹೆತ್ತಿದಿ ಎಷ್ಟು ಮಕ್ಕಳನ್ನ ಹೆರೋಕ್ ಹೋಗ್ತಿದ್ದಿ 8 ಮಕ್ಕಳನ್ನ ಹೆತ್ತವನ್ನ ನನಗಿಲ್ಲದ ಪ್ರೀತಿ ನಿನಗ್ ಬಂತ ಇಲ್ ನೋಡಿದ್ರೆ ನಾನ್ ನಿಮ್ ಇಷ್ಟದಂತೆ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರಲ್ವೇ ಅದೊಂದ್ ರೀತಿ ಸರಿಯಾಗಿ ಇರಬಹುದು ಅದಕ್ಕೆ ಕಾರಣ ತಿಳಿಯಿರ್ತಾನವೆ ಬೇರೆ ಯಾವ ಕಾರಣನೂ ಇಲ್ಲ ಆದ್ರೆ ಮಕ್ಕಳ ಮೇಲೆ ಸುಳ್ಳಾದ ಪ್ರೀತಿ ತೋರಿಸ್ತಿದ್ದೀನಿ ಅಂತ ಹೇಳಿದ್ರಲ್ವೇ ಆ ನೆನಪನ್ನು ಮಾತ್ರ ಸ್ವಲ್ಪ ಬದಲಾಯಿಸ್ಕೊಳ್ಳಿ ನನ್ನ ಪ್ರೀತಿ ನಿಜವೋ ಸುಳ್ಳು ಅನ್ನೋದನ್ನ ಮಕ್ಕಳನ್ನ ಕೇಳಿ ನೋಡಿ ಗೊತ್ತಾಗುತ್ತೆ ಯಾವ ಮಕ್ಕಳನ್ನ ಕೇಳು ಅಂತೀಯೇ ಮಾತಾಡೋ ಮಕ್ಕಳ ಕೇಳ್ಬೇಡಿ ಅದರಿಂದ ಪ್ರಯೋಜನ ಇಲ್ಲ ಒಂದು ಮಾತು ಒಂದು ಮಾತು ಆಡೋಕ್ ಬರ್ದೇ ಇರೋ ಆ ಹಚ್ಚು ಹಸುಳೆ ಇದೆಯಲ್ಲ ಆ ಕೈ ಮಗುಗ ಮಾತ್ರ ಭಗವಂತ ಈಗ ಮಾತಾಡೋ ಶಕ್ತಿ ಕೊಟ್ಟಿದ್ದಿದ್ರೆ ನನ್ನ ಹೃದಯದಲ್ಲೇ ಮಲಗಿರೋ ಆ ಮಗು ನನ್ನ ಹೃದಯದೊಳಗಿರೋ ಪ್ರೀತಿ ನಿಜವಾ ಸುಳ್ಳ ಅನ್ನೋದನ್ನ ನಿಮಗೆ ತಿಳಿ ಹೇಳ್ತಿತ್ತು ಮಾತಾಡೋ ಮಕ್ಕಳನ್ನ ಕೇಳ್ಬಿಟ್ರೆ ಗುಟ್ಟು ರಟ್ಟಾಗುತ್ತಲ್ಲ ಅದಕ್ಕೆ ಮಾತಾಡದೆ ಇರೋ ಮಗುನ ಕೇಳುತ್ತೀಯಾ ಅದ್ ಮಾತಾಡೋ ಕಾಲ ಬರ್ಲಿ ಕೇಳಿ ಕೇಳ್ಕೊತೀನಿ ನೀನ್ ಹೋಗೆ ಹಾಗಾದ್ರೆ ಅವನು ಓದು ಓದು ಅಂದ್ರೆ ಹಲ್ಲು ಮುರಿದು ಬಿಟ್ಟೇನು ಮತ್ತೆ ಆರು ಹೆಣ್ಮಕ್ಕಳು ಅದ್ರಲ್ಲೊಬ್ಬಳು ಮೂಕಿ ಏನ್ ರಾಜ ನೆನಪಿದೀಯ ನನ್ ತಂಗಿ ರಾ ಜನಕ್ಕೂ
ಮದುವೆ ಮಾಡಿ ಮುಗಿಸೋವರೆಗೂ ನನ್ನ ಮದುವೆ ಬಗ್ಗೆ ನೆನೆಸ್ಕೊಳ್ಳೋದು ಇಲ್ಲ ಅಂತ ನನ್ನ ಕೈ ಮೇಲೆ ಕೈ ಇಟ್ಟು ಸತ್ಯ ಮಾಡ್ಕೊಟ್ಟಿಯಲ್ಲ, ಇವತ್ತು ಒಬ್ಬ ಹಣವಂತರ ಹುಡುಗಿ ನೋಡಿದ ಕೂಡಲೇ ನಿನ್ನ ಸತ್ಯನೆಲ್ಲ ಗಾಳಿ ಕಾರೋಗ್ ಬಿಟ್ಬಿಟ್ಟು ಅವಳ ಹಿಂದೆ ಸುತ್ತೋಗ್ ಪ್ರಾರಂಭಿಸ್ಬಿಟ್ಟೆ ತಾನೆ. ಏನಪ್ಪ ನಿನ್ ಸತ್ಯ ನಂಬ್ಕೊಂಡು ಇಂಥ ಪುಣ್ಯವಂತ ನಾನ್ ಬೇಡ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಬದುಕೆ ನಗೆ ಪಾಟ್ಲಾಗ್ತಾ ಇತ್ತು. ತಿರುವಾಯ್ ಆ ಮೂಕಿ ಒಬ್ಬಳ ನೆನಪು ನಿನ್ ಮನಸ್ಸಲ್ಲಿ ಇದ್ದಿದ್ರೆ ನೀನು ಅವಳ ಕಣ್ಣೆತ್ ಕೂಡ ನೋಡ್ತಾ ಇದ್ದಿಲ್ಲ. ಈಗೇನೋ ಪ್ರಯೋಜನ, ಅವರು ನಿನ್ನ ಆಚೆ ಕಳ್ಸು ಅಂತ ಹೇಳ್ಬಿಟ್ರು, ಅದನ್ನ ಮೀರಿ ನಾನು ಇಟ್ಕೊಳ್ಳಕ್ ತಯಾರಾಗಿಲ್ಲ. ನಿಂತ್ಕೊಳ್ಳೋ, ನೀನ್ ಮಾನ ಮರ್ಯಾದೆ ರೋಷ ಇರೋನಾಗಿದ್ರೆ ಯಾರ ಕಾಲಿಗೆ ಬೀಳ್ತೀಯೋ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನೀನ್ ಡಾಕ್ಟರ್ ಓಡ್ಲೇಬೇಕು. ಡಾಕ್ಟರ್ ಅದ ಹೆಮ್ಮೆಯಿಂದ ಈ ಮನೆಗೆ ಬಂದು ಕಾಲ್ ಮೇಲೆ ಕಾಲ್ ಹಾಕೊಂಡು ಅವ್ರು ನೋಡಿ ನಿಮ್ ಮಗ ನನಗೆ ಕೊಡಿ ಅಂತ ಕೇಳಿ ಆತವ್ರು ಕೊಡ್ಬೇಕು ಅಂತ ಮನಸ್ಸಾದ್ರೆ ಅದುವರೆಗೂ ಈ ಹುಡುಗಿ ನಿನಗೋಸ್ಕರನೇ ಕಾದಿದ್ರೆ ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೊತೀನಿ. ಈಗ ಹೊರಟು ಆದ್ರೆ ಮಾನದಿಂದ ತುಡು ತಿನ್ನೋಣ. ಅಕ್ಕನ್ ಕಟ್ಟಿದ್ರೇನು, ತಂಗಿನ್ ಕಟ್ಟಿದ್ರೇನು, ಹೊರಗ್ನೋನೆ ಕೊಡಪ್ಪ ನನ್ನ ಮಾಮೂಲಿನ. ಏನ್ ಹಾಗುಚ್ತಾ ಇದೀಯಾ? ಗಾಡಿ ಒರೆಸ್ತಾ ಇದೀನಿ ಸರ್. ಇದು ಒರೆಸೋ ಲಕ್ಷಣವಾಗಿದ್ದು ಒಳ್ಳೆ ಹಂಡೆ ಉಜ್ಜ ಹುಚ್ಚಾ ಇದೆಯಲ್ಲ, ಸ್ವಲ್ಪ ರೆಸ್ಟ್ ತಗೋ. ನನಗೆ ರೆಸ್ಟ್ ಬೇಡ ಸರ್. ಅಯ್ಯೋ ನಿನಗೆ ಬೇಡಯ್ಯ, ನನ್ನ ಗಾಡಿ ಬೇಕು ರೆಸ್ಟ್. ಸರಿ ಸರ್. ನಾನು ಬಾಲು ಮಾತಾಡ್ತಾ ಇದ್ದೀನಿ. ಬಾಲು ಮಾಮನ?
ಚಂದ್ರು ಮಾತಾಡ್ತೀನಿ. ಓ ಚಂದ್ರುನಾ? ಚಂದ್ರು ನಿಮ್ಮಪ್ಪ ಮನ್ಲಿದಾರ? ಮಾಡಿ ಮೇಲೆ ಇದ್ದಾರೆ ಮಾವ. ಓ ಚಂದ್ರು, ನನಗೋಸ್ಕರ ಒಂದ್ ಸಹಾಯ ಮಾಡ್ತೀಯ? ನಿಮ್ಮಪ್ಪನ್ ಗೊತ್ತಾಗ್ದಿರೋ ಹಾಗೆ ನಿಮ್ಮಕ್ಕನ್ ಕರ್ಕೊಂಡ್ಬಂದು ಟೆಲಿಫೋನ್ ನನ್ ಜೊತೆ ಮಾತಾಡಕ್ ಹೇಳ್ತೀಯ? ಅಕ್ಕ ಬಂದು ಇಲ್ಲಿ ಮಾತಾಡಿದ್ರೆ ಅಪ್ಪ ನೋಡಿ ಬಿಡ್ತಾರೆ. ಅಕ್ಕ ರೂಮ್ನಲ್ಲಿ ಓದ್ತಾ ಇದ್ದಾಳೆ, ಅಲ್ಲೇ ಹೋಗಿ ತೊಂದು ಕೊಟ್ಟು ಬಿಡ್ತೀನಿ. ಬಲೆ ಬಲೆ, ತುಂಬಾ ಚೂಟಿಯಾದ ಹುಡುಗ ಅಂದ್ರೆ ನೀನು. ಜಾಣ ಮರಿ, ಬೇಗ ತೊಗೊಂಡೋಗ್ ಕೊಡಮ್ಮ. ಯಾವಲ್ಲ ಇವನು, ಫೋನಲ್ಲಿ ಮಾತಾಡೋಕೆ ಅಂತ ಒಳಗೋದ ಕ್ಲೀನರ್ ಈಚೆಗೆ ಬರ್ಲಿಲ್ವಲ್ಲ? ಕ್ಲೀನರ್ ಕ್ಲೀನ್ ಆಗ್ಬಿಟ್ಟ. ಬಾಲುಮಾವ ನಿನ್ನ ಹತ್ರ ಮಾತಾಡ್ಬೇಕಂತೆ. ಬಾಲುಮಾವನ ಪಡು ಪಡು. ಹಲೋ, ನಾ ಸರೋಜಾ ಮಾತಾಡ್ತಿದ್ದೀನಿ. ಸರೋಜಾ ಅಕ್ಕ ಹೇಗಿದ್ದಾರೆ ಸರೋಜಾ? ಚಿಕ್ಕಮ್ಮ, ನಿಮಿಷಕ್ಕೊಂದ್ಸಾರಿ ನಿಮ್ಮನ್ನ ನೆನೆಸ್ಕೊಂಡು ಅಳ್ತಾನೆ ಇದ್ದಾರೆ. ನೀವು ಹೇಗಾದ್ರೂ ಓದಿ ಪಾಸ್ ಮಾಡಿಬಿಡಿ ಮಾವ. ಅಪ್ಪ ಗುಂಡಪ್ಪ. ಸರೋಜಾ ಗುಂಡಪ್ಪ? ಹೌದು, ನಮ್ಮಪ್ಪ ಅಸುರ. ಇದೇನು, ತಿಂಗ್ಳು ತಿಂಗ್ಳು ನಿಮ್ಮಪ್ಪ ನಮ್ಮ ಮನೆಗೆ ಕೊಡ್ತಿದ್ದ ಹಣನ ಮೂರು ತಿಂಗಳಿಂದ ನೆನೆಸ್ಬಿಟ್ಟ. ಹಾಗಾದ್ರೆ ನಿಮ್ಮಮ್ಮ ಮಕ್ಕಳ ಗತಿ ಕಾಪಾಡೋದೇ ನನ್ನ ಮುಖ್ಯವಾದ ಕರ್ತವ್ಯ ಅಂತ ನನ್ಗನ್ಸಿದೆ. ಅದಕ್ಕೋಸ್ಕರ ಕೆಲಸಕ್ಕೋಸ್ಕರ ಹುಡುಕಾಡ್ದೆ. ಕೆಲಸ ಸಿಕ್ಬಿಡ್ತು, ಕೆಲಸದಲ್ಲಿ ಇದ್ಕೊಂಡೆ ನಾನು ಹೇಗಾದ್ರೂ ಓದಿ ಖಂಡಿತ ಪಾಸ್ ಮಾಡ್ತೀನಿ. ಸರೋಜಾ ದಿವಸ ಇದೇ ಹೊತ್ತಿಗೆ ಫೋನ್ ಮಾಡ್ತೀನಿ. ನಾನು ಇದೇ ಹೊತ್ತಿಗೆ ಟೆಲಿಫೋನ್ ಪಕ್ಕದಲ್ಲೇ ಕಾದಿರ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ, ನಾನು ನಿನ್ ಜೊತೆ ಟೆಲಿಫೋನ್ ನಲ್ಲಿ ಮಾತಾಡಿದ್ದನ್ನ ಚಂದ್ರು ತಮಾಷೆಗಾದ್ರೂ ಅಪ್ಪನ ಹತ್ರ ಹೇಳ್ಬಿಟ್ಟನು. ಚಂದ್ರುನ ಅಂದ್ಮೇಲೆ ನಮ್ಮನೆ ಖಂಡಿತ ಹೇಳ್ಬೇಡ ಅಂತ ಅವ್ನ್ ಹೇಳು. ಹೇಳ್ತೀನಿ. ಹಲೋ ಹಲೋ, ಯಾವನೇ ಹಲೋ, ಯಾವ ನೀನು ರಾಸ್ಕಲ್? ನಾನ್ ರಾಸ್ಕಲ್ ಅಲ್ಲ, ನಿಮ್ಮ ಮಗ ವಿಶ್ವ. ಲೋ ಮುಟ್ಟಾಳ, ಇಷ್ಟೊತ್ತು ಸರೋಜಾ ನಿನ್ನ ಹತ್ರ ಏನು ಮಾತಾಡ್ತಾ ಇದ್ದಿದ್ದು? ಹೌದು, ನನ್ನ ಹತ್ರನೇ ಮಾತಾಡ್ತಿದ್ದು. ಇನ್ಯಾರ ಹತ್ರ ಅಂತ ತಿಳ್ಕೊಂಡ್ರಿ? ಅಷ್ಟ್ರಲ್ಲಿ ನುಗ್ಗಿದ್ರಲ್ಲಪ್ಪ ಕರಡಿ ನುಗ್ಗದಾಗೆ. ಮನೆ ಬಿಟ್ಟು ಕೊಡೋದು ನಾಯಿ, ಯಾಕೋ ನನ್ ಫೋನ್ ಅಲ್ಲಿ ನೀನ್ ಮಾತಾಡ್ತಾ ಇರೋದು? ಫಾದರ್, ನಿಮ್ಗೆ ವಾರನ್ ಮಾಡ್ತಾ ಇದೀನಿ, ನಾಯಿಗೆ ಇಂತ ಹೆಚ್ಚಿಗೆ ಬಾಯ್ ಮಾಡಬೇಡಿ. ನನ್ನ ಡಿಸೆಂಟ್ ಆಗಿ ಮಾತಾಡೋದಕ್ಕೂ ಅಂತ ಇಚ್ಛೆ ಇದ್ದ ಪಕ್ಷದಲ್ಲಿ ಫೋನ್ ನಲ್ಲಿ ಮಾತಾಡಿ. ಹೇಳೋಕ್ ನೀನ್ ಯಾವನು? ಪುಕ್ಸಟ್ಟೆ ಫೋನ್ ಸಿಕ್ತು ಅಂತ ಮಾತಾಡ್ತಾ ಇರೋ ನೀನು ಕಣೋ? ಬೆಳಿಗ್ಗೆ ತನಕ ಮಾತಾಡ್ತಾ ಇರ್ತೀನಿ ಕಣೋ ನಾನು? ನೀನ್ ಯಾವನು ಅದನ್ನ ಕೇಳೋಕೆ? ಬೇಕಾದ್ರೆ ನೀನೇ ಇಟ್ಕೋ. ಇವರ ಅಪ್ಪನ ಫೋನು ಮೂರು ತಿಂಗಳಿಗೊಂದ್ಸಾರಿ ಬಿಲ್ ಪೇ ಮಾಡಿದ್ರೆ ಗೊತ್ತಾಗುತ್ತೆ. ಸರ ಬಾಲ ಬಿಚ್ಚಿಬಿಟ್ಟೆ, ಕೆಲಸ ಕೊಟ್ಟಿದ್ದು ಪೂರ ಒಳಗಡೆ ಹೊರಟೋದೆ. ಹೊರಗಡೆ ಬಾ, ಹೊರಗಡೆ ಬಾ. ಸರ್ ತಪ್ಪಾಗಿ ತಿಳ್ಕೊಬೇಡಿ ಸರ್, ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು ನಮ್ಮ ಕುಟುಂಬದ ಹುಡುಗಿ ಸರ್. ಕುಟುಂಬದ ಹುಡುಗಿ? ನಮ್ಮ ಭಾವನ ಮಗಳು ಸರ್. ಭಾವ? ನಮ್ಮ ಅಕ್ಕನ ಗಂಡ ಸರ್, ಅವ್ರ ಮಗಳ ಕೈಲಿ ಮಾತಾಡ್ತಾ ಇದ್ದಿದ್ದು. ಓಹೋ, ಸೋದರಿಕೆ ಸಂಬಂಧ. ಹೌದು ಸರ್. ನಿನಗೂ ಅವಳಿಗೂ ಮೊದಲಿಂದ ಲವ್ ಇತ್ತ? ಏನ್ ಸರ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ನೋಡ, ಪಬ್ಲಿಕ್ ಟೆಲಿಫೋನ್ ಅಲ್ಲೇ ಮಾತಾಡಬಹುದಂತೆ ಪಬ್ಲಿಕ್ ಹೇಳಿದ್ರೆ ಮ್ಯಾಚ್ಗೇನ? ಈಗ ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ನಿಷ್ಠುರ ಬರ್ಲಿ, ಅವಳ ಕೈ ಹಿಡಿದು ಕಾಪಾಡ್ತೀಯ? ಶತ್ರು ಸರಿ. ಓಹೋ, ಶತ್ರು ಜೊತೆ ಕರ್ಕೊಂಡು ಹೊರಟತ್ತೀಯ? ಹಾಗೆ ಕಾಣಿಸುತ್ತೆ. ಅವಳು ಅದೇ ಹೇಳಲ್ಲ, ಇಬ್ರು ಹೇಳ್ತಾ ಇದೀವಿ. ನಾನು ಹೇಳ್ತಾ ಇದ್ದೀನಿ, ನಾನು ತಿರ್ಗಾ ಬರೋವರೆಗೂ ಈ ಜಾಗ ಬಿಟ್ಟು ನೀನು ಕದಲ್ ಕೊಡುದು. ಕೈ ಕಟ್ಟಬೇಡ, ಕದಲ್ ಕೊಡುದು ಅಷ್ಟೇ. ಅರ್ಥ ಆಯ್ತಾ? ಇದು ಪಬ್ಲಿಕ್ ಟೆಲಿಫೋನ್, ಇದ್ರ ಜೊತೆ ಮಾತಾಡಿದ್ದು? ಹೌದು ಸರ್. ಏ, ನಮ್ಮಪ್ಪ ಯಾರು ಗೊತ್ತಾ? ಗೊತ್ತಿಲ್ಲ ಸರ್. ಇವರಪ್ಪ? ಗೊತ್ತು ಸರ್. ಇವರಪ್ಪ ನಮ್ಮಪ್ಪ. ಏ ಸರೋಜ, ಏನಿದೆಲ್ಲ? ಇವರೇ ನಮ್ಮಣ್ಣ. ಏನಯ್ಯಾ, ನಿನ್ನ ಕೆಲಸವೇ ಇಲ್ಲ, ಯಾವ ಧೈರ್ಯ ನನ್ನ ತಂಗಿ ಹತ್ರ ಮಾತಾಡದೆ? ಅಣ್ಣ, ನಿನಗೂ ಅದೇ ಹೇಳ್ತಾರದು, ಪ್ರೇಮದ ವಿಷಯ ಗುಟ್ಟಿನ ವಿಷಯ ಇದಕ್ಕೆ ಫೋನ್ ನಲ್ಲಿ ಮಾತಾಡಬಾರ್ದು. ಯಾತಕ್ಕೆ ಅಂದ್ರೆ ರಾಂಗ್ ಕನೆಕ್ಷನ್ ಬಿದ್ಬಿಟ್ಟು ನಿಮ್ ವಿಷಯ ಅವರಿಗೆ, ಅವ್ರ ವಿಷಯ ನಿಮ್ಗೆ ಗೊತ್ತಾಗ್ಬಿಟ್ಟು ಪ್ರಜೆಗೆ ತೆಗೆದುಕೊಂಡ್ಬಿಡುತ್ತೆ. ಅಂಥ ಸಂದರ್ಭ ಬಂದಾಗ ನನಗೆ ಹೇಳಿ, ನಾನೆಲ್ಲ ಏರ್ಪಾಡು ಮಾಡ್ಕೊಡ್ತೀನಿ. ಓಹೋ, ಈಗ ನೀವಿಬ್ರು ಒಂಟಿಯಾಗಿದ್ದೀರಲ್ಲ, ಈ ಸಂದರ್ಭದಲ್ಲಿ ನಾನು ಇರಬಾರ್ದಲ್ಲ. ಮಾತಾಡಿ, ನಾನು ಬರ್ತೀನಿ. ಒಂದೇ ದಾರಿ ನನಗಿರೋ ಈ ಕೆಟ್ಟ ಕೋಪದಲ್ಲಿ ಸೀದಾ ಮನೆಗೆ ಹೋಗಿದ್ದೆ. ನಮ್ಮ ಅಪ್ಪನ ಹೊಟ್ಟೆನ ಕಚ್, ಓಹೋ ಒಂದ್ ದೊಡ್ಡ ಹೊಟ್ಟೆ ಅಲ್ಲ, ಎರಡ್ ಸಾರಿ ಕಚ್ ಕಚ್ ಕತ್ತ ಚುಚ್ಚಿದ್ದೆ. ಬೇಡ ಬೇಡ, ಎಷ್ಟೇ ಆಗ್ಲಿ ಹುಟ್ಟಿಸ್ ತಪ್ಪ, ಕೆಲಸ ಮಾಡುವ ತಪ್ಪು ನಿಮ್ಮ ಅಪ್ಪನ್ನಲ್ಲ, ನನ್ನ ಹಣೆ ಬರಹ. ಹಣೆ ಬರಹ ತಲೆಯಲ್ಲಿರುತ್ತೆ, ನಾವು ಪೇಪರ್ ಅಲ್ಲಿ ಬರಲ್ಲ. ಏನೋ ಬಹಳ ಬುದ್ಧಿವಂತ ಮಾತಾಡ್ತಾರೆ, ಅದಕ್ಕೇನೋ ಸಂಬಂಧ ಇದೆ? ವಿಶ್ವ ಸಂಬಂಧ ಇದೆ. ನಿಮ್ಮನ್ನ ಡಾಕ್ಟರ್ ಮಾಡ್ತೀವ ಇಲ್ಲವೋ ನೀವೇ ನೋಡಿ. ಸರೋಜಾ ಅಣ್ಣ,
ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲಣ್ಣ. ನೀವು ಹೋಗೊಂದು ಹೇಳಿದ್ರೆ ನಾ ಹೋಗ್ತೀನಿ, ಇಲ್ಲಂದ್ರೆ ಬೇಡಣ್ಣ. ಸಾವಿರ ದೇವಸ್ಥಾನ ಕಟ್ಟಿಸಬಹುದು, ಸಾವಿರ ಕೆರೆ ಕಟ್ಟೆ ಕಟ್ಟಿಸಬಹುದು, ಸಾವಿರಾರು ಜನಕ್ಕೆ ಊಟ ಹಾಕಿಸಬಹುದು, ಇದೆಲ್ಲ ಏನು ಪ್ರಯೋಜನವಿಲ್ಲ. ಒಬ್ಬ ಬಡ ಹುಡುಗನ ವಿದ್ಯಾಭ್ಯಾಸ ಮಾಡಿಸೋದಿದೆಯಲ್ಲ, ಇದೆಲ್ಲಕ್ಕಿಂತಲೂ ದೊಡ್ಡದು. ಇದಕ್ಕೋಸ್ಕರ ತಾನೇ ನಮ್ಮ ನೀನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದು. ಮಗಮ್ಮ ಮಗು, ಇಲ್ಲಿ ಯಾವ್ದಾದ್ರೂ ಅಕ್ಕಿಗಳು ಸಿಕ್ತದಾ? ಏನಪ್ಪ ಹೇಳ್ದೆ ನಿನ್ ವಿಚಾರ ಅಂತಂದ್ಬಿಟ್ಟು ದುಡ್ಡು ಕೇಳ್ತಾನ ಹೇಳಿದ್ದು ಅಲ್ಲ. ಅವ್ರು ಟೀ ಕುಡಿಯೋಕ್ ಬಂದ್ರ, ಇಲ್ಲ ಕಾಫಿ ಕುಡಿಯೋಕ್ ಬಂದ್ರ, ಇಲ್ಲ ಊಟ ಮಾಡೋಕ್ ಬಂದ್ರ, ಇಲ್ಲ ಟೆಲಿಫೋನ್ ಮಾಡೋಕ್ ಬಂದ ಅಂತ ಕೇಳೆ. ಇನ್ ಬೇರೆ ಏನಪ್ಪ ಹೇಳಿದ್ದು ವಿಚಾರಿಸ್ಬಾರ್ದ? ನಾನು ವಿಚಾರಿಸ್ತೀನಿ. ನೀವ್ ಹೇಳಿದ್ದು ತುಂಬಾ ಕರೆಕ್ಟು ಸರ್. ಅವಳು ಹಡಕ್ಕೋಸ್ಕರನೇ ಬಂದಿದ್ದಾಳೆ ಸರ್. ವೆರಿ ಗುಡ್, ವೆರಿ ಗುಡ್. ಇದ್ದು ಇದ್ದು ಒಳ್ಳೆ ಆಸಾಮಿನೇ ಹಿಡಿದಿದೆ. ಹೋಗ್ಬಿಟ್ಟು ಹೋಗ್ಲೇಬಿಟ್ಟು. ಏನಪ್ಪ ಮಾಡ್ಲಿ ನಾನು? ವಿಶ್ವ ನೀನ್ ಯಾಕೆ ಪರಿ ಮಾಡ್ಕೊಂಡು ಸುಮ್ಮನೆ ರಯ್ಯ? ನಂತ ಕೊಟ್ರೆ ನನಗೆ ಗೊತ್ತು. ಇವತ್ತೇನೇ ತಾರೀಕು? ಒಂಬತ್ತು. ಬೆಳಕರೆ ಹತ್ತು. ಹಣ ತರಕೋದ್ರು ಹೋಗ್ಬಿಟ್ಲಲ್ಲ, ಈಗ ನನ್ ಗತಿ ಏನು? ಏನಪ್ಪ ಮಾಡ್ಲಿ? ಓ ಬಂದು ಬಂದೇ ಬಿಟ್ಟು ತಂದ್ಬಿಟ್ಟ. ಹಣ ಕೊಡು, ಬ್ಯಾಗು, ಮನೆಗೆ ಹೋಗು. ನಡಿ ನೀನ್ ಒಳಗಡೆ. ಹಾಲು ಕೊಡೋ ಲಕ್ಷಣ ಏನೇ ಇದು? ಹೋಟ್ಲಲ್ಲಿ ಸಪ್ಲೈಯರ್ ಕೂಡ ನಗತಾ ನಗತಾ ಕೊಡ್ತಾನಲ್ಲೇ, ಅದಕ್ಕಿಂತ ಅಧ್ವಾನ ಆಗಿದೆಯಲ್ಲ ನಿನ್ನ ಎಕ್ಸ್ಪ್ರೆಷನ್ನು. ಏನೇ ಯಾಕೆ ಹಿಂಗೆ ಹಿಂಗೆ ತಿಂದು ಮಖ ಮಾಡ್ಕೊಂಡಿದ್ಯಾ? ನಿಮ್ಮಪ್ಪನ ಮನೆ ಗಂಟು ನಾನು ಏನೇ ನುಂಗಿರೋದು? ಲೇ, ಈ ಮನೆಯಲ್ಲಿ ನಗತಾ ನಗತಾ ಇರೋಂಗಿದ್ರೆ ನನ್ನ ಎದುರಿಗಿರು, ಇಲ್ಲ ಅಂತಂದ್ರೆ ನಾನೇ ಹೊರಟೋಗ್ತೀನಿ. ಇಲ್ಲಿ ನೋಡಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಂದೆ. ಈಗೇನ್ ಮುಳುಗ್ ಹೋಯ್ತು ಅಂತ ಯಾಕೆ ಕೋಪ ಮಾಡ್ಕೋತೀರಿ? ನಾನೇ ಏನಾದ್ರೂ ತಪ್ಪು ಮಾಡಿದೆ ಅಂತ ಇಟ್ಕೊಳ್ಳಿ. ಚೀಕತ್ತೆ, ಹೀಗೆ ನಡ್ಕೋಬೇಕು ಕಣೆ ಅಂತ ಹೇಳಿದ್ರೆ ನಾನು ನಡ್ಕೋತೀನಿ. ಅದನ್ನು ಬಿಟ್ಬಿಟ್ಟು ನಾನು ಹೋಗ್ತೀನಿ ನೀನು ಹೋಗು ಅಂತ ಹೇಳ್ತಿರಲ್ಲ, ನೀವೇ ಮನೆ ಬಿಟ್ಟು ಹೋದ್ಮೇಲೆ ನಮ್ಗೇನು ಕೆಲಸ ಇದೆ? ಲೇ, ಒಂದಿನವಾದ್ರೂ ನನ್ನ ಹತ್ರಿಗೆ ನಗತಾ ನಗತಾ ಮಾತಾಡ್ತಿದ್ದೇನೆ. ಮೀನು ಮಾತಾಡ್ಸಿದ್ರಲ್ವೇನೆ ಈ ಜೀವಕ್ಕೆ ತಂಪು. ಇವತ್ತು ಗೊತ್ತಾಯ್ತು ಭಗವಂತ ನನ್ನ ವಿಷಯದಲ್ಲಿ ನಿನಗೆ ಹಾಲ್ ಕೊಟ್ಟಿದ್ದಾನೆ ಅಂತ. ನೋಡು, ಹಾಲ್ ಕೊಡಿ. ಮೊದ್ಲು ನೀವು ಕುಡಿ. ನೀನ್ ಮೊದ್ಲು ಕುಡಿಯಮ್ಮ. ನೀವು ಕುಡಿರಿ. ಕುಡಿಯೇ ಪಾಪಿ, ಪರಮ ಪಾಪಿ. ಏನ್ ರಾಮಬಾರ್ದು ಗುಂಡಪ್ಪ, ಸಾವಕಾಶವಾಗಿ ಕೂತ್ ಬಿಟ್ಟೆ. ಕ್ಷೇಮ ಲಾಭ ಎಲ್ಲ ಹೇಗೆ? ಹೇಳ ಆಮೇಲೆ ಹೇಳ ಆಮೇಲೆ. ಯಾರು ಕೂತ್ಕೊಂಡು ಜಾಗ ಆಯ್ತು? ಯಾರು ಕೂತ್ಕೊಂಡು ಜಾಗ ಇದು? ನೀನ್ ಯಾವನು? ಏನು ಗುಂಡಪ್ಪ, ನನ್ಗೆ ಗೊತ್ತಿಲ್ವಾ? ಈಗ 5 ವರ್ಷದಿಂದ ಒಟ್ಟಾಗಿ ಸೇರಿ ಕಾಂಟ್ರಾಕ್ಟ್ ಮಾಡಿ ಎಷ್ಟು ಲಕ್ಷ ರೂಪಾಯಿ ಸಂಪಾದನೆ ಮಾಡಿಲ್ಲ, ಒಟ್ಟಿಗೆ ಸೇರಿ ಒಟ್ಟಿಗೆ ಊಟ ಮಾಡಿಲ್ಲ, ಇದನ್ನೆಲ್ಲ ಮರೆತು ಬಿಟ್ಟ ಗುಂಡಪ್ಪ? ಆಮೇಲೆ ಅಂತೀನಿ. ಯಾಕಯ್ಯ ಬಂದೆ? ನಾನಾ? ನನ್ನ ಮಗನಿಗೆ ನಿನ್ ಮಗಳ ಕೇಳೋಣ ಅಂತ ಬಂದೆ. ನಿನ್ನ ಮಗನಿಗೆ ನನ್ನ ಮಗಳನ್ನ? ಯೋ, ನಿನ್ನ ಮಗನಿಗೆ ಹೋಗ್ತೇನೆ ನಂಗೆ ಗೊತ್ತಿಲ್ವಾ? ಕುಡಿದು ಬಿಟ್ಟು ಬೀದಿ ಬೀದಿ ಇಲ್ಲ, ದೇವದಾಸ ಸುತ್ತಾಡ್ದಂಗೆ ಸುತ್ತಾಡ್ತಾನೆ. ನಿನ್ನ ಮಗನಿಗೆ ನನ್ನ ಮಗಳು ಕೊಡೋದೇನಯ್ಯ? ಗುಂಡಪ್ಪ, ಇನ್ನು ಚಿಕ್ಕ ವಯಸ್ಸು, ನಾವು ಚಿಕ್ಕಂದಲ್ಲಿ ಹಾಗೆ ಆಡ್ತಿರ್ಲಿಲ್ವೇ? ಇನ್ನ ಮೇಲೆ ತಿದ್ದುಕೊತಾನೆ. ಏನ್ ತಿದ್ದುಕೊತಾನೆ? ಅವನ್ ತಿದ್ಕೊಳ್ಳೋದಾಗಿರ್ಲಯ್ಯ. ನೀನ್ ಯಾವಾಗ ಯಾ ತಿದ್ಕೊಳ್ಳೋದು? ನಾನು ನೀನು ತಿದ್ಕೊಂಡು ಏನು ಪ್ರಯೋಜನ? ಏನು ಪ್ರಯೋಜನನಾ? ಏನು ಪ್ರಯೋಜನನಾ? ಯೋ, ಇಷ್ಟು ದೊಡ್ಡ ಮನೆ.
ಅಯ್ಯೋ ಪಂಕ್ಚರ್ ಆಗ್ಬಿಟ್ಟಿದೆ ಮೇಡಮ್, ಕ್ಯಾನ್ ಐ ಹೆಲ್ಪ್ ಯು? ಬೇಕಂದ್ರೆ ಗಾಡಿ ಹೊಡಿತೀನಿ. ನಿಮ್ಮ ಹೆಲ್ಪ್ ನಿಮ್ ಕೆಲಸ ನಿಮ್ ನೋಡಿ. ಹಲೋ ಮಿಸ್, ಹಲೋ ಮಿಸ್, ಫಂಕ್ಷನ್ ಇಲ್ಲಿ ಈ ಕೋಪದೆ ಈ ತಾಪದೆ ಹೋಗೋದಲ್ಲಿ. ಹಲೋ ಮಿಸ್, ಹಲೋ ಮಿಸ್, ಫಂಕ್ಷನ್ ಇಲ್ಲಿ ಈ ಕೋಪದೆ ಈ ತಾಪದೆ ಹೋಗೋದಲ್ಲಿ. ಜಡೆಯೋ ಆ ಜಡೆಯೋ ಬೆನ್ನ ಹಿಂದೆ ನಾಟಕ ನಡೆಸಿದೆ. ನಡುವೋ ಆ ನಡುವೋ ಇದ್ದರೂ ಇಲ್ಲದಂತೆ ಕಾಣುತ್ತಿದೆ. ಹಲ್ಲೋ ಮಿಸ್, ಹಲ್ಲೋ ಮಿಸ್, ಪಂಚನಿಲ್ಲಿ ಈ ಕೋಪದೆ ಈ ತಾಪದೆ ಹೋಗೋದಲ್ಲಿ. ತಂಪನೆ ಗಾಳಿಯು ಬೀಸಿದೆ, ಗಾಳಿಗೆ ಸೆರಗದು ಹಾರಿದೆ. ತಂಪನೆ ಗಾಳಿಯು ಬೀಸಿದೆ, ಗಾಳಿಗೆ ಸೆರಗದು ಹಾರಿದೆ. ಮುಂದೆ ಬಾ ಎಂದು ಎನ್ನ ಕರೆದಿದೆ, ಮುಖವೋ ಕೆಂಡದೋಲಾಗಿದೆ. ಐ ನಮ್ಮ ಊರಲೇಡಿ ಹೋಗೋ ರೀತಿ ನೋಡಿ, ನಮ್ಮ ಊರಲೇಡಿ ಹೋಗೋ ರೀತಿ ನೋಡಿ. ತಯ್ಯತ್ತಕ್ಕ ತಯ್ಯತ್ತಕ್ಕ ತೈ ತೈ ತೈ. ಹಲ್ಲೋ ಮಿಸ್, ಹಲ್ಲೋ ಮಿಸ್, ಕೊಂಚ ನಿಲ್ಲಿ ಈ ಕೋಪದೆ ಈ ತಾಪದೆ ಹೋಗೋದಲ್ಲಿ. ಕಣ್ಣಿಗೆ ರೆಪ್ಪೆಯು ಇರಬೇಕು, ಹೆಣ್ಣಿಗೆ ಜೊತೆಯೂ ಇರಬೇಕು. ಕಣ್ಣಿಗೆ ರೆಪ್ಪೆಯು ಇರಬೇಕು, ಹೆಣ್ಣಿಗೆ ಜೊತೆಯೂ ಇರಬೇಕು. ಸೈಕಲ್ಗೆ ಗಾಳಿಯು ಇರಬೇಕು, ಇನ್ಯಾವ ರೀತಿ ಇದನ್ನು ಹೇಳಬೇಕು. ಹಲ್ಲೋ ಮಿಸ್, ಹಲ್ಲೋ ಮಿಸ್, ಕೊಂಚನಿಲ್ಲಿ ಈ ಕೋಪದೆ ಈ ತಾಪದೆ ಹೋಗೋದಲ್ಲಿ. ನಿನ್ನ ಕಣ್ಣಲ್ಲೇ ಇದ್ದೆ ಆ ಮೋಡಿ, ಹೈ ನಮ್ಮ ಊರಲೇಡಿ ಹೋಗೋ ರೀತಿ ನೋಡಿ, ನಮ್ಮ ಊರಲೇಡಿ ಹೋಗೋ ರೀತಿ ನೋಡಿ. ತಯ್ಯತ್ತಕ್ಕ ತಯ್ಯತ್ತಕ್ಕ ತೈ ತೈ ಹೊಯ್ಯ. ಇವಳು ಯಾವಾಗಲೂ ಹೀಗೆ ಕಣೆಯ, ಹೋದ್ರೆ ಹೋಗೇ ಬಿಡ್ತಾಳೆ. ಇದೊಂದು ವಿಷಯದಲ್ಲಿ ಮಾತ್ರ ನಾನು ಹಿಡಿಸಲ್ಲ ನೋಡು. ಇವಳು ಅಷ್ಟೇ, ಇವಳ ಅಪ್ಪನೂ ಅಷ್ಟೇ. ಇವಳಪ್ಪ ನಮ್ಮ ಅಪ್ಪನೇ. ಸರೋಜ, ಪರೀಕ್ಷೆ ಬರ್ದ ಎರಡು ತಿಂಗಳಾಯ್ತಲ್ವೋ? ಎರಡು ತಿಂಗಳಾಯ್ತಲ್ವೋ? ಹಣಕ್ಕೋಸ್ಕರ ರಾಜಾಗ ಹೋಗ್ಬೇಡ ಅಂತ ಹೇಳಿಲ್ಲ? ಹೇಳಿದ್ಲಾ? ಊಟದ ತಿಂಡಿಗೆ ಏನ್ ಮಾಡ್ತಾರೆ ಅಣ್ಣ? ಶಬಾಷ್ ಶಬಾಷ್, ನನಗಿಲ್ ದಕ್ಕರೆ ನಿನಗ್ ಬಂದ್ ಬಿಡ್ತಾ? ನಾನಿಲ್ವಾ, ನನ್ ಟ್ಯಾಕ್ಸಿ ಇಲ್ವಾ? ಏ ಹುಷಾ, ಹಾಗೆ ಪರವಾಗಿಲ್ವಾ? ಬಂತ ಕೋಪ? ಇನ್ನೂ ಬರುತ್ತೆ, ಆದ್ರೆ ಜಾಗ ಸಾಲ್ದು. ಅಣ್ಣ, ಪರೀಕ್ಷೆಯಲ್ಲಿ ಹೇಗ್ ಬರ್ದಿದ್ದಾರಣ್ಣ? ಎಲ್ರು ಹೇಗ್ ಬರೀತಾರೆ? ಬೆಂಚ್ ಮೇಲೆ ಕೂತ್ಕೋತಾರೆ, ಮೇಜಿದ ಮೇಲೆ ಕೈ ಇಡ್ತಾರೆ,
ಬಿಳಿ ಕಾಗದದ ಮೇಲೆ ಕರಿ ಶಾಯಲ್ ಗೀಸ್ತಾರೆ ಅಷ್ಟೇ. ನನ್ನೇನು ಕೇಳ್ತೀಯ? ನಿಂತಿದಲ್ಲ ಗರಡಗಂಬ, ಅವನ್ನೇ ಕೇಳು. ಚೆನ್ನಾಗಿ ಬರ್ತಿದ್ದೀನಿ, ಖಂಡಿತ ಪಾಸ್ ಆಗತ್ತೆ. ರಿಸಲ್ಟ್ ಯಾವಾಗ ಬರುತ್ತೆ? ನಾಳೆ ಬೆಳಗ್ಗೆ. ಬಾಲು, ನಾಳೆ ಬರ್ತಕ್ಕಂಥ ರಿಸಲ್ಟ್ ಆಧಾರದ ಮೇಲೆ ನಿನ್ನ ಕುತ್ತಿಗೆ ಸರಕ್ಕಂತ ಸ್ಟೆತೋಸ್ಕೋಪ್ ಇರಬೇಕು. ಆಧಾರದ ಮೇಲೆ ಇವಳು ಕುತ್ತಿಗೆ ಅರಿಶಿನ ದಾರ ಬಿಗಿಬೇಕು. ಹಾಗೆ ಆಧಾರಗಳಲ್ಲೇನಾದ್ರೂ ಫೇಲ್ ಆಯ್ತು, ಅದೇ ದಾರ ಸೀದಾ ನನ್ನ ಕುತ್ತಿಗೆ. ಅಪ್ಪ ಗಣಪ್ಪ, ನನ್ನ ಮೇಲೆ ದಯಾ ಇಡು. ಈಗ ಬರೋ ಪೇಪರ್ನಲ್ಲಿ ಬಾಲನ ಪಾಸ್ ಮಾಡಿಬಿಡು. ನೋಡ್ದೇನೆಯಾ, ನೋಡ್ದೇನೆಯಾ, ನಿನಗೋಸ್ಕರ ಯಾರ್ಯಾರು ಇಲ್ಲೆಲ್ಲಿ ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇಷ್ಟು ತುಂಬ ಹೃದಯಗಳ ಪ್ರಾರ್ಥನೆ, ನಿನ್ನ ಫೇಲ್ ಮಾಡಲ್ಲಪ್ಪ. ಘಂಟೆ ಘಂಟೆ ಸಕ್ಸಸ್. ವಿಶ್ವ ಪೇಪರ್ ಬಂತು ಕಣ. ಯೋ ಸೂನಲ್ಲೇ ಗೊತ್ತಾಯ್ತು, ಅದು ನೀನು ನೋಡ್ತೀಯಾ? ಒಂದೇ ಒಂದ್ಸಲ ನೋಡ್ಬಿಡ್ತೀನಿ. ಹೇಗೋ ಪಾಸ್ ಆಗಿದೆಯಾ? ನೋಡೋಗು ನೋಡೋಗು. ಅವರೇ, ನಿನ್ನ ಪ್ರಾರ್ಥನೆ ನೆರವೇರಿಬಿಟ್ರೆ ಗಣಪತಿ ಬದಲು ನಿನಗೆ ಕಣವು. ನಾ ಪಾಸ್ ಆಗ್ಬಿಟ್ಟೆ, ನಾ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬಿಟ್ಟೆ. ವಿಶ್ವ ವಿಶ್ವ, ನಾ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬಿಟ್ಟೆ. ಆಯ್ತಾ ಚಿಕ್ಕಮ್ಮ, ನೋಡೋಣ. ಚಿಕ್ಕಮ್ಮ, ನಿನ್ ತಮ್ಮ ಬಾಲು ಫಸ್ಟ್ ಬಂದಿದ್ದೆ. ಯಾ ಚಿಕ್ಕಮ್ಮ ಹಾಗೆ ನಿಂತ್ಬಿಟ್ಟೆ? ನನ್ನ ಮಾತು ನಂಬಿಕೆ ಬರ್ಲಿಲ್ವಾ? ಬೇಕಾದ್ರೆ ಪೇಪರ್ ನೋಡು, ಬಾಲು ನಂಬರ್ನ ಬಿಡಿ ಬಿಡಿಯಾಗಿ ಹಾಕಿದ್ದಾರೆ. ಓ ಚಿಕ್ಕಮ್ಮ, ಬಾಲು ನಿನ್ನ ಅಣಗುಡ್ಡ ಹಾಕ್ತೆ. ಬಾಲು MBBS, ನನ್ ತಮ್ಮ ಡಾಕ್ಟರ್. ಯಾವ ಸುದ್ದಿ ಕೇಳ್ಬೇಕು ಅಂತ ಕಾಲವೆಲ್ಲ ಆತರದಿಂದ ಕಾಯ್ಕೊಂಡಿದ್ನು. ಆ ಸುದ್ದಿ ತಿಳಿಸಿ ನನ್ನ ಹೊಟ್ಟೆಲ್ ಹಾಲು ಹಿಡಿದ್ಬಿಟ್ಟೆ. ನೀನ್ ಮನುಷ್ಯನಲ್ಲಪ್ಪ, ದೇವರು. ದೊಡ್ಡವ್ರ ಹಾಗೆಲ್ಲ ಮಾತಾಡ್ಬಾರ್ದು, ಚಿಕ್ಕವ್ರಿಗೆ ಆಶ್ರಯಿಸು. ಚಿಕ್ಕಮ್ಮ, ಈಗ ಬಾಲು ಏನು ಗೊತ್ತಾ, ಹಾರ್ಟ್ ಸ್ಪೆಷಲಿಸ್ಟ್, ಅಂದ್ರೆ ಹೃದಯಕ್ಕೆ ಸಂಬಂಧವಾದ ವಿಷಯನ ಚೆನ್ನಾಗಿ ಓದಿದ್ದಾನೆ. ಇವನು ಹೊರಗಡೆ ಹೋಗಿ ಆತಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಈಗ ಹೇಗಿದ್ರು ನಮ್ಮಪ್ಪನಿಗೆ ಹೃದಯ ಇದ್ದೇ ತಾನೇ ಟ್ರಬಲ್ಲು, ನಮ್ಮಪ್ಪನಿಂದಲೇ ಪ್ರಾರಂಭ ಮಾಡ್ಬಿಡ್ಬೋದಲ್ಲ. ಹುಚ್ಚ, ನನ್ನ ಮಗನೇ. ನಮ್ಮಪ್ಪ ನಮ್ಮಪ್ಪ ಬಾರ. ನನಗೇನು ಹೃದಯದಲ್ಲಿ ಟ್ರಬಲ್ಲು, ನಿನಗೆ ಕಾಣೋ ಬ್ರೈನ್ಗಳು ಟ್ರಬಲ್ಲು. ಈಗ ಟ್ರಬಲ್ ವಿಷಯ ಬೇಡ, ಬಾಳ ಟ್ರಬಲ್ ಆಗೋಗುತ್ತೆ. ನೋಡು, ನೀನ್ ಅವತ್ತೇನು ಹೇಳಿದೆ ಜ್ಞಾಪಕ ಇದೆಯೋ? ಬಾಲುಗೆ ಕಾಂಪೌಂಡರ್ ಸ್ವಲ್ಪ ಯೋಗ್ಯತೆ ಇಲ್ಲ ಅಂತ ಹೇಳಿದ್ಯಲ್ಲ, ಈಗ ಡಾಕ್ಟರ್ ಹೋಗ್ತಿದ್ದೀನಿ, ಫಸ್ಟ್ ಕ್ಲಾಸ್ MBBS. ಇವನಿಗೆ ಸರೋಜನ ಕೊಟ್ಟ ಲಗ್ನ ಮಾಡೋದ್ರಲ್ಲಿ ನಿಂದೇನು ಅಬ್ಜೆಕ್ಷನ್ ಇಲ್ವಲ್ಲ? ಏನೋ, ನನ್ನ ಮಗಳನ್ನ? ನಿನ್ನ ಮಗಳನ್ನ? ಇವನಿಗೆ? ಇವನಿಗೆ ಈ ಜನ್ಮದಲ್ಲೂ ಸಾಧ್ಯ ಇಲ್ಲ. ಹಲೋ, ಏಳು ಜನ್ಮಕ್ಕೂ ನನ್ನ ತಂಗಿಗೆ ನೀರೇ ಕಂಡ. ಜ್ಞಾಪಕ ಇರಲಿ, ಬರ್ತಿಲ್ಪದ. ನನ್ನ ಮೇಲೆ ಸವಾಲ್ ಆಗ್ತಾ ಇದೆಯೇನೋ? ಇವತ್ತಿನಿಂದ ಈಗ್ಲಿಂದ ಈ ಬಂಗ್ಲೆ ಬಿಟ್ಟು ಆಚೆಗೆ ಎಲ್ಲೂ ಹೋಗ್ಬಿಡ್ದು. ಕಾಲೇಜು ಈಗಲೇ ಅಂತ ನೀನು ಕಾಲು ಮುರಿದು ಹಾಕ್ಬಿಡ್ತೀನಿ. ಕಾಲೇಜು ಕಾಲೇಜು ಅಂತ ನವ್ವಲ್ಲಿ ನೋಡ್ಕೊಂಡು ಹೋಗೋದು. ಹೋಗಕ್ಕೆ ಹಲೋ ಕೃಷ್ಣಪ್ಪನ? ಕೃಷ್ಣಪ್ಪ, ನಾನಪ್ಪ ಗುಂಡ್ಲುಪೇಟೆ ರಾಮ್ಬಾಳ ಗುಂಡಪ್ಪ ಮಾತಾಡ್ತಿರೋದು. ಏನೇ, ಅವತ್ ನೀನ್ ನಮ್ಮ ಮನೆಗೆ ಬಂದಾಗ ಬಾಯಿ ಬಂದಾಗ ನಿನಗೆ ಏನೇನೋ ಅಂದ್ಬಿಟ್ಟೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಪ್ಪ. ಅವತ್ ನನಗೆ ಮೂಡ್ ಔಟ್ ಆಗೋಗ್ಬಿಟ್ಟಿದ್ದಯ್ಯ, ನಿನಗೆ ಗೊತ್ತಲ್ಲ ನನ್ಗೆ ಆಗಾಗ ಬ್ಲಡ್ ಪ್ರೆಷರ್ ಬರೋದು. ಅಂದಾಗೆ ಕೃಷ್ಣಪ್ಪ, ಅವತ್ತು ನಿನ್ ಏನ್ ಕೇಳಿದೆ? ನಿನ್ ಮಗನಿಗೆ ನನ್ ಮಗನ್ ಕೊಡ್ಬೇಕು ಅಂತಲ್ವಾ? ಆಲ್ ರೈಟ್, ಅದಕ್ಕೇನಯ್ಯ ಎಷ್ಟಾದ್ರೂ ನೀನ್ ಬಾಲಿ ಸ್ನೇಹಿತನಯ್ಯ, ಕಡೆವರೆಗೂ ಸ್ನೇಹ ಕಾಪಾಡ್ಕೋಬೇಕು ನೋಡು. ಅದಕ್ಕೆ ನಾನು ತೀರ್ಮಾನ ಮಾಡ್ಬಿಟ್ಟಿದೀನಿ ನಿನ್ ಮಗನಿಗೆ ನನ್ ಮಗನ್ ಕೊಡೋದು ಅಂತ. ನಾಳೆ ನೀನ್ ಎಷ್ಟೊತ್ತಾದ್ರೂ ಸರಿ ಮಗನ್ ಕರ್ಕೊಂಡು ಬಂದು ಬಿಟ್ರೆ ನಾಳೆ ನೀನ್ ನಿಶ್ಚಿತಾರ್ಥ ಶಾಸ್ತ್ರ ಮುಗಿಸ್ಬಿಡಪ್ಪ. ಏನ್ರಿ ಇದು? ಗುಂಡ್ಲುಪೇಟೆ ಗುಂಡಪ್ಪನ ಮನೆ, ನೀವ್ಯಾಕ್ ಬಂದ್ರಿ? ಅಯ್ಯೋ, ನಿನಗ್ ಗೊತ್ತಿಲ್ವಾ, ಅವ್ರ ಮಗಳನ್ನೇನೆ ಮದ್ವೆ ಆಗೋದು, ಹೆಣ್ಣೋಡಕ್ ಹೋಗ್ತಾ ಇದ್ರಿ. ಹೌದಾ? ಅಲ್ರಿ, ಅವ್ರ ಸ್ವಂತ ಕಾರಲ್ಲಿ ಬಂದವ್ರಿಗೆ ಗೌರವ ಕೊಡಲ್ಲ, ನೀವು ಬಂದ್ರದ್ ಬಾಡಿಗೆ ಕಾರು. ಅವ್ರು ಬಹಳ ದೊಡ್ಡವ್ರ ಪಾಸ್ ನಿಮ್ಮಂತರು. ಏನಯ್ಯ, ನಮ್ಮನೇನ್ ಚಿಕ್ಕವ್ರ ಅಂತ ತಿಳ್ಕೊಂಬಿಟ್ಯಾ? ನಾವು ದೊಡ್ಡವ್ರ. ಶಬ್ಬಾ ಶಬ್ಬಾ, ದೊಡ್ಡ ದೊಡ್ಡ ಜೊತೆ ಚೆನ್ನಾಗಿದೆ. ಹೋಗಿ ಹೋಗಿ, ನೀವು ಹೋಗಿ. ನಾ ಬಾಳ ರೆಸ್ಟ್ ಮಾಡ್ಕೋತಾ ಇದ್ದಾಳೆ, ಒಂದ್ 5 ನಿಮಿಷದಲ್ಲಿ ಬಂದು ಬಿಡ್ತಾಳೆ. ಬರ್ಲಿ ಬರ್ಲಿ, ಕುತ್ಕೊಳ್ಳಯ್ಯ. ಸರೋಜ, ನಿನ್ ಕಣ್ಣೀರಿಂದ ನಿನ್ ಹಣೆ ಬರನ್ ತೊಳೆಯೋಕೆ ಸಾಧ್ಯ ಅನ್ಕೊಂಡಿದ್ಯಮ್ಮ. ಇಂಥ ಸಮಯದಲ್ಲಿ ನಿನ್ ಕಣ್ಣೀರ್ ಹಾಕ್ಲೇಬಾರ್ದಮ್ಮ. ಹೋಗಮ್ಮ.
ರಾಮ ನಾಚಿಕೆ ಪಟ್ಕೋಬೇಡ, ನಮ್ಮವರೇ ಬಾ. ಹಾಗೆ ಹುಡುಗಿ ಅವನೇನ್ ಕೇಳೋದು, ನನ್ನ ಮನಸ್ಸಿಗೆ ತೃಪ್ತಿ ಆಯ್ತು. ಊಟ ಯಾವಾಗ ಇಟ್ಕೋಣ? ಆದಷ್ಟು ಬೇಗ ಇಟ್ಕೊಂಡ್ಬಿಡೋಣ, ನಾನು ಹೋಗಿ ಎಲ್ಲ ಏರ್ಪಾಡು ಮಾಡಿಬಿಡ್ತೀನಿ. ವಿಶ್ವ, ನನ್ನ ಮೇಲೆ ಸವಾಲು ಹಾಕ್ತಾ ಇದೇನೋ? ಸರೋಜನ ಮದ್ವೆ ಮಾಡ್ತೀನೋ ಇಲ್ವ ನೋಡ್ತಾ ಇರು. ಬನ್ರಿ ಬನ್ರಿ. ಏನ್ ಮದ್ವೆ ಕಂಡು ಪರವಾಗಿಲ್ಲ ಹುಡುಗಿ? ಹುಡುಗಿ ಪರವಾಗಿಲ್ಲ ಕಣಯ್ಯ, ಆದ್ರೆ ಈ ಹುಡುಗಿ ಯಾರು ಗೊತ್ತಾ? ಗುಂಡಪ್ಪನವ್ರ ಮಗಳು. ಗುಂಡಪ್ಪನವ್ರ ಮಗಳು ಸರಿ, ಆದ್ರೆ ಈ ಹುಡುಗಿ ಸೈಕಲ್ ನಲ್ಲಿ ಬರ್ತಾಳಲ್ಲ ಹೋಟೆಲ್ಗೆ, ಅವಳು ಇರು ದಿನ ಸೈಕಲ್ ಬರ್ತಾಳಲ್ಲ ಹೋಟೆಲ್ಗೆ, ಆ ಹುಡುಗಿನ ನಿಮಗ್ ಗಂಟೆ ಹಾಕ್ಬೇಕು ಅಂತ. ಅಯ್ಯೋ ಪಾಪ, ಕೂತ್ಕೊಳ್ಳಿ ಕಾರಲ್ಲ. ಅಯ್ಯೋ ಕೂತ್ಕೊಳ್ಳೋ ಹಾಗಿಲ್ಲ ಕಣಯ್ಯ, ಏನಾದ್ರು ಮಾಡಿ ಈ ಹುಡುಗಿನೇ ನನ್ನ ತಲೆ ಕಟ್ಟಬೇಕು ಅಂತ ನಮ್ಮಪ್ಪ ಬಹಳ ಪ್ರಯತ್ನ ಮಾಡ್ತಾ ಇದಾರೆ. ಆದ್ರೆ ನೀವು ಒಳಗಡೆ ಬಂದ್ಬಿಟ್ಟು ಈ ಹುಡುಗಿ ಹೋಟ್ಲಿಗೆ ಬರ್ತಾಳೆ ಅಂತ ಒಂದು ಮಾತು ಹೇಳಿದ್ರೆ ಮದುವೆ ನಿಂತು ಹೊರಡ್ತಾರೆ. ಮದುವೆ ನಿಲ್ಲಿಸ್ಬಾರ್ದು. ನಮಸ್ಕಾರ ತಗೊಳ್ಳಿ, ನೀವು ನಮಸ್ಕಾರ ಮಾಡಿ. ನೀವು ಗುಂಡಪ್ಪ ತಕ್ಷಣ ವಾಪಸ್ ಬಂದ್ಬಿಟ್ಟಲ್ಲ, ಏನ್ ಅಷ್ಟೊಳಗೆ ಮುಹೂರ್ತ ಫಿಕ್ಸ್ ಮಾಡ್ಬಿಟ್ಟೆ. ಮುತ್ತಾಯ ಬಾಯಿ, ನಿನ್ ಮಗಳು ಬೆಳೆಸಿರೋ ಲಕ್ಷಣಕ್ಕೆ ಮಾರ್ಗಟ್ಟವರು ಸಹ ನಿನ್ ಮನೆ ಹೊಸಲು ತುಳಿಯಲ್ಲ. ಏನಯ್ಯ ಅಮ್ಮಂದಿದ್ದೆ ಬಾಯಿ ಬಂದಾಗ ಮಾತಾಡ್ತಾ ಇದೀಯಾ? ಏನಯ್ಯ ಒಳ್ಳೆ ಹಾಗೆ ನಾಟಕ ಆಡ್ತಿದೀಯ? ನಾನ್ ನಾಟಕ ಆಡ್ತಾ ಇದೀನ? ಮೋಸ ಮಾಡಕ್ ನನ್ನನ್ನೇ ಹುಡುಕಿದ್ಯಾ? ಅಯ್ಯೋ ಪಾಪಿ, ನಿನ್ಗ್ಯಾರಯ್ಯ ಮೋಸ ಮಾಡಿದ್ದು? ನೀನೇ ಮಹಾ ದೊಡ್ಡ ಮನುಷ್ಯ. ಏನೋ ಸಾಂಪ್ರದಾಯಿಕವಾಗಿ ಹೆಣ್ಣು ಕೇಳಕ್ ಬಂದ ನನಗೆ ಬಾಯಿಗೆ ಬಂದಾಗ ಮಾತಾಡಿ ಮನೆಯಿಂದ ಹೊರಗಟ್ಟಿಬಿಟ್ಟೆ. ಈಗ ನೀನೇ ಒತ್ತಾಯದಿಂದ ಬಂದು ನನ್ನ ಕಾಲಿಗೆ ಬಿದ್ದು ಹೆಣ್ಣು ಕೊಡ್ತೀನಿ ಅಂತ ಗೋಗರ್ಕೊಂಡೆ ನೋಡು. ಆಗ್ಲೇ ತಿಳ್ಕೊಂಡೆ ಇದರಲ್ಲಿ ಏನೋ ಇದೆ ಅಂತ. ಏನಿದೆ? ಯಾವ್ದ್ರಲ್ಲಿದೆ? ಏನ್ ನೀನು ಮಾತಾಡ್ತಾ ಇರೋದು? ಯೋ, ನಿನ್ನ ಮಗಳು ಹೋಟೆಲ್ಗೆ ಹೋಗಿ ಹಣ ಸಂಪಾದನೆ ಮಾಡಿದ್ರು ಉಂಟಾ ಇಲ್ವಾ? ಏನಂದೆ? ಏನಯ್ಯ ಎಲ್ಲ ವಿಷಯ ಗೊತ್ತಾಯ್ತು ಅಂತ ಕೂಗಾಡ್ತಿದ್ಯಾಪ್ಪ? ಮಿಲಿನಿಯರ್ ಮಗಳು ದೊಡ್ಡ ಮಿಲಿನಿಯರು, ನೀನ್ ಮಿಲಿನಿಯರ್ ಹೇಗಾದಿ ಅಂತ ಈಗ ಗೊತ್ತಾಯ್ತಾಯಾ? ಯೋ, ನಿನ್ನ ಮಗಳು ಹೋಟೆಲ್ನಲ್ಲಿ ಒಂದು ಸಾರಿ ಇಲ್ಲಯ್ಯಾ, ಎಷ್ಟೋ ಸಾರಿ ಇದ್ದದನ್ನ ನನ್ನ ಮಗ ಹೇಳ್ತಿದ್ದಾನೆ. ನಿನ್ನ ಮಗ ಒಬ್ಬ ಮಹಾ ಜೋಕಿನಾದ ಅವನ ಮಾತು ಬಿಡಯ್ಯ. ಡ್ರೈವರು ನಿನ್ನ ಮಗಳ ವಿಷಯ ಹೇಳ್ತಾ ಇದ್ದಾನೆ. ಯಾವ ಡ್ರೈವರ್? ಎಲ್ಲಿದ್ದಾನೆ ಡ್ರೈವರ್? ಎಲ್ಲಿದ್ದಾನೆ ಏನು ಮತ್ತು ಇಲ್ಲೇ ಇದ್ದಾನೆ ಡ್ರೈವರ್. ಏನೋ ಡಾಕ್, ಈ ಮದುವೆ ನಡೀದೇ ಇರೋದಕ್ಕೆ ನೀನ್ ಹುಡ್ರೋ ತಂತ್ರಾನ ಇದು? ಸರೋಜಾ ಹೋಟ್ಲಿಗೆ ಹೋಗಿದ್ ನಿಜ, ನಾಳೆಗೆ ಕಿತ್ಕೊಂಡು ಸಾಯಿ. ನಾನು ಹೇಳೋದು ನೂರಕ್ ನೂರು ಸತ್ಯ. ನಿನ್ನ ತಂಗಿ ಹೋಟ್ಲಿಗೆ ಹೋಗಿದ್ಲ? ಹೋಗಿದ್ಲು. ಅವಳಿಲ್ಲ ಅಂದ್ರೆ ಕೇಳಿ, ಇಲ್ಲ ಅಂದ್ರೆ ಅವಳಿಲ್ಲ ಅಂದ್ರೆ ನಾನು ಇದೇ ಜಾಗದಲ್ಲಿ ನೇಣು ಹಾಕೊಳ್ತಾ ಇದ್ದೆ. ಏನೇ ಸರೋಜಾ, ಹೋಟ್ಲಿಗೆ ಹೋಗಿದ್ಯಾ? ಹೋಗಿದ್ದೆ. ಯಾತಕ್ಕೋಸ್ಕರ ಹೋಗಿದ್ದೆ? ಹಣಕ್ಕೋಸ್ಕರ. ಏನಂದೆ? ಹಣಕ್ಕೋಸ್ಕರ ಹೋಗಿದ್ಯಾ? ಆ ಹಣ ಯಾತಕ್ಕೆ ಅಂತ ಮೊದಲು ಕೇಳು. ಯಾಕೆ ಬೇಕಾಗಿತ್ತೆ ನಿನಗೆ ಹಣ? ಮಾವನ್ನ ಓದ್ಸೋಕೆ. ಏಯ್, ಸಂಸಾರ ಹತ್ರ ಮನೆ ಹುಡುಗಿ ಹೋಟ್ಲಿಗೆ ಹೋಗ್ಬೋದಾ? ನೀನು ಒಂದ್ ಸಂಸಾರಕ್ಕೆ ಮಾತು ಕೊಟ್ಟು ತಪ್ಪಬಹುದಾ? ಹೆಂಗಸ ನಡತೆ ತಪ್ಪೋದು, ಗಂಡಸ ಮಾತು ಕೊಟ್ಟು ತಪ್ಪೋದು ಎರಡೂ ಒಂದೇ. ಹೆಂಗಸ ನಡತೆ ತಪ್ಪಿದ್ರೆ ತಾನೊಬ್ಳು ಮಾತ್ರ ಹಾಳಾಗ್ತಾಳೆ, ಗಂಡಸ ಮಾತು ಕೊಟ್ಟು ತಪ್ಪಿದ್ರೆ ಎಷ್ಟು ಜನ ಹಾಳಾಗ್ತಾರೆ ಗೊತ್ತೋ? ನೀನೊಬ್ಬ ಕೊಟ್ಟ ಮಾತು ತಪ್ಪದ್ರಿಂದ ಬಾಲು ಹೋದ ಅರ್ಧಕ್ಕೆ ನಿಂತೋಯ್ತು, ಅವನು ಸಂಸಾರ ಹೊಟ್ಟಿಗಿಲ್ದೆ ಸಾಯ್ತಾ ಇತ್ತು. ನನ್ನ ತಂಗಿಯೊಬ್ಳು ಹೋಟ್ಲಿಗೆ ಹೋದ್ರಿಂದ ಬಾಲು ಓದು ಮುಗಿದು ಡಾಕ್ಟರ್ ಆಗಿ ಇವತ್ತಿನ ದಿವಸ ಅವಳ ಸಂಸಾರ ಸುಖವಾಗಿ ಊಟ ಮಾಡ್ತಾ ಇದೆ. ಇವಳು ಇನ್ನು ಯಾರ್ಯಾರಿಗೋಸ್ಕರ ಹೋಟ್ಲಿಗೆ ಹೋದ್ಲು ಗೊತ್ತಪ್ಪ? ಒಂದು ಮಾತು ಬರೆದ ಮೂಗು ಹುಡುಗಿಗೋಸ್ಕರ ಹೋಟ್ಲಿಗೆ ಹೋದ್ಲು, ಆರು ಜನ ಹೆಣ್ಮಕ್ಳನ್ನ ಕಾಪಾಡೋದಕ್ಕೋಸ್ಕರ ಹೊಟ್ಟು ಹೋದ್ಲು. ಇನ್ನೂ ನಿನಗೆ ನಾನು ವಿಶದವಾಗಿ ಹೇಳಬೇಕು ಅಂದ್ರೆ, ಅಪ್ಪ ಮಾಡಿದ ಪಾಪನ ಪರಿಹಾರ ಮಾಡಬೇಕು ಅಂತ ತಾನು ಒಂದು ಪಾಪ ಮಾಡಿ ನಿನ್ನ ಮೇಲೆ ಬಿಡ್ತಕ್ಕಂತ ಪಾಪ ಅದನ್ನ ತನ್ನ ಮೇಲೆ ಹಾಕೊಂಡು ನಿಂತಿದ್ದಾಳೆ. ಇವಳು ಹೊಟ್ಟಿಗೆ ತಪ್ಪು ಅಂತ ಯಾಕೆ ಹೇಳ್ತೀಯ? ಊರವರೆಲ್ಲ ಮೂರತ್ತು ಊಟ ಮಾಡಿ ಸುಖವಾಗಿರೋಕೆ ನನ್ನ ಮಗಳು ಹೋಟ್ಲಿಗೆ ಹೋಗ್ಬೇಕೇನೋ? ಅದಕ್ಕಿದೇನೋ ದಾರಿ, ಬೇರೆ ದಾರಿ ಇಲ್ಲೇನೋ? ಇತ್ತು ಇತ್ತು,
ಬೇಕಾದಷ್ಟು ದಾರಿ ಇತ್ತಲ್ಲಪ್ಪ, ಅದನ್ನೆಲ್ಲ ನೀನು ಒಂದೇ ಸಾರಿ ಮುಚ್ಚಿಬಿಟ್ಟಲ್ಲ. ಅದೇನೋ ಕೊಟ್ಟಲ್ಲ ಒಂದು ದೊಡ್ಡ ಪ್ರಕಟಣೆ. ಅದ್ಯಾವ? ಓಹೋ, ಇದು ಇದು ನನ್ನ ಸ್ವತ್ತಿಗೂ ನನ್ನ ಮಕ್ಕಳು ಯಾವ ಸಂಬಂಧ ಇಲ್ಲ. ಇವಳು ಹೋಟ್ಲಿಗೆ ಹೋದ್ ಮಾತ್ರ ನಿನ್ನ ಸಂಬಂಧನೋ? ಮಕ್ಕಳು ತಗೊಳೋ ಸಾಲ ನಿನ್ನ ಸೇರಿದ್ದಲ್ಲ, ಇವಳಿಗೆ ಆದ ಅವಮಾನ ಮಾತ್ರ ನೀನ್ ಸೇರಿದ್ದು. ಹೋಗಪ್ಪ ಹೋಗಪ್ಪ, ಕೆಲಸ ನೋಡು. ಅಯ್ಯೋ ಅಯ್ಯೋ, ದುಡ್ಡುಗೋಸ್ಕರ ನೀನ್ ಹೋಟ್ಲಿಗೆ ಹೋದೇನೆ? ಅಯ್ಯೋ, ದುಡ್ಡಿಗಾಗಲ್ಲಪ್ಪ, ಮಾವನ ಓದಿದಾಗಿ. ಹೋಟ್ಲಿಗೆ ಹೋಗಿದ್ದೇನೆ. ಹೋಗಿದ್ದೆ ಚಿಕ್ಕ, ಹೋಗಿದ್ದೇನೆ, ಹೋಗಿದ್ದೆ. ಹೀಗೆ ತೊಳೆ, ನನ್ನ ತಮ್ಮನ ಓದಿಗೋಸ್ಕರ ನೀನ್ ಪ್ರಾಣ ಕೊಟ್ಟಿದ್ದೆ ಎಷ್ಟೋ ಸಂತೋಷ ಪಡಿಸಿದೆ. ಪ್ರಾಣಕ್ಕಿಂತ ಹೆಚ್ಚಾಗ ಮಾನ ಬಿಟ್ಟು ಹೆಚ್ಚ ತಂದೆ ಮುಂದೆನೆ ನಾನು ಹೋಟ್ಲಿಗೆ ಹೋದೆ ಅಂತ ಹೇಳ್ತಿದ್ಯಲ್ಲ, ನಿಂಗೆ ಎಷ್ಟು ನಾನು ಹೇಳಕ್ ಕೇಳು. ನೀನೇನ ಹೇಳದ್ ದೊಡ್ಡ ಮನುಷ್ಯ, ನೀನೇ ತಾನೇ ಇವಳು ಹೋಟ್ಲಿಗೆ ಹೋಗು ಅಂತ ಹೇಳಿದ್ದು? ಹೌದು. ಒಬ್ಬ ಹೆಂಗಸನ್ನ ಹೋಟೆಲ್ಗೆ ಹೋಗು ಅಂತ ಹೇಳ್ತಾರೇನು? ನಾನೇ ಹೇಳಿದ್ದು ಹೋಗು ಅಂತ. ನೀನು ಹೋಗು ಅಂತ ಹೇಳಿದ್ದು ನಿನ್ನ ಒಡ ಹುಟ್ಟಿದ ತಂಗಿನ ಕಣ? ಹೌದು ಚಿಕ್ಕಮ್ಮ, ನನ್ನ ಒಡ ಹುಟ್ಟಿದ ತಂಗಿನೇ ಹೋಗು ಅಂತ ಹೇಳಿದ್ದು. ನೀನು ಒಂದ್ ದಿವ್ಸ ಹೋಟ್ಲಿಗೆ ಹೋಗಿದ್ದೇನೆ ಕ್ಯಾಪ್ಟ ಇದೆಯೋ? ಯಾಕ್ ಚಿಕ್ಕಮ್ಮ ಮಾತನಾಡದೆ ಸುಮ್ಮನೆ ನಿಂತು ಬಿಟ್ಟೆ? ಹೋಟ್ಲಿಗೆ ಹೋಗೋ ಹೆಣ್ಣು ಮಕ್ಕಳೆಲ್ಲ ತಪ್ಪು ಮಾಡ್ತಾರೆ ಅಂತ ತಿಳ್ಕೊಂಡಿದೀಯ? ಸರೋಜ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರು ನಿನ್ನ ಕೈ ಕೆಳ ತಯಾರಾದ ಹುಡುಗಿ, ಅವಳು ತಪ್ಪು ಮಾಡ್ತಾಳೆ ಅಂದ್ರೆ ನೀನು ಒಪ್ತೀಯ ಚಿಕ್ಕಮ್ಮ? ಚಿಕ್ಕಮ್ಮ, ಅವಳು ಒಂದು ವೇಳೆ ತಪ್ಪು ಮಾಡಿದ ಪಕ್ಷದಲ್ಲಿ ನಿನ್ನ ಪಾದದಾಣೆ ಅವಳನ್ನಲ್ಲೇ ತುಂಡು ತುಂಡ ಕತ್ತರಿಸಿ ನಾನು ಪಾಷಾಣ ತಗೊಂಡ್ಬಿಡ್ತಿದ್ದೆ. ನಮ್ಮ ಅಪ್ಪನ ಹೃದಯಕ್ಕೆ ನಾಟ್ಲಿಂದ ಇಷ್ಟೆಲ್ಲ ಸುಳ್ಳು ಹೇಳಬೇಕಾಯ್ತು. ಹೌದು, ಆ ಸಾಧ್ಯತೆ ಬಿಟ್ಟು ಹೊಡೆದ್ಬಿಟ್ಟೆ ಚಿಕ್ಕಮ್ಮ. ಚಿಕ್ಕಮ್ಮ ಅಳುಬೇಡ, ಚಿಕ್ಕಮ್ಮ ಅಳುಬೇಡ. ಚಿಕ್ಕಮ್ಮ ಚಿಕ್ಕಮ್ಮ, ನಿನಗೆ ಸುಂದರನ್ನ ಗೊತ್ತಾ? ಅದೇ ನೀನು ಮದುವೆ ಮಾಡ್ಕೋಬೇಕು ಅಂತ ಇದ್ದೀಯಂತಲ್ಲ, ಅವ್ರದ್ದೇನೋ ಲಕ್ಷಾಂತರ ರೂಪಾಯಿ ಆಸ್ತಿ ಕೋರ್ಟಿ ಬಿದ್ದುಬಿಟ್ಟು ಕೇಸ್ ನಡೀತಾ ಇತ್ತಂತೆ, ಅದು ಗೊತ್ತಾ? ಆ ಕೇಸ್ನಲ್ಲಿ ಅವರೇ ಗೆದ್ದುಬಿಟ್ಟು ಆ ಲಕ್ಷಾಂತರ ರೂಪಾಯಿ ನೋಡಿ ಬೇಕಾದಷ್ಟೆಲ್ಲ ಆಸ್ತಿ ಮಾಡಿಬಿಟ್ಟು ಒಂದು ದೊಡ್ಡ ಹೋಟ್ಲು ಕಟ್ಟಿ ಕೋಟ್ಯಾಧೀಶರು ಆಗಿದ್ದಾರೆ. ಅದೇ ಹೋಟ್ಲು, ನಿನಗೆ ಗೊತ್ತಾ? ಅಯ್ಯೋ ಪಾಪ, ನಿನಗೇನು ವಿಷಯ ಗೊತ್ತೇ ಇಲ್ಲ. ಆ ಸುಂದರ ಒಂದ್ ದಿವಸ ನಮ್ಮ ಸರೋಜಿನ ಸಿಕ್ಬಿಟ್ಟು ನಿನ್ನು ಬಾಲನ್ನು ಬಹಳ ಕೇಳಿದ್ರಂತೆ ಪಾಪ. ಅಲ್ಲ, ಅವ್ರು ಹೇಳಿದ್ರಂತೆ, ನೋಡಿ ಸಮಯ ಸಂದರ್ಭ ಬಂದಾಗ ನನ್ನ ಹತ್ರ ಬನ್ನಿ, ಏನೋ ನನ್ನ ಕೈಲ ಸಹಾಯ ಮಾಡ್ತೀನಿ ಅಂದ್ರಂತೆ. ಚಿಕ್ಕಮ್ಮ, ಸಮಯ ಹೀಗೆ ಬಂದ್ಬಿಡ್ತಲ್ಲ, ಅದಕ್ಕೆ ನಾನೇ ಸರೋಜನ ಹೋಗು, ಅವ್ರ ಪ್ರಾಣ ಇಸ್ಕೊಂಡು ಬಾ, ಹೇಗಿದ್ರು ನಮ್ಮವರಾಗಿದ್ದಾರೆ, ಯಾವತ್ತಾದ್ರೂ ನಾವು ವಾಪಸ್ ಕೊಡಬಹುದು ಅಂತ. ಈ ಹಣಕ್ಕೋಸ್ಕರ ಸರೋಜ ಆಗಾಗ ಹೋಟ್ಲಿಗೆ ಹೋಗಿ ಬರ್ತಾ ಇದ್ಲು. ಇದನ್ನ ತಪ್ಪು ಅಂತೀಯ ಚಿಕ್ಕಮ್ಮ? ಅಯ್ಯೋ, ನನ್ನ ಮಕ್ಕಳಿಗಿರೋ ಬುದ್ಧಿ ನನಗಿಲ್ವೇ? ನಾನಿದ್ರೂ ಒಂದೇ, ಸತ್ರು ಒಂದೇ. ಅಯ್ಯೋ ಬಿಡ್ತು, ನೀ ಏನ್ ಮಾತಾಡ್ತಿದ್ದೀರಿ? ಹಾಗಲ್ಲದೆ ಇನ್ನೇನು ಮೀನಾಗ್ತೀನಿ? ಆದ ಹಗರಣ ಸಾಲದೆ ನಾನೊಂದು ಮೃಗ, ಮೃಗ. ಇಲ್ಲಪ್ಪ ಇಲ್ಲಪ್ಪ, ಸಮಾಧಾನ ತಂದ್ಕೋ. ನನ್ನ ಮಗಳ ಮೇಲೆ ನಾನು ಸಂದೇಹ ಪಡುವಾಗೋಯ್ತೆ. ನೀನೇನೆಯ? ನಾನು ಸಂದೇಹ ಪಟ್ಟಿದ್ದೆ, ಆದ್ರೆ ವಿಷಯ ತಿಳಿದ ಮೇಲೆ ಅರ್ಥವಾಯ್ತು. ಆ ಹುಡುಗಿ ಬುಟ್ಟಿ ಬಿಟ್ಟು ಚಿನ್ನ ಕಣೆಯ, ಬುಟ್ಟಿ ಬಿಟ್ಟು ಚಿನ್ನ. ನಾನೀಗ ಯಾರ ಹತ್ರ ಮಾತಾಡೋಕ್ಕೂ ತಯಾರಾಗಿಲ್ಲ. ನಿಮ್ಗಳಿಗೆ ಮುಖ ತೋರಿಸೋಕೆ ನನಗೆ ನಾಚಿ ಆಗ್ತಾ ಇದೆ. ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ, ಕ್ಷಮಿಸ್ಬಿಡಿ ಗುಂಡಪ್ಪ, ಸಮಾಧಾನ ತಂದ್ಕೋ. ಆದ್ರೆ ಅದಕ್ಕೆ ತಕ್ಕ ಹಾಗೆ ಒಳ್ಳೆ ಮನಸ್ಸು ಅಂತ ಅನ್ನೋದು ಒಂದು ಸಾಸಿವೆ ಕಾಲಷ್ಟು ನನ್ನ ಹತ್ರ ಇಲ್ಲ. ಈ ತನಕ ಹಣದ ಮದದಲ್ಲಿ ಏನು ಬೇಕಾದ್ರೂ ಸಾಧಿಸಬಹುದು ಅಂತನ್ನೋ ಗರ್ವದಿಂದ ಈ ಹುಚ್ಚು ಪ್ರಪಂಚದಲ್ಲಿದ್ದೆ. ಆದ್ರೆ ಇಲ್ಲಿ ನಿಂತಿರೋ ಸುಂದರ್ ಮೀನಾಕ್ಷಿ, ತ್ಯಾಗದ ಪ್ರತಿರೂಪವೇ ಆಗಿರೋ ಇವರು ಮಮತೆ ಮತ್ತು ವಾತ್ಸಲ್ಯದಿಂದ ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದನ್ನ ಎತ್ತಿ ತೋರಿಸ್ಕೊಟ್ಟಿದ್ದಾರೆ.
ಇವರು ಮನುಷ್ಯರಲ್ಲ, ನನ್ನ ಭಾಗದ ದೇವತೆಗಳು. ಪ್ರೀತಿ ಅನ್ನೋದ್ರ ಅರ್ಥವೇ ತಿಳಿದೆ ಕಾಡು ಪ್ರಾಣಿಯಾಗಿದ್ದ ನನ್ನ ಕಂಡರಿಸಿ ನನ್ನ ನಿಜವಾದ ಮನುಷ್ಯನಾಗಿ ಮಾಡಿದ್ದಾರೆ. ಬಾಲು, ಸರೋಜ, ಈ ಜನ್ಮದಲ್ಲಿ ಮಾತ್ರ ನಿನ್ನ ಹೆಂಡತಿಯಲ್ಲ, ಮುಂದಿನ ಏಳೆರಡು ಜನ್ಮಕ್ಕೂ ಇವಳು ನಿನ್ನ ಹೆಂಡತಿ. ಇವಳು ನಿನ್ನ ಹೆಂಡತಿ. ಯಾವ್ದು ಎಲ್ಲೆಲ್ಲ ಸೇರಬೇಕೋ ಅದಲ್ಲಲ್ಲೇ ಸೇರಬೇಕು. ನರಕವಾಗಿದ್ದ ಈ ಮನೇನ ಸ್ವರ್ಗವನ್ನಾಗಿ ಮಾಡೋದಿಕ್ಕೆ ನೀವೇ ಕಾರಣ. ನನ್ನ ತಮ್ಮನ ಓದಿಗೂ ನೀವೇ ಕಾರಣ ಅಂತ ಈಗ ತಾನೇ ತಿಳಿತು. ನಿಮ್ ಸಹಾಯನ ನಾನು ಜನ್ಮ ಜನ್ಮಕ್ಕೂ ಮರೆಯೋದಿಲ್ಲ. ಮೀನಾಕ್ಷಿ, ನಿನ್ನ ಕೃತಜ್ಞತೆ ಕೇಳೋದಕ್ಕೆ ನಾನು ಇಲ್ಲಿ ಬರಲಿಲ್ಲ. ನಾನು ಮಾಡಿದ ಸಹಾಯಕ್ಕೆ ನಿನ್ನಿಂದ ಪ್ರತಿಫಲ ಪಡೆಯೋದಕ್ಕೆ ಬಂದಿದ್ದೀನಿ. ಇಲ್ಲ ಅನ್ನಲ್ಲ ತಾನೆ? ಒಬ್ಬ ಗೃಹಿಣಿ ಕೊಡುವಂಥದ್ದಾಗಿದ್ರೆ ಖಂಡಿತ ಇಲ್ಲ ಅನ್ನಲ್ಲ. ಮೀನಾಕ್ಷಿ, ಜ್ಞಾಪಕ ಇದೆಯಾ ಅವತ್ತು ನೀನೊಂದು ಮಾತು ಹೇಳಿದ್ದೆ? ಎಂದಾದರೂ ಒಂದಿನ ನಾನು ಮದುವೆ ಮಾಡಿಕೊಂಡು ಆ ಹೆಣ್ಣಿನ ಜೊತೆಲಿ ನಿನ್ನ ಮನೆಗೆ ಬಂದರೆ ಮಾತ್ರ ನಿನ್ನ ತ್ಯಾಗ ಸಂಪೂರ್ಣ ಫಲಿಸುತ್ತೆ ಅಂತ ಹೇಳಿದ್ದೆ, ನೆನಪಿದೆ ತಾನೆ? ಹ್ಞೂ, ಇಷ್ಟು ದಿವಸಕ್ಕೆ ಇವತ್ತೇ ಆ ಹುಡುಗಿ ನನ್ನ ಮನಸ್ಸಿಗೆ ಹಿಡಿಸಿದ್ಲು. ಹ್ಞೂ, ನಮ್ಮಿಬ್ಬರದ್ದು ಮದುವೆ ಕೂಡ ಆಗೋಯ್ತು. ಹಾಗೇನು? ನಿನ್ನ ತಿಳಿಸ್ತೇ ಮದುವೆ ಮಾಡ್ಕೊಂಡ್ಬಿಟ್ಟೆ. ಅವಳ ಜೊತೆಲೇ ಕರ್ಕೊಂಬಂದಿದ್ದೀನಿ. ಯಾರನ್ನ? ನನ್ನ ಹೆಂಡತಿನ. ಎಲ್ಲಿ, ಯಾಕೆ ಹೊರಗೆ ಕರ್ಕೊಂಬರ್ಲಿಲ್ಲ? ನಿನ್ನ ಅಪ್ಪಣೆ ಬೇಕಲ್ಲ, ಕರ್ಕೊಂಡು ಬರಲ? ಅಯ್ಯೋ, ಬೇಗ ಕರ್ಕೊಂಬನ್ನಿ. ನನ್ನ ಮುಖ್ಯ ತಂಗಿ. ಆದರ್ಶ ವ್ಯಕ್ತಿ ಸರ್. ಈಗ ನೀವು ಕೋಟ್ಯಾಧೀಶರು. ಮದುವೆ ಮಾಡ್ಕೊಡ್ತೀನಿ ಅಂತ ಮನಸ್ಸು ಮಾಡಿದ್ರೆ ನಾನು ಹೆಣ್ ಕೊಡ್ತೀನಿ, ತಾನು ಹೆಣ್ ಕೊಡ್ತೀನಿ ಅಂತ ಕೋಟ್ಯಾಧೀಶರು ಸಾಲ ಸಾಲಾಗಿ ಕ್ಯೂನಲ್ಲಿ ನಿಲ್ತಾರೆ. ಅದನ್ನೆಲ್ಲ ಬಿಟ್ಟು ಬಡ ಹುಡುಗಿ, ಮಾತು ಬರೆದು ಒಂದು ಬಡ ಹುಡುಗಿಗೆ ನೀವು ಬಾಳ ಕೊಟ್ರಲ್ಲ, ನಿಮ್ಮ ಬಾಳ ಬಂಗಾರವಾಗಲಿ. ಈ ನಿಮ್ಮ ತ್ಯಾಗ ಎಲ್ಲರಿಗೂ ಆದರ್ಶವಾಗಲಿ. ನಿಮ್ಮ ಅಷ್ಟೊಂದು ಹೊಗಳಿಕೆ ಕಾರಣ ನಾನಲ್ಲ, ಎಷ್ಟೋ ತ್ಯಾಗ ಜೀವಿಗಳಿಗೆ ಜನ್ಮ ಕೊಟ್ಟಿದೆ ಈ ಭೂಮಿ. ನಾನೊಬ್ಬ ಸಾಮಾನ್ಯ, ನಿಮ್ಗಳ ಸೇವೆ ಮಾಡೋದಕ್ಕೆ ಎತ್ಕಿಂಚಿತ ಅವಕಾಶ ನನಗೆ ಸಿಕ್ತಲ್ಲ, ಅದು ನನ್ನ ಸೌಭಾಗ್ಯ. ನೋಡಿ, ನಾನು ಮಾಡಿರೋ ತ್ಯಾಗ ಅಲ್ಲ ದೊಡ್ಡದು, ನಿಮ್ ಚಿಕ್ಕಮ್ಮ ಮಾಡಿದಾಳಲ್ಲ ತ್ಯಾಗ, ಅದು ಮಹಾ ಪವಿತ್ರವಾದದ್ದು. ಹಿಂದೂ ಸ್ತ್ರೀಗೆ ಆದರ್ಶದ ಗುರುತೇ ನಿಮ್ಮ ಚಿಕ್ಕಮ್ಮ. ಬೆಳಗಲಿ ಸ್ತ್ರೀ ಕುಲ, ಬಾರಲಿ ಸ್ತ್ರೀ ಸಮೂಹ,